Welcome to Learner Zone, all of you. Learner Zone ಅನ್ನೋದು ನನ್ನ ಲೈಫ್ ಸ್ಕಿಲ್ ಟ್ರೈನಿಂಗ್ ಅಕಾಡೆಮಿ. ಇಲ್ಲಿ ನಾನು ಬೇಸಿಕಲಿ ಲೈಫ್ ಸ್ಕಿಲ್ಸ್ ಗಳನ್ನ ಕಲಿಸ್ಕೊಡ್ತಾ ಇದ್ದೀನಿ. ಯಾವುದೇ ತರಹದ ಪಠ್ಯ ಪುಸ್ತಕ ಆಗಲಿ ಅಕಾಡೆಮಿಕ್ ನಾಲೆಜ್ ಆಗಲಿ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಇದರಲ್ಲಿ ನಾನು ಅರ್ನ್ ವೈಲ್ ಯು ಲರ್ನ್ ಅಂತ ಒಂದು ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡಿದ್ದೀನಿ. ಅದು ಡಿಜಿಟಲ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಿದೆ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಯಾಕೆ ಹೆಸರಿಟ್ಟಿಲ್ಲ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಮಾಡಿಸ್ತೀನಿ. ಜೀವನದುದ್ದಕ್ಕೂ ನಾನು ಒಂದು ಪ್ರಿನ್ಸಿಪಲ್ ನ ಫಾಲೋ ಮಾಡಿದೆ, ಅಂಡ್ ದಟ್ ಈಸ್ ಎಕ್ಸ್ಪ್ಲೋರ್ ಲರ್ನ್ ಅಂಡ್ ಗ್ರೋ. ಅದೇನಂದ್ರೆ ನನಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಎಕ್ಸ್ಪ್ಲೋರ್ ಮಾಡೋದನ್ನ ನಾನು ಯಾವತ್ತಿಗೂ ನಿಲ್ಲಿಸ್ತಿಲ್ಲ. ಆಮೇಲೆ ಅದರಲ್ಲಿ ನನಗೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು, ಮುಂದುವರಿಬೇಕು ಅಂದಾಗ ಅದಕ್ಕೆ ಬೇಕಾಗಿರುವಂತಹ ಸ್ಕಿಲ್ ಸೆಟ್ ನ ಡೆವಲಪ್ ಮಾಡ್ಕೊಳ್ಳೋದನ್ನ ನಾನು ಬಿಡಲಿಲ್ಲ. ಈ ಎರಡು ಕ್ವಾಲಿಟಿಗಳಿಂದಾಗಿ ನನ್ನ ಲೈಫ್ ಅಲ್ಲಿ ನನ್ನ ಕರಿಯರ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗೋದಕ್ಕೆ ನನಗೆ ಸಾಧ್ಯ ಆಯ್ತು. ಇವಾಗ ವಾಟ್ಸ್ ಇನ್ ಇಟ್ ಫಾರ್ ಮೀ, ಈ ಒಂದು ಸೆಷನ್ ಅಲ್ಲಿ ನಿಮಗಾಗಿ ಏನ್ ಕಾದಿದೆ ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್, ಟ್ರೆಡಿಷನಲ್ ವರ್ಸಸ್ ಡಿಜಿಟಲ್ ಮಾರ್ಕೆಟಿಂಗ್. ಸಾಕಷ್ಟು ಜನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಒಂದು ಹೊಸ ಟಾಪಿಕ್. ಹಾಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹೂ ಶುಡ್ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್? ಇದನ್ನ ಯಾರು ಕಲಿಬೇಕು? ಸ್ಟೂಡೆಂಟ್ಸ್ ಕಲಿಬೇಕಾ, ಪ್ರೊಫೆಷನಲ್ಸ್ ಕಲಿಬೇಕಾ, ಹೌಸ್ ವೈಫ್ಸ್ ಕಲಿಬೇಕಾ, ಬಿಸ್ನೆಸ್ ಮ್ಯಾನ್ ಕಲಿಬೇಕಾ, ಯಾರು ಕಲಿಬೇಕು? ಕಲಿಬೇಕಂದ್ರೆ ಯಾಕೆ ಕಲಿಬೇಕು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಟ್ರೆಡಿಷನಲ್ ವೇ ಆಫ್ ಚೂಸಿಂಗ್ ದ ಕರಿಯರ್. ಇಲ್ಲಿವರೆಗೂ ನಾವು ನಮ್ಮ ಕರಿಯರ್ ನ ಯಾವ ತರ ಚೂಸ್ ಮಾಡ್ಕೊಂಡ್ವಿ. How it helps students and working professionals. Future of business. In munde business gal hengu nadiyutte. Konedagi earn value learn program andre enu, adarinda nimige en prayojana annadanna kandukollu. Nan bagge poorthiyagi helbeku andre nanna poorthi hesaru Viresh Basaraj anta. Nan oba certified career growth expert, relationship coach, digital marketing trainer, motivational speaker, matte youtuber, blogger, innenenu maartene. ಓಕೆ, ಎಲ್ಲ ಒಂದೇ ಡೊಮೈನ್ಗೆ ಸಂಬಂಧಪಟ್ಟದ್ದಾಗಿದೆ. ರೀಸೆಂಟ್ ಆಗಿ ನನ್ನ ಪುಸ್ತಕನ ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಸ್ವಲ್ಪ ದಿನದಲ್ಲಿ ಇದನ್ನ ಬಿಡುಗಡೆ ಕೂಡ ಮಾಡ್ತಾ ಇದ್ದೀನಿ, ಪಿಚ್ ವೇ ಅಂತ. ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಎನಿಬಡಿ ಟು ಮೇಕ್ ದ ರೈಟ್ ಡಿಸಿಷನ್ಸ್ ಇನ್ ದರ್ ಲೈಫ್. ಇವಾಗ ಟ್ರೆಡಿಷನಲ್ ವರ್ಸಸ್ ಆನ್ಲೈನ್, ಇಲ್ಲಿಂದ ಆಕ್ಚುಯಲ್ ಟಾಪಿಕ್ ಶುರು ಆಗ್ತಾ ಇದೆ. ಸೊ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಯಾರಿಗೆ ಆಗ್ಲಿ ಇಲ್ಲಿವರೆಗೂ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಅವ್ರ ಪ್ರಾಡಕ್ಟ್ನ ಅಥವಾ ಸರ್ವಿಸ್ನ ಜನರ ಜೊತೆ ಹಂಚ್ಕೋಬೇಕು, ಶೇರ್ ಮಾಡ್ಬೇಕು, ಅದ್ರ ತಿಳುವಳಿಕೆನ ಮೂಡಿಸ್ಬೇಕು ಅಂದ್ರೆ ಏನ್ ಮಾಡ್ತಾ ಇದ್ರು? ಎಲ್ರ ತಲೆಯಲ್ಲಿ ಬರೋದು ಮೊದಲನೇ ಆಪ್ಷನ್ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಅಲ್ಲಿ ಒಂದು ಕಾಲಮ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆದ್ರೂ ಕೊಡ್ತಾರೆ, ಇಲ್ಲಾಂದ್ರೆ ಪಾಂಪ್ಲೆಟ್ ನ ಪ್ರಿಂಟ್ ಮಾಡಿಸಿ ಅದ್ರೊಳಗಡೆ ಇರ್ತಾರೆ. ಇನ್ನು ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ, ಬಜೆಟ್ಗೆ ಏನು ಕೊರತೆ ಇರಲ್ಲ, ಅವ್ರು ಏನ್ ಮಾಡ್ತಾರೆ, ಟೆಲಿವಿಷನ್ ಅಲ್ಲಿ ಆಡ್ ಕೊಡ್ತಾರೆ. ಇದೆರಡನ್ನ ಬಿಟ್ರೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅಥವಾ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಎಲ್ಲಿ ಜನದಟ್ಟಣೆ ಜಾಸ್ತಿ ಇರುತ್ತೋ ಅಲ್ಲಿ ಬ್ಯಾನರ್ ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ನ ಮಾಡಿಸ್ತಾರೆ, ರೈಟ್? ಈ ಮೂರನ್ನು ಬಿಟ್ರೆ ಇನ್ನೊಂದು ಬರೋದು ವರ್ಡ್ ಆಫ್ ಮೌತ್. ಒಬ್ಬರಿಂದ ಇನ್ನೊಬ್ರಿಗೆ ಗೊತ್ತಾಗೋದು. ಈ ಒಬ್ಬರಿಂದ ಇನ್ನೊಬ್ರಿಗೆ ಗೊತ್ತಾಗೋದ್ರಲ್ಲಿ ಮತ್ತೆ ಎರಡು ವಿಧಾನಗಳಿದೆ. ಒಂದು, ಆಸ್ ಎ ಕನ್ಸ್ಯೂಮರ್ ನಾವೇನಾದ್ರೂ ತಗೊಂಡು ನಮಗದು ಇಷ್ಟ ಆದ್ರೆ ಅಥವಾ ಸರ್ವಿಸ್ ನ ತಗೊಂಡು ಅದು ನಮಗೆ ಇಷ್ಟ ಆದ್ರೆ ನಾವು ಬೇರೆಯವ್ರಿಗೆ ಹೇಳ್ತೀವಲ್ಲ, ಅದು ಕೂಡ ವರ್ಡ್ ಆಫ್ ಮೌತ್ ಆಗುತ್ತೆ. ಇಲ್ಲ ಅಂದ್ರೆ ಕಂಪನಿಗಳ ಅಪಾಯಿಂಟ್ ಮಾಡಿಬಿಟ್ಟು ಮನೆ ಮನೆಗೆ ಹೋಗಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಏನ್ ಇರ್ತಾರಲ್ಲ, ಅದು ಕೂಡ ವರ್ಡ್ ಆಫ್ ಮೌತ್ ಆಗುತ್ತೆ. ಈ ನಾಲ್ಕು ವಿಧಾನಗಳು ಟ್ರೆಡಿಷನಲ್ ವೇ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಇವಾಗ ನಿಮ್ ತಲೆಯಲ್ಲಿ ಒಂದು ಡೌಟ್ ಬಂದಿರ್ಬೋದು, ಟಿವಿ ಡಿಜಿಟಲ್ ಪ್ರಾಡಕ್ಟ್ ಅಲ್ವಾ, ಟಿವಿಗೆ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋಲ್ಲ? ಓಕೆ, ನಿಮ್ಮ ಮನೆಯಲ್ಲಿ ಒಬ್ಬ 5 ವರ್ಷದ ಮಗು ಇದೆ ಅಂತಂದ್ರೆ ಆ ಮಗುಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ಇರೋ ಒಂದೇ ಒಂದು ವ್ಯತ್ಯಾಸ ಏನ್ ಗೊತ್ತಾ? ಯಾವ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಇಂಟರ್ನೆಟ್ ನ ಬಳಕೆ ಆಗುತ್ತೋ ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾರೆ. ಡೆಫಿನೇಷನ್ ಅಂತ ಹೇಳ್ತೀರಲ್ಲ ಅದು, ಓಕೆ, ಒಂದು ವಾಕ್ಯದಲ್ಲಿ ಬರೆಯಿರಿ, ಸಿಂಪಲ್ ಆಗಿದೆ. ಓಕೆ, ಸೊ ಯಾವ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಇಂಟರ್ನೆಟ್ ನ ಬಳಕೆ ಮಾಡ್ತಾರೆ ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾರೆ. ಇವಾಗ ಯಾಕೆ ಎಲ್ಲರೂ ಡಿಜಿಟಲ್ ಮಾರ್ಕೆಟಿಂಗ್ ಕಡೆ ತಿರುಗಿ ನೋಡ್ತಾ ಇದಾರೆ, ಅಂತದ್ದೇನಿದೆ ಇದ್ರಲ್ಲಿ, ಏನ್ ಪ್ರಾಬ್ಲಮ್ ಇದೆ, ಇದನ್ನ ಅರ್ಥ ಮಾಡ್ಕೋಬೇಕು. ಈ ನಾಲ್ಕು ವಿಧಾನಗಳಲ್ಲಿ ದುಡ್ಡು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ಬೇಕು. ನೀವು ಎಲ್ಲಿವರೆಗೂ ದುಡ್ಡು ಹಾಕ್ತಿರೋ ಅಲ್ಲಿವರೆಗೂ ಮಾತ್ರ ನೀವು ಜನರ ಮುಂದೆ ಹೋಗ್ತೀರ. ನೀವು ಯಾವತ್ತು ದುಡ್ಡು ಹಾಕೋದನ್ನ ನಿಲ್ಲಿಸ್ತಿರೋ ಅದೇ ದಿನ ನಿಮ್ಮ ಆಡ್ ಪಬ್ಲಿಷ್ ಆಗಲ್ಲ, ಕರೆಕ್ಟ್ ಅಲ್ವಾ? ಒಂದು ನ್ಯೂಸ್ ಪೇಪರ್ ಅಲ್ಲಿ ನೀವು ಆಡ್ ಹಾಕ್ಬೇಕು ಅಂದ್ರೆ ಕಡಿಮೆ ಅಂದ್ರೆ 10-15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದ್ರೆ ಅದನ್ನ ಎಷ್ಟು ಜನ ನೋಡ್ತಾರೆ? ಫಾರ್ ಎಕ್ಸಾಂಪಲ್, ಕೇಕ್ ಮೇಕಿಂಗ್. ಇವಾಗ ನೀವು ಕೇಕ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ನೀವು ಮನೇಲಿ ಇದ್ಕೊಂಡು ಕೇಕ್ ಮಾಡ್ತಿದ್ರೆ ಆ ಕೇಕ್ ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳೋಣ, ಪೇಪರ್ ಅಲ್ಲಿ ಆಡ್ ಕೊಡ್ತೀರಾ, ಎಷ್ಟು ಜನ ಹೆಣ್ಮಕ್ಳು ನ್ಯೂಸ್ ಪೇಪರ್ ಓದ್ತಾರೆ ಅಂತ ನಿಮಗೆ ಅನ್ಸುತ್ತೆ?
ಅದರಲ್ಲಿ ಎಷ್ಟು ಜನ ಆ ಕಾಲಮ್ ನ ನೋಡ್ತಾರೆ ಅಂತ ನಿಮಗೆ ಅನ್ಸುತ್ತೆ? ಅದರಲ್ಲಿ ಎಷ್ಟು ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ತುಂಬಾನೇ ಕಡಿಮೆ ಇರ್ತಾರೆ, ರೈಟ್? ಪಾಸಿಬಿಲಿಟಿ ತುಂಬಾ ಕಡಿಮೆ. ಏನಾದ್ರೂ ಪೇಪರ್ ಸಿಕ್ಕರೆ ಹೆಣ್ಮಕ್ಳ ಕೈಯಲ್ಲಿ ಏನೋ ತರಕಾರಿ ಎರಚೋದಕ್ಕೋ ಬೇರೆ ಯಾವ್ದಕ್ಕೋ ಯೂಸ್ ಮಾಡಿ ಕಸಬಿಟ್ಟು ಎಸಿತಾರೆ ಅಷ್ಟೆ. ಓಕೆ, ಸೊ ಅದೇ ತರ ಬ್ಯಾನರ್ ಗಳಾಗಿರ್ಬೋದು. ಮಾರ್ಕೆಟ್ ಅಲ್ಲಿ ಎಷ್ಟು ಸಲ ಹೋಗ್ತೀವಿ, ಬ್ಯಾನರ್ ಗಳನ್ನ ನೋಡಿರ್ತೀವಿ, ಬಟ್ ಸುಮ್ನೆ ಹೋಗ್ಬಿಡ್ತೀವಿ. ಅದ್ರ ಮುಂದೆ ಸಾವಿರ ಜನ ಹೋಗ್ಲಿ, ಸಾವಿರ ಸತಿ ಹೋಗ್ಲಿ, ಆದ್ರೆ ಬಾಯಿಂಗ್ ಡಿಸಿಷನ್ ಮಾಡೋರು ಎಷ್ಟು? ತುಂಬಾನೇ ಕಡಿಮೆ. ಯಾಕೆ? ಯಾಕಂದ್ರೆ ನಾವು ತಪ್ಪಾದ ಜಾಗದಲ್ಲಿ ತಪ್ಪಾದ ಅಡ್ವರ್ಟೈಸ್ಮೆಂಟ್ ನ ತೋರಿಸ್ತಾ ಇರ್ತೀವಿ. ಆ ಜಾಗ ಕರೆಕ್ಟ್ ಆಗಿ ಇದ್ರು ಕೂಡ ಎಲ್ರಿಗೂ ಅದ್ರ ಅವಶ್ಯಕತೆ ಇರಲ್ಲ. ಸೊ ಆನ್ಲೈನ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಇದೇ ಡಿಫ್ರೆನ್ಸ್ ಆಗೋದು. ಆನ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ನ ಫಾಲೋ ಮಾಡಿ. ಸೇಲ್ಸ್ ಲ್ಯಾಂಗ್ವೇಜ್ ಅಲ್ಲಿ ಇದಕ್ಕೆ ಫನಲ್ ಅಂತ ಕರೀತಾರೆ. ನೀವು ಇಲ್ಲಿ ಮಾರ್ಕೆಟಿಂಗ್ ಮಾಡಿದ್ರು ಕೂಡ ನಿಮ್ಮ ಪ್ರೊಡಕ್ಟ್ ಅಥವಾ ನಿಮ್ಮ ಸರ್ವಿಸ್ ಬಗ್ಗೆ ಅರಿವಳಿಕೆನ ಮೂಡಿಸ್ತೀರಾ. ಸಿಮಿಲರ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲೂ ಕೂಡ ಮೊದಲನೇ ಪ್ರೊಸೆಸ್ ಬರೋದೇ ಕ್ರಿಯೇಟಿಂಗ್ ದ ಅವೇರ್ನೆಸ್ ಅಮೌಂಗ್ಸ್ ದ ಯೂಸರ್ಸ್. ಓಕೆ, ಸಾಮಾನ್ಯವಾಗಿ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವ್ದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ತಿದ್ರೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ನೀವೇನನ್ನ ಹುಡುಕಾಡ್ತಾ ಇರ್ತೀರೋ ಅಥವಾ ನೀವು ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಏನಾದ್ರೂ ನೋಡಿರ್ತೀರೋ ಅದರ ರಿಲೇಟೆಡ್ ಆಡ್ಸ್ ನಿಮ್ ಮುಂದೆ ಬರೋದಕ್ಕೆ ಶುರು ಆಗುತ್ತೆ, ನೀವು ಯಾವುದೇ ಓಪನ್ ಮಾಡಿ. ಓಕೆ, ಒಬ್ಬ ಡಿಜಿಟಲ್ ಮಾರ್ಕೆಟರ್ ಏನ್ ಮಾಡಿರ್ತಾನೆ ಅಂದ್ರೆ ಅವನ ಪ್ರಾಡಕ್ಟ್ ನ ಇಷ್ಟ ಪಡೋರು ಎಲ್ಲಿದ್ದಾರೆ ಅವ್ರಿಗೆ ಟಾರ್ಗೆಟ್ ಮಾಡಿ ಆಡ್ ಮಾಡಿರ್ತಾರೆ. ಓಕೆ, ಸೊ ಈ ವಿಧಾನದಲ್ಲಿ ಏನಾಗುತ್ತೆ, ಡೈರೆಕ್ಟ್ ಆಗಿ ಇವಾಗ ಕೇಕಿನ ಬಗ್ಗೆ ಆಡ್ ಮಾಡ್ತಾ ಇದ್ದೀರಾ ಅಂದ್ರೆ ಆಟೋಮೆಟಿಕಲಿ ಕೇಕ್ ನ ಯಾರು ಇಷ್ಟ ಪಡ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡ್ಬೋದು. ಒಂದು ಪರ್ಟಿಕ್ಯುಲರ್ ಏಜ್ ರೇಂಜ್ಗೆ ಟಾರ್ಗೆಟ್ ಮಾಡ್ಬೋದು, 18-45 ವರ್ಷದ ಜನರಿಗೆ ಮಾತ್ರ ಇದನ್ನ ನಾನು ಟಾರ್ಗೆಟ್ ಮಾಡ್ತೀನಿ ಅನ್ಕೊಳ್ಳೋಣ. ಯಾಕಂದ್ರೆ 18-ಕ್ಕಿಂತ ಕೆಳಗಡೆ ಇರೋರ್ಗೆ ಬಾಯಿಂಗ್ ಡಿಸಿಷನ್ ಮೇಕಿಂಗ್ ಪವರ್ ಇರಲ್ಲ, 45 ಮುಗಿದವ್ರಿಗೆ ಕೇಕ್ ತಿನ್ನೋ ಮನಸ್ಸಿರಲ್ಲ, ಮನಸ್ಸಿದ್ರು ಡಯಾಬಿಟಿಸ್ ಇದೆ ಅಂತ ಅವ್ರು ತಿನ್ನಲ್ಲ. ಓಕೆ, ಸೊ ಹಂಗಾಗಿ ನೀವು ಪರ್ಟಿಕ್ಯುಲರ್ ಲೇಸರ್ ಫೋಕಸ್ಡ್ ಆಗಿ ಟಾರ್ಗೆಟ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗೋದಕ್ಕೆ ಶುರು ಆಗುತ್ತೆ. ಟಾರ್ಗೆಟ್ ಮಾಡಿದ ತಕ್ಷಣ ಅವ್ರು ಬಂದು ತಗೋತಾರೆ ಆಗಲ್ಲ, ಆದ್ರೂ ಕೂಡ ಜನ ನಿಮ್ಮನ್ನ ನೋಟಿಸ್ ಮಾಡೋದಕ್ಕೆ ಶುರು ಮಾಡ್ತಾರೆ, ನಿಮ್ಮನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಓಕೆ, ನೀವು ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಮಾರ್ಕೆಟಿಂಗ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇದ್ರೆ, ಅದ್ರ ಬಗ್ಗೆ ಆರ್ಟಿಕಲ್ಸ್ ನ ಬರಿತಾ ಇದ್ರೆ, ಪೋಸ್ಟ್ ಮಾಡ್ತಾ ಇದ್ರೆ, ಏನಾಗುತ್ತೆ, ಜನ ನಿಮ್ಮನ್ನ ಫಾಲೋ ಮಾಡ್ತಾ ಮಾಡ್ತಾ ಮಾಡ್ತಾ, ಓಕೆ ನೀವು ಅದರಲ್ಲಿ ಅಥಾರಿಟಿ ಇದ್ರೆ, ನಿಮ್ಗೆ ನಾಲೆಜ್ ಇದೆ ಅಂತ ಗೊತ್ತಾದಾಗ ಮುಂದೆ ಒಂದಿನ ನೀವು ಏನ್ ಹೇಳ್ತಾರೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ನಿಮ್ಮ ಕಸ್ಟಮರ್ ಆಗ್ತಾರೆ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಆಡ್ ನೋಡಿ ಕೂಡ ಯಾರಾದ್ರೂ ಬಂದ್ರೆ ಅವ್ರ ಕಸ್ಟಮರ್, ನಿಮ್ಮಿಂದ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅವ್ರ ಕಸ್ಟಮರ್ ಆದ್ರು, ಅಲ್ಲಿಗೆ ಆ ಸೈಕಲ್ ಮುಗೀತು. ಪರ್ಚೇಸ್ ಮಾಡಿ ಅವರು ನಿಮ್ಮ ಶಾಪ್ ಇಂದ ಅಥವಾ ಶೋರೂಮ್ ಇಂದ ಹೊರಗಡೆ ಹೋದ್ರೆ ಮತ್ತೆ ನಿಮಗೆ ಅವ್ರಿಗೆ ವಾಪಸ್ ಕಾಲ್ ಮಾಡೋ ಹಕ್ಕಿಲ್ಲ. ಪದೇ ಪದೇ ಕಾಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ನನಗೆ ಬೇಕಾದಾಗ ಬಂದು ತಗೊಂಡು ಹೋಗ್ತೀನಿ, ಸುಮ್ಮನೆ ಕಿರಿಕಿರಿ ಹಚ್ಚಬೇಡ ಅಂತ ಹೇಳ್ತಾರೆ, ನಾವು ಕೂಡ ಅದನ್ನೇ ಮಾಡ್ತೀವಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ನನಗೆ ಮೆಸೇಜ್ ಕಳಿಸ್ಬೇಡ ಅಂತ ಯಾರು ಹೇಳಲ್ಲ, ನನ್ನ ಫೇಸ್ಬುಕ್ ಮೇಲೆ ಆಡ್ ಕಳಿಸ್ಬೇಡಿ ಅಂತ ಯಾರು ಹೇಳಲ್ಲ, ರೈಟ್? ನೀವು ಇಲ್ಲಿ ಕಂಟಿನ್ಯೂಸ್ ಆಗಿ ಅವ್ರ ಟಚ್ ಅಲ್ಲಿ ಇರ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ನೀವೇನಾದ್ರೂ ಒಂದು ಬೇಸಿಗೆ ಕಾಲದಲ್ಲಿ ಊಟಿಗೆ ಅಂತ ಟ್ರಿಪ್ಗೆ ಹೋಗಿರ್ತೀರ, ಅವಾಗ ಹೋಗಿ ಬರ್ತೀರಾ, ಹೋಗಿ ಬಂದಲ್ಲಿ ನಿಮ್ಮ ಹತ್ರ ಎಲ್ಲ ಫೀಡ್ಬ್ಯಾಕ್ ತಗೋತಾರೆ, ಫೀಡ್ಬ್ಯಾಕ್ ಅಲ್ಲಿ ನಿಮ್ಮ ಹತ್ರ ಕಂಪ್ಲೀಟ್ ಫಾರ್ಮ್ ಫಿಲ್ಅಪ್ ಮಾಡ್ಕೊಂಡಿರ್ತಾರೆ, ಎಲ್ಲ ಡಿಜಿಟಲ್ ಇರುತ್ತೆ. ಸೊ ಹಂಗಾಗಿ ಅವ್ರ ಸಿಸ್ಟಮ್ ಅಲ್ಲಿ ನಿಮ್ ಡೀಟೇಲ್ಸ್ ಇರುತ್ತೆ, ನಿಮ್ಮ ಅಭಿಪ್ರಾಯ ಒಳ್ಳೇದಾಗಿರೋದ್ರಿಂದ ನೀವೇನ್ ಮಾಡ್ತೀರಾ, ವಾಪಸ್ ಹೋದ್ಮೇಲೆ ಒಂದ್ ವಾರ ಹೋಗುತ್ತೆ, 15 ದಿನ ಹೋಗುತ್ತೆ, 1 ತಿಂಗಳಾಗುತ್ತೆ. 1 ತಿಂಗಳಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮತ್ತೊಂದು ಮೆಸೇಜ್ ಕಳಿಸ್ತಾರೆ. ನೀವು ಬೇಸಿಗೆ ಕಾಲದಲ್ಲಿ ಊಟಿಗೆ ಹೋಗಿದ್ರಿ, ಮಳೆಗಾಲದಲ್ಲಿ ಕುಲ್ಲು ಮನಾಲಿ ಚೆನ್ನಾಗಿರುತ್ತೆ, ಟ್ರೈ ಮಾಡ್ತೀರಾ ನೋಡಿ ಅಂತ ಕಳಿಸ್ತಾರೆ. ಮಾರ್ಕೆಟಿಂಗ್ ಇಸ್ ನಾಟ್ ಅಬೌಟ್ ಸೆಲ್ಲಿಂಗ್ ವಾಟ್ ವಿ ಹ್ಯಾವ್, ಇಟ್ ಈಸ್ ಆಲ್ ಅಬೌಟ್ ಎಂಟೈಸಿಂಗ್ ದ ಪೀಪಲ್ ಟು ಬೈ ವಾಟ್ ದೇ ಡೋಂಟ್ ನೀಡ್ ಅಂತ. ಓಕೆ, ನಮ್ಮ ಹತ್ರ ಏನ್ ಇರಲ್ವೋ, ಅವ್ರಿಗೆ ಏನ್ ಬೇಡವಾಗಿರುತ್ತೋ ಅದನ್ನ ತಗೊಳ್ಳೋ ತರ ಎಂಟೈಸ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಮಾಡ್ತಾರೆ. ನಿಮ್ಮ ಹತ್ರ ಬಜೆಟ್ ಇಲ್ಲದೆ ಇದ್ರು, ನಿಮಗೆ ಕುಲ್ಲು ಮನಾಲಿ ಹೋಗೋ ಪ್ಲಾನ್ ಇಲ್ಲದೆ ಇದ್ರು, ಅವ್ರು ಕಳಿಸಿರೋ ಮೆಸೇಜ್ ನ ನೋಡಿ ನಿಮ್ಮ ಆ ಕಳೆದ ದಿನಗಳು ನೆನಪಾಗೋದು ಶುರು ಆಗುತ್ತೆ. ಆಟೋಮೆಟಿಕಲಿ ನಿಮ್ಮ ಮೈಂಡ್ ಪ್ರೋಗ್ರಾಮ್ ಆಗುತ್ತೆ, ಓಕೆ ನಾವು ಇಲ್ಲೂ ಹೋಗ್ಬೇಕು, ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತೀರ, ಕರೆಕ್ಟ್? ಸೊ ಈ ತರ ಕಂಟಿನ್ಯೂಸ್ ಆಗಿ ನಿಮ್ಮ ಹತ್ರ ಯಾರು ಆಲ್ರೆಡಿ ಕಸ್ಟಮರ್ ಆಗಿದ್ದಾರೆ ಅವ್ರಿಗೆ ಮತ್ತೆ ಅಪ್ಸೆಲ್ ಮಾಡ್ತಾರೆ. ಸೊ ಈ ತರ ಆಗಿರೋದ್ರಿಂದ ಏನಾಗುತ್ತೆ, ಒಂದು ಇರೋ ಕಸ್ಟಮರ್ಸ್ ಮತ್ತೆ ಪರ್ಚೇಸ್ ಮಾಡ್ತಾರೆ, ಮತ್ತೆ ಹೊಸ ಕಸ್ಟಮರ್ಸ್ ನ ಮೇಲಿಂದ ಫನಲ್ ಒಳಗಡೆ ಇಳಿಸ್ತಿರ್ತಾರೆ. ಸೊ ದಾಟ್ಸ್ ಹೌ ದಿಸ್ ಎಂಟೈರ್ ಸಿಸ್ಟಮ್ ವರ್ಕ್ ವೆರಿ ಸಿಸ್ಟಮ್ಯಾಟಿಕಲ್. ಓಕೆ,
ನೆಕ್ಸ್ಟ್ ಹೂ ಶುಡ್ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ ಅಥವಾ ಇವಾಗ ಗ್ರಾಜ್ಯುಯೇಷನ್ ಮುಗಿತಾ ಇದೆ ನಾನು ಜಾಬ್ ಹೋಗಬೇಕು ಅಥವಾ ನಾನು ಇನ್ನೂ ಕಲಿತಾ ಇದ್ದೀನಿ ಅಂದ್ರೆ ಡೆಫಿನೆಟ್ಲಿ ದಿಸ್ ಡೊಮೈನ್ ಕ್ಯಾನ್ ಗೆಟ್ ಯು ಲಾಟ್ ಆಫ್ ಮನಿ ಯಾಕಂದ್ರೆ ನೀವು ಸ್ಟೂಡೆಂಟ್ ಆಗಿದ್ರೆ ಕಲಿತಾ ಕಲಿತಾನೆ ಇದನ್ನು ಕಲಿಬಹುದು ಇದನ್ನ ಕಲಿತು ಸೈಡ್ ಬೈ ಸೈಡ್ ನೀವು ದುಡ್ಡು ಸಂಪಾದನೆ ಮಾಡ್ಬೋದು ಅಥವಾ ನೀವು ಆಲ್ರೆಡಿ ಜಾಬ್ ಅಲ್ಲಿದ್ರೆ ಯಾಕಪ್ಪ ನಾನು ಈ ಜಾಬ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಡೆಫಿನೆಟ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನ ಕಲಿತ್ರೆ ನಿಮ್ಮ ಜಾಬ್ ಮೇಲಿನ ಇರೋ ಒಂದೇ ಒಂದು ನಿರ್ಭರತೆ ಏನಿರುತ್ತೆ ಅದು ಹೋಗ್ಬಿಡುತ್ತೆ ಇವಾಗ ಯಾರಿಗಾದ್ರೂ ಜಾಬ್ ಹೋಗುತ್ತೆ ಅಂದ ತಕ್ಷಣ ಭಯ ಬಂದ್ಬಿಡುತ್ತೆ ಯಾಕಂದ್ರೆ ಸಾಕಷ್ಟು ಲಯಬಿಲಿಟೀಸ್ ಇರುತ್ತೆ ಜವಾಬ್ದಾರಿಗಳಿರುತ್ತೆ ನನ್ನ ಜಾಬ್ ಇಂದಾನೇ ಈ ಎಲ್ಲಾ ಕೆಲಸಗಳು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ಆ ಜಾಬೇ ಹೋಗ್ಬಿಟ್ರೆ ಪ್ರಾಬ್ಲಮ್ ಶುರು ಆಗುತ್ತೆ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತಾಗ ಏನಾಗುತ್ತೆ ನೀವು ಆ ಜಾಬ್ ನ ಬಿಡದೇನೆ ಇದ್ರ ಮೇಲೆ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು ಆರಾಮಾಗಿ ಕ್ರಿಯೇಟ್ ಮಾಡ್ಕೋಬಹುದು ನಾನು ಕೂಡ ಮಾಡ್ಕೊಂಡಿದ್ದೆ ಅದನ್ನೇ ಅದಕ್ಕೋಸ್ಕರನೇ ನಾನು ಜಾಬ್ ಬಿಡೋದಕ್ಕೆ ಸಾಧ್ಯ ಆಯ್ತು ಓಕೆ ಹೇಗೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡಿಕೊಂಡು ನೀವು ಆಲ್ರೆಡಿ ಸಂಪಾದನೆ ಮಾಡ್ತಾ ಇರೋ ದುಡ್ಡಿಗಿಂತ ಜಾಸ್ತಿ ಬರೋದಕ್ಕೆ ಶುರು ಆದ್ರೆ ಆರಾಮಾಗಿ ನೀವು ಯಾವತ್ತಿಗಾದ್ರೂ ಆ ಜಾಬ್ ನ ಚಿಟ್ಕೆ ಹೊಡೆಯೋದ್ರಲ್ಲಿ ಬಿಡ್ಬೋದು ಯಾವುದೇ ಭಯ ಇಲ್ಲ ಓಕೆ ಇನ್ನು ಸಾಕಷ್ಟು ಜನ ಇರ್ತಾರೆ ಅವ್ರು ಹೆಂಗಿರ್ತಾರೆ ಅಂದ್ರೆ ನನಗೆ ಮನೆಯಿಂದ ಹೊರಗೆ ಹೋಗೋಕ್ಕಾಗಲ್ಲ ಬೇರೆಯವ್ರ ಕೈಯಲ್ಲಿ ನನಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಆ ತರ ನಿಮ್ಮ ಮೈಂಡ್ ಸೆಟ್ ಇದ್ರೆ ಡೆಫಿನೆಟ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಕಲಿತು ಇದರಲ್ಲಿ ಯಾವ್ದಾದ್ರೂ ಒಂದು ಡೊಮೈನ್ ಅಲ್ಲಿ ಎಕ್ಸ್ಪರ್ಟೈಸ್ ನ ಪಡ್ಕೊಂಡ್ರೆ ಮನೆಯಲ್ಲಿ ಕೂತ್ಕೊಂಡೆ ಕೆಲಸ ಮಾಡಿ ಆರಾಮಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಮೂರನೇದವರು ನಿಮ್ಮ ಹತ್ರ ಯಾವ್ದೋ ಪ್ರೊಡಕ್ಟ್ ಇದೆ ಸರ್ವಿಸ್ ಇದೆ ಅಥವಾ ನಾಲೆಜ್ ಇದೆ ನಾಲೆಜ್ ಕ್ಯಾನ್ ಬಿ ವಿತ್ ರೆಸ್ಪೆಕ್ಟ್ ಟು ಎನಿಥಿಂಗ್ ಕನ್ನಡ ಗೊತ್ತಿದೆನ ಹಿಂದಿ ಗೊತ್ತಿದೆನ ಹಿಸ್ಟ್ರಿ ಗೊತ್ತಿದೆನ ಚೆನ್ನಾಗಿ ಹೆಂಗ್ ಮಲಗಬೇಕು ಅಂತ ಗೊತ್ತಿದೆನ ಸ್ಟಿಲ್ ಯು ಕ್ಯಾನ್ ಮೇಕ್ ಮನಿ ಓಕೆ ಯಾವ್ದೇ ಆಗಿರ್ಬೋದು ನಿಮಗೆ ಅಡಿಗೆ ಚೆನ್ನಾಗಿ ಮಾಡಕ್ ಬರುತ್ತಾ ಅದರಲ್ಲೂ ದುಡ್ಡು ಮಾಡ್ಬೋದು ಪ್ರಾಬ್ಲಮ್ ಏನಂದ್ರೆ ಸಾಕಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ ನಿಮ್ಮನ್ನ ನೀವು ಒಂದು ಬ್ರ್ಯಾಂಡ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಲೆ ತೋರಿಸ್ಕೋಬಹುದು ಅದರಿಂದ ನೀವು ದುಡ್ಡು ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ಬೋದು ಆಶ್ಚರ್ಯ ಅನ್ಸುತ್ತಲ್ಲ ಬಟ್ ಇದೆಲ್ಲ ನಿಜ ನಾನು ಮಾಡ್ತಾ ಇದ್ದೀನಿ ಅದನ್ನ ಓಕೆ ಸೊ ಟ್ರೆಡಿಷನಲ್ ವೇ ಆಫ್ ಚೂಸಿಂಗ್ ದ ಕರಿಯರ್ ಟ್ರೆಡಿಷನಲಿ ನಾವು ಯಾರೇ ಆಗ್ಲಿ ನಾನಾಗ್ಲಿ ನೀವಾಗ್ಲಿ ಕರಿಯರ್ ನ ಹೆಂಗ್ ಚೂಸ್ ಮಾಡಿರ್ತೀವಿ ಮನೆಯಲ್ಲಿ ಅಕ್ಕ MBA ಮಾಡ್ತಿದ್ರೆ ನೀನು MBA ಮಾಡ್ಕೋ ಅಣ್ಣ ಮೆಡಿಕಲ್ ಮಾಡ್ತಿದ್ರೆ ನೀನು ಮೆಡಿಕಲ್ ಮಾಡ್ಕೋ ಇಲ್ಲ ಚಿಕ್ಕಪ್ಪನ ಮಗನೋ ಮಾವನ ಮಗನೋ ಅವರೇನಾದ್ರೆ ಎಂಜಿನಿಯರಿಂಗ್ ಮಾಡ್ತಾರೆ ನೀನು ಎಂಜಿನಿಯರಿಂಗ್ ಮಾಡ್ಕೋ ರೆಫರೆನ್ಸ್ ಬೇಸಸ್ ಮೇಲೆ ಇರುತ್ತೆ ಯಾಕಂದ್ರೆ ಯಾರು ನಮಗ್ ಗೊತ್ತಿರೋರಲ್ಲಿ ಯಾರು ಏನ್ ಮಾಡ್ತಾ ಇದಾರೆ ಅವ್ರ ಅದ್ರಲ್ಲಿ ಚೆನ್ನಾಗಿ ಬೆಳೀತಾ ಇದ್ರೆ ನಮ್ಮ ಮಕ್ಕಳು ಬೆಳೀತಾರೆ ಅಂತ ಅನ್ಕೊಂಡು ಮನೇಲಿ ಹಿರಿಯರು ಹೇಳ್ತಾರೆ ನಾವು ಕೂಡ ಅದನ್ನೇ ನಂಬ್ತೀವಿ ಯಾಕಂದ್ರೆ ಅದನ್ನ ನೋಡಿರ್ತೀವಲ್ಲ ಪ್ರೂಫ್ ಇರುತ್ತೆ ಮುಂದೆ ಅದು ತಪ್ಪಲ್ಲ ಇನ್ನೊಂದು ಟ್ರೆಂಡಿಗೆ ಬೆನ್ನತ್ತಾರೆ ಓಕೆ ರೆಫರೆನ್ಸೇ ಇಲ್ಲ ಅಂದಾಗ ಟ್ರೆಂಡಿಗೆ ಬೆನ್ನತ್ತಾರೆ ರೆಫರೆನ್ಸ್ ಇದ್ದಾಗ ಕೂಡ ಕೆಲವೊಬ್ರು ಟ್ರೆಂಡಿಗೆ ಬೆನ್ನತ್ತಿ ಕರಿಯರ್ನ ಚೂಸ್ ಮಾಡ್ತಾರೆ ಇವಾಗ ಸ್ವಲ್ಪ ಒಂದು 10 ವರ್ಷದ ಹಿಂದೆ BA BEd ತುಂಬಾ ಟಾಪ್ ಅಲ್ಲಿ ಬೂಮ್ ಅಲ್ಲಿ ಇತ್ತು ಯಾರೇ ಕೇಳಿದ್ರು BA BEd ಮಾಡ್ತಾ ಇದ್ದೀನಿ ಓಕೆ ಗ್ರೇಟ್ ಅದಾದ್ಮೇಲೆ ಎಂಜಿನಿಯರಿಂಗ್ ಬಂತು ಅವಾಗ ಯಾರಿಗೆ ಕೇಳಿದ್ರು ಎಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ 20 ವರ್ಷದ ಹಿಂದೆ ಮೆಡಿಕಲ್ ಬೂಮ್ ಅಲ್ಲಿ ಇತ್ತು ಸೊ ಇದು ಟ್ರೆಂಡ್ ಬೇಸ್ಡ್ ಈ ಎರಡು ವಿಧಾನಗಳನ್ನೇ ಮ್ಯಾಕ್ಸಿಮಮ್ ಜನ ಫಾಲೋ ಮಾಡುತ್ತಾರೆ ಅದಕ್ಕೋಸ್ಕರನೇ 98% ಆಫ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಆರ್ ನಾಟ್ ಹ್ಯಾಪಿ ವಿತ್ ದರ್ ಜಾಬ್ಸ್ ಒಂದ್ಸಲ ಕೇಳ್ಕೊಂಡು ನೋಡಿ ನೀವು ಸಂಡೇ ಮುಗಿತಿದ್ದಂಗೆ ನಿಮಗೆ ಖುಷಿ ಆಗುತ್ತಾ ದುಃಖ ಆಗುತ್ತಾ ಆನ್ಸರ್ ನಿಮಗೆ ಸಿಗುತ್ತೆ ಮಂಡೆ ಬಂತಲ್ಲಪ್ಪ ಅಂತ ಅನ್ಕೊಂಡು ನಿಮ್ ಕೆಲ್ಸಕ್ಕೆ ಹೋಗ್ತೀರಾ ಅಥವಾ ಮಂಡೆ ಬಂತು ಅಂತ ಖುಷಿಯಾಗಿ ಹೋಗ್ತೀರಾ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ ಓಕೆ ಸೊ ನಾನು ಕೂಡ ಇದೇ ರೀತಿ ನನ್ನ ಕರಿಯರ್ನ ಚೂಸ್ ಮಾಡ್ಕೊಂಡೆ ನಮ್ ಚಿಕ್ಕಪ್ಪ ಒಬ್ರು ಡಿಪ್ಲೊಮಾ ಮುಗಿಸ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರು ಅವ್ರು ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಬೆಳೆದ್ರು ನನಗೆ ಅವ್ರು ಮಾದರಿ ಅದು ಸೊ ನಾನು ಕೂಡ ಇಂಜಿನಿಯರಿಂಗ್ ಚೂಸ್ ಮಾಡ್ಕೊಂಡೆ ಅನ್ಫಾರ್ಚುನೇಟ್ಲಿ ನನಗೆ ಇಷ್ಟ ಆಗ್ಲಿಲ್ಲ ಓಕೆ ಸೊ ಇಷ್ಟ ಆಗದೆ ಇರೋದಕ್ಕೆ ಹಾಗೂ ಹೀಗೂ ಮಾಡ್ಕೊಂಡು ನಾನು ಮುಗಿಸ್ಕೊಂಡೆ ಇಂಜಿನಿಯರಿಂಗ್ ನ ಮುಗಿಸ್ಕೊಂಡೆ ಎಂಜಿನಿಯರಿಂಗ್ ಮುಗಿಸ್ಕೊಂಡಾಗ ನಾನು ತುಂಬಾ ಹಾರ್ಡ್ ವರ್ಕರ್ ಆಗಿದ್ದೆ ಕೆಲಸ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನನ್ನ ಲೈಫ್ ಅಲ್ಲಿ ನನ್ನ ಕರಿಯರ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆದ ಕೆಲಸ ಮಾಡೋದಕ್ಕೆ ಶುರು ಮಾಡಿ 4 ವರ್ಷದಲ್ಲಿ ನನಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿತ್ತು ಆ ಪೋಸ್ಟ್ ಸಿಕ್ಕರೂ ಕೂಡ ನನಗೆ 30 ವರ್ಷ ಆದಾಗ ನನಗೆ ನಾನು ತಿರುಗಿ ವಾಪಸ್ ನಿಂತ್ಕೊಂಡು ನೋಡಿದಾಗ ಎಕ್ಸಾಕ್ಟ್ಲಿ ಈ ತರ ಕಂಡ್ಕೊಂಡೆ ನಾನು ಕಲ್ತಿದ್ದು BE Mechanical ಕೆಲಸ ಮಾಡ್ತಾ ಇರೋದು ಸೇಲ್ಸ್ ಅಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಫೀಲ್ಡ್ ಅಲ್ಲಿ
ಇವಾಗಿರೋದು ಅಸಿಸ್ಟೆಂಟ್ ಮ್ಯಾನೇಜರ್, ಇನ್ನು 5 ವರ್ಷ ಆದ್ಮೇಲೆ ಏನಾಗಿರ್ತೇನೆ ಗೊತ್ತಿಲ್ಲ, ಅಥವಾ ಕೆಲಸ ಏನ್ ಮಾಡ್ತಿರ್ತೀನಿ ಅದು ಗೊತ್ತಿಲ್ಲ, ಯಾಕಂದ್ರೆ ಎಕ್ಸ್ಪೋಜರೇ ಇಲ್ಲ. ಗೊತ್ತಿರೋ ದಾರಿನಲ್ಲಿ ಹೋಗೋದು ತುಂಬಾ ಈಸಿ, ಅದು ಕಷ್ಟ ಇದ್ರೂ ಹೋಗೋದು ಹೋಗ್ಬೋದು, ಧೈರ್ಯ ಇರುತ್ತೆ. ಮುಂದೆ ಏನಿದೆ ಅಂತಾನೆ ಕಾಣಿಸಲ್ಲ, ಹೆಂಗ್ ಹೋಗ್ತೀರಾ ತುಂಬಾ ದೊಡ್ಡ ಪ್ರಶ್ನೆ ಅದು. ಆಮೇಲೆ ನನ್ನ ಬಾಸ್ಗಳದನ್ನೆಲ್ಲ ನೋಡ್ತಾ ಇದ್ನಲ್ಲ, ಅವ್ರು ಎಷ್ಟೇ ದೊಡ್ಡ ಲೆವೆಲ್ಗೆ ಬೆಳೀತಿದ್ರು ಅಷ್ಟು ಜಾಸ್ತಿ ಪ್ರೆಷರ್ ಬರ್ತಾ ಇತ್ತು ಅವ್ರ ಮೇಲೆ. ಹೇಳ್ಕೊಳ್ಳೋದಕ್ಕೆ ಪ್ರಮೋಷನ್ ಆಗ್ತಾ ಇತ್ತು, ಬಟ್ ಆ ರೆಸ್ಪಾನ್ಸಿಬಿಲಿಟಿನೂ ಅದ್ರ ತಕ್ಕಂಗೆ ಬರ್ತಾ ಇತ್ತು, ಯಾಕಂದ್ರೆ ದುಡ್ಡು ಜಾಸ್ತಿ ಮಾಡ್ತಾರಲ್ಲ. ಜಾಸ್ತಿ ದುಡ್ಡು ಕೊಟ್ರೆ ಯಾರು ಬಿಡ್ತಾರೆ, ಕತ್ತೆಗಿಂತ ಕಡೆಯಾಗಿ ನೋಡ್ತಾರೆ, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿಸ್ಕೋತಾರೆ. ಓಕೆ, ಸೊ ನನಗೆ ಆ ಕ್ಲಾರಿಟಿ ಇರಲಿಲ್ಲ, ಇವಾಗ ನನಗೆ ಭಯ ಹುಟ್ಟೋದಕ್ಕೆ ಶುರು ಆಗಿತ್ತು. ಫಾರ್ಚುನೇಟ್ಲಿ ನನಗೆ ನನ್ನ 30 ವರ್ಷ ಆದಾಗ ಈ ಕ್ವಶನ್ ಬಂತು ತಲೆಯಲ್ಲಿ. ಸಾಕಷ್ಟು ಜನಕ್ಕೆ ಸಾಯೋವರೆಗೂ ಬರಲ್ಲ, ಹಂಗೆ ಹೋಗ್ಬಿಡ್ತಾರೆ ಪಾಪ. ಸೊ ನಾನು ಆ ಸಿಚುವೇಶನ್ ಅಲ್ಲಿ ಇದ್ದಾಗ ಜನರಿಗೆ ಏನಿಸ್ತಾ ಇತ್ತು, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಯಾರೇ ಬಂದರೂ ಕೂಡ ನಿಮ್ಮ ಮಗ ಏನ್ರಿ ಇಂಜಿನಿಯರ್ ಇದ್ದಾನೆ, ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಮೋಷನ್ ಆಗಿದೆ, ಕಾರಲ್ಲಿ ಓಡಾಡ್ತಾನೆ, ಎಸಿ ಕ್ಯಾಬಿನ್ ಅಲ್ಲಿ ಕುತ್ಕೋತಾನೆ, ಇವನಿಗೇನು ದುಡ್ಡಿನ ಸಮಸ್ಯೆನೇ ಇಲ್ಲ ಅಂತ ಅವ್ರಿಗೆ ಅನಿಸ್ತಾ ಇತ್ತು, ಆರಾಮಾಗಿದೆ ಲೈಫ್ ಅನಿಸ್ತಾ ಇತ್ತು. ಕರೆಕ್ಟ್ ಆಗಿ ಇತ್ತು, ಅವ್ರು ಹೇಳೋದು ಕರೆಕ್ಟೇ, ಅವ್ರಿಗಾಗಿ ನನ್ನ ಲೈಫ್ ಕರೆಕ್ಟ್ ಆಗಿದೆ. ಅದೇ ರೀತಿ ನಮಗೆ ಬೇರೆಯವ್ರ ಲೈಫ್ ಚೆನ್ನಾಗಿ ಕಾಣಿಸುತ್ತೆ, ದ ಗ್ರಾಸ್ ಈಸ್ ಆಲ್ವೇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅಂತ ಹೇಳ್ತಾರಲ್ಲ, ಅದು ತುಂಬಾ ನಿಜ ಆಗುತ್ತೆ ಎಲ್ರ ಲೈಫಲ್ಲಿ. ಯಾರಿಗಾದ್ರೂ ಕೇಳಿ ನೋಡಿ, ನೀವೇನ್ರಿ ಟೀಚರ್ ಇದ್ದೀರ, 6th pay scale ಅಲ್ಲಿ ತುಂಬಾ ಚೆನ್ನಾಗಿ ಸಂಬಳ ಸಿಗ್ತಾ ಇರುತ್ತೆ, ನಿಮಗೇನ್ರಿ ಟೆನ್ಷನ್ ಅಂತ ಇರ್ತಾರೆ. ಆದ್ರೆ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ, ಎಲ್ರದ್ದು ಅವ್ರದ್ದು ಅವ್ರ ಲಯಬಿಲಿಟಿ ಇರುತ್ತೆ, ಅವ್ರಿಗೆ ಆ ಕೆಲಸ ಇಷ್ಟ ಆಗ್ತಾ ಇದ್ನಲ್ಲ ಅಂತ ಯಾರಿಗೂ ಗೊತ್ತಿರಲ್ಲ. ನಾನು ಜಾಬ್ ಬಿಡ್ಬೇಕಾದ್ರೆ ನನ್ನ ಟೇಕ್ ಹೋಮ್ ಸ್ಯಾಲ್ರಿ, ಇನ್ ಹ್ಯಾಂಡ್ ಸ್ಯಾಲ್ರಿ 1 lakh rupees ಇತ್ತು, 1 lakh ಸಂಬಳನ ಅಂತ ಗೊತ್ತಾ ಇದೆ. ಆದ್ರೂ ಕೂಡ ಜನರಿಗೆ ಈ ತರಾನೇ ಅನಿಸ್ತಾ, ನಾನು ಈ ತರ ಕಾಣಿಸ್ತಾ ಇದೆ ಜನರಿಗೆ, ಆದ್ರೆ ನನಗೆ ನಾನು ಯಾವ ತರ ಇದೆ ಗೊತ್ತಾ, ಎಕ್ಸಾಕ್ಟ್ ಆಗಿ ನಾನು ಹೇಗಿದೆ ಅಂದ್ರೆ ನನ್ನ ಸಿಚುವೇಶನ್ ಹಿಂಗಿತ್ತು. ಯಾಕಂದ್ರೆ ಎಲ್ರ ಲೈಫಲ್ಲೂ ದುಡ್ಡು ಒಂದೇ ಇಂಪಾರ್ಟೆಂಟ್ ಅಲ್ಲ, ದುಡ್ಡೇ ಎಲ್ರಿಗೂ ಖುಷಿ ಕೊಡಲ್ಲ. ಇವಾಗ ನಿಮ್ಮನ್ನ ನೀವು ಒಂದು ಕ್ವಶನ್ ಕೇಳ್ಕೊಂಡು ನೋಡಿ, ನಿಮಗೆ ಜಾಸ್ತಿ ಖುಷಿ ಏನ್ ಕೊಡುತ್ತೆ? ಕೆಲವರಿಗೆ ಸುತ್ತಾಡಕ್ ಹೋದ್ರೆ ತುಂಬಾ ಖುಷಿ ಆಗುತ್ತೆ, ಇನ್ನು ಕೆಲವರಿಗೆ ರೆಸ್ಪೆಕ್ಟ್ ಸಿಕ್ಕರೆ ಖುಷಿ ಆಗುತ್ತೆ, ಇನ್ನು ಕೆಲವರಿಗೆ ಜ್ಞಾನನ ಬೆಳೆಸ್ಕೊಂಡ್ರೆ ಖುಷಿ ಸಿಗುತ್ತೆ, ಇನ್ನು ಕೆಲವರಿಗೆ ನೀವು ಬೈತಿರೋ ಒದಿತಿರೋ ನನಗೆ ಗೊತ್ತಿಲ್ಲ, ದುಡ್ಡು ಮಾತ್ರ ಕೊಡಿ ಅಂತವ್ರು ಇದಾರೆ ಜಗತ್ನಲ್ಲಿ. ಅವ್ರಿಗೆ ದುಡ್ಡು ಇದ್ರೆ ಖುಷಿ ಆಗುತ್ತೆ, ಅಂದ್ರೆ ಲಕ್ಸುರಿ ವಸ್ತುಗಳು ಅವ್ರ ಹತ್ರ ಬಂದ್ರೆ ಅವ್ರಿಗೆ ಖುಷಿ ಆಗುತ್ತೆ, ಇನ್ನು ಕೆಲವರು ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಖುಷಿ ಆಗುತ್ತೆ. ಓಕೆ, ಸೊ ಈ ತರ ಎಲ್ರದ್ದು ನೇಚರ್ ಬೇರೆ ಬೇರೆ ಇರುತ್ತೆ. ನನ್ನ ಲೈಫಲ್ಲೂ ಆಗಿದ್ದಾರೆ, ನನ್ನ ಲೈಫಲ್ಲಿ ನನಗೆ ಬೇರೆಯವ್ರಿಗೆ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ, ನನ್ನ ಲೈಫ್ ನನ್ನಿಂದ ಬೇರೆ ಯಾರ್ದಾದ್ರೂ ಲೈಫಲ್ಲಿ ಏನಾದ್ರೂ ಸ್ವಲ್ಪ ಚೇಂಜಸ್ ಆದ್ರೆ ಅವ್ರಿಗೆ ಒಳ್ಳೇದಾದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಖುಷಿ ಎಲ್ರಿಗೂ ಆಗುತ್ತೆ ಹೆಲ್ಪ್ ಮಾಡಿದ್ರೆ, ಆದ್ರೆ ಅದ್ರ ಲೆವೆಲ್ ಏನಿದೆಯಲ್ಲ ಖುಷಿ ಎಷ್ಟಾಗುತ್ತೆ ಅದು ಚೇಂಜ್ ಆಗುತ್ತೆ. ಓಕೆ, ನನ್ನ ಫ್ಯಾಮಿಲಿ ನನ್ನ ಟಾಪ್ ಮೋಸ್ಟ್ ಕೋರ್ ವ್ಯಾಲ್ಯೂ, ನನಗೆ ಏನ್ ಕೊಟ್ರು ನಾನು ನನ್ನ ಫ್ಯಾಮಿಲಿನ ಬಿಡಲ್ಲ. ಓಕೆ, ಸೊ ಹೀಗಿರ್ಬೇಕಾದ್ರೆ ನನ್ನ ಜಾಬ್ ಅಲ್ಲಿ ನನಗೆ 1 lakh ಸಂಬಳ ಸಿಗ್ತಾ ಇದ್ರು, ತಿಂಗಳಲ್ಲಿ ಒಂದು 15-20 ದಿನ ನಾನು ಹೊರಗಡೆ ನಿಲ್ಬೇಕಾಗ್ತದೆ. ಯಾಕೆ? ಯಾಕಂದ್ರೆ ವರ್ಕ್ ಪ್ರೊಫೈಲ್ ಹಂಗೆ ಇದೆ, ಸೇಲ್ಸ್ ಅಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ಇರೋದ್ರಿಂದ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ 3 ಸ್ಟೇಟ್ ಹ್ಯಾಂಡಲ್ ಮಾಡ್ತಾ ಇದ್ದೆ. ಒಂದೊಂದು ಕಡೆ 5-5 ದಿನ ಅಂತಂದ್ರು 15 ದಿನ ಹೋಯ್ತು, ಮತ್ತೆ ಟ್ರಾವೆಲಿಂಗ್ ಅಲ್ಲಿ 2-2 ದಿನ, ಫ್ಲೈಟ್ ಅಲ್ಲಿ ಸುತ್ತಾಡಿದ್ರು, ಎಸಿ ಕಾರ್ ಕೊಟ್ಟರು ಕೂಡ ನನಗೆ ಸಮಾಧಾನ ಇರಲಿಲ್ಲ. ಯಾಕಂದ್ರೆ ನನಗೆ ಬೇಕಾಗಿರೋದ್ರೆ ನನ್ನ ಫ್ಯಾಮಿಲಿ ಜೊತೆ ಇರಬೇಕು, ನನಗೆ ಮಗ ಆದಾಗ ನನ್ನ ಮಗನ ಜೊತೆ ಅಟ್ಲೀಸ್ಟ್ ನಾನೊಂದು 2 hours ಆದ್ರೂ ಸ್ಪೆಂಡ್ ಮಾಡ್ಬೇಕು ನನಗೆ, ಅದು ನನಗೆ ಬೇಕಾಗಿತ್ತು. ಬಟ್ ನನ್ನ ಜಾಬ್ ಪ್ರೊಫೈಲ್ ಇಂದ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಈ ಲೈಫ್ ಇಷ್ಟ ಆಗ್ತಿರ್ಲಿಲ್ಲ. ನನ್ನ ಜರ್ನಿನ ನೀವು ನೋಡಿದ್ರೆ ಪ್ರತಿ ಹಂತದಲ್ಲೂ ಮುಂದೆ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಯಾವ ಹೈಸ್ಕೂಲ್ಗೆ ಹೋಗ್ಬೇಕು, ಹೈಸ್ಕೂಲ್ ಮುಗಿದ್ರೆ ಯಾವ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋದ್ರೆ ಯಾವ ಕೋರ್ಸ್ ತಗೋಬೇಕು, ಕೋರ್ಸ್ ಮುಗಿತಿದ್ದಂಗೆ ಯಾವ ಯಾವ ಕಂಪ್ನಿಗೆ ಹೋಗ್ಬೇಕು, ಕಂಪ್ನಿ ಹೋದ್ಮೇಲೆ ಯಾವ ಕೆಲಸ ಹುಡ್ಕಾಡ್ಕೋಬೇಕು, ಯಾವುದು ಗೊತ್ತಿರಲಿಲ್ಲ. ಸಾಕಷ್ಟು ಜನ ಏನ್ ಮಾಡ್ತಾರೆ ಗೊತ್ತಾ, ಡಿಗ್ರಿ ಮುಗಿತಿದ್ದಂಗೆ ಯಾವ ಜಾಬ್ ಸಿಗುತ್ತೋ ಅದಕ್ಕೆ ಸೇರ್ಬಿಡ್ತಾರೆ. ಸಾಕಷ್ಟು ಜನ ಇದನ್ನೇ ಮಾಡಿರ್ತಾರೆ, ಡಿಗ್ರಿ ಯಾಕೆ ಇರ್ತಾರಲ್ರಿ ಅಕ್ಕಪಕ್ಕದವರು, ಡಿಗ್ರಿ ಮುಗಿದು ಇನ್ನೂ ಮನೇಲಿ ಕೂತಿದ್ದಿಲ್ಲ ಅಂತ ನಮ್ಗಿಂತ ಜಾಸ್ತಿ ಅವ್ರಿಗೆ ಚಿಂತೆ ಆಗಿರುತ್ತೆ. ಅದೇನೋ ಅವರೇ ದುಡ್ಡು ಕೊಟ್ಟು ಕಲಿಸಿದವ್ರ ತರ ಮಾತಾಡ್ತಾರೆ, ಡಿಗ್ರಿ ಮುಗಿತು ಇನ್ನೂ ಮನೇಲಿ ಕೂತಿದ್ಯಾ, ಅವ್ರ ಮನೇಲಿ ಕೂತಿಂತೀವ, ಆದ್ರೂ ಕೂಡ ಈ ಕ್ವಶನ್ ಕೇಳ್ತೀವಿ. ಓಕೆ, ಸೊ ಡಿಗ್ರಿ ಮುಗಿದ ತಕ್ಷಣ ಯಾವ ಜಾಬ್ ಸಿಗುತ್ತೆ ಹೋಗ್ಬಿಡ್ತೀವಿ. ನಾನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ, ಬೆಸ್ಟ್ ಸೇಲ್ಸ್ ಪರ್ಸನ್ ಆಫ್ ದ ಇಯರ್ ಅಂತ ಅವಾರ್ಡ್ ಕೂಡ ತಗೊಂಡಿದ್ದೆ. ನಾನು ಅವಾರ್ಡ್ ತಗೊಂಡ್ರು ಕೂಡ ನನ್ನ ಬಾಸ್ ನನಗೆ ಹೆಂಗ್ ನೋಡ್ತಿದ್ರು ಗೊತ್ತಾ, ಎಕ್ಸಾಕ್ಟ್ಲಿ ಇದೇ ತರ ನೋಡ್ತಾ ಇದ್ರು.
ನನಗೆ ಸಾಕಷ್ಟು ಸಲ ಡೌಟ್ ಬಂತು, ನನ್ನ ಬಾಸ್ ಗೆ ನನ್ನ ಮೇಲೆ ಕೋಪ ಇದ್ದಾನೆ ಅಥವಾ ಪರ್ಸನಲ್ ದುಶ್ಮನಿ ಏನಾದ್ರು ಇದ್ದಾನೆ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನನಗೆ ಮ್ಯಾನೇಜರಿಯಲ್ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡಿದ್ರಲ್ಲ, ಆವಾಗ ನನಗೆ ಅರ್ಥ ಆಯ್ತು ಆಕ್ಚುಲಿ ನನ್ನ ಬಾಸ್ ಅವ್ರ ಕೆಲಸನ ಕರೆಕ್ಟ್ ಆಗಿ ಮಾಡ್ತಾ ಇದ್ರು ಅಂತ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಯಾವ ಕತ್ತೆ ಹೊರತಲ್ಲ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಭಾರ ಹೊರಿಸಿ, ಹೊರದೇ ಇರೋ ಕತ್ತೆ ಮೇಲೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಹೆಂಗೂ ಹೊರಲ್ಲ, ನೀವು ಎಷ್ಟಾದ್ರೂ ಅದಕ್ಕೆ ಹೊಡೀರಿ ಒದಿರಿ ಏನಾದ್ರು ಮಾಡಿ ಅದು ಭಾರ ಹೊರಲ್ಲ, ನಿಮ್ ಕೆಲಸ ಆಗಲ್ಲ. ಸೊ ಯಾವ ಕತೆ ಹೊರತಾ ಇದೆ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಅದು ಇನ್ನೊಂದ್ ಸ್ವಲ್ಪ ಯಾವ ಕತೆ ಹೊರಲ್ವೋ ಅದ್ರ ಕೆಲಸನೂ ಇದನ್ನೇ ಮಾಡಿ ತಗೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ನನಗೂ ಅದನ್ನೇ ಹೇಳಿದ್ರು, ಅವಾಗ ನನಗೆ ಗೊತ್ತಾಯ್ತು ಓ ಇದು ಹಿಂಗಿತ್ತು ಅಂತ. ನೀವೇನಾದ್ರೂ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ, ಇವನ್ ಇವಾಗ ಗೌರ್ಮೆಂಟ್ ಸೆಕ್ಟರ್ ಅಲ್ಲೂ ಕೂಡ ಇದೇ ಸಿಚುವೇಶನ್ ಇದೆ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಕೆಲಸ ಹೇಳ್ತಾರೆ. ಕೆಲಸ ಮಾಡದಿರೋ ಕರೀತಾರ, ಏ ಅವ್ರೇನ್ ಮಾಡಲ್ಲ ಬಿಟ್ಬಿಡ್ರಿ ಅವ್ರನ್ನ ಕರಿಬೇಡ ಅಂತ. ಕರೆಕ್ಟ್ ಅಲ್ವಾ? 100% ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇನ್ ಕೇಸ್ ಇದು ನಿಮಗೆ ನಿಜ ಅನ್ಸಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ನಾನು ಹೇಳ್ತಾ ಇರೋದು ನಿಮಗೆ ನಿಜ ಅನ್ಸಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಗ್ರೇಟ್, ನನಗೆ ಆ ಲೈಫ್ ಬೇಡವಾಗಿತ್ತು, ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಜಾಬ್ನ ಬಿಟ್ಬಿಟ್ಟೆ. ಐ ಬಿಕಮ್ ಅ ಫ್ರೀ ಬೇಡ್. ನಾನು ಜಾಬ್ ಬಿಡ್ಬೇಕಾದ್ರೆ ನನ್ನ ಮಗನಿಗೆ ಬರೀ 9 ತಿಂಗಳು. ನಮ್ಮ ದೇಶದಲ್ಲಿ 9 ತಿಂಗಳ ಮಗ ಇದ್ಕೊಂಡು ಫ್ಯಾಮಿಲಿ ಇದ್ಕೊಂಡು 1 ಲಕ್ಷ ರೂಪಾಯಿ ಸಂಬಳ ತಗೋತಾ ಇರೋನು ಯಾವನಾದ್ರೂ ಜಾಬ್ ಬಿಡ್ತಾನೆ ಅಂತಂದ್ರೆ ನೀವು ಅವನಿಗೆ ಏನಂತೀರ? ಸಾಕು, ಬೈಬೇಡಿ, ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲರೂ ಅನ್ಕೊಳ್ಳೋದು ಅದನ್ನ, ತಲೆ ಕೆಟ್ಟಿದೆ ಅನ್ಗೆ ಅಂತ. ರೈಟ್? ಸೊ ಹೌದು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ತಲೆ ಕೆಟ್ಟಿತ್ತು. ಆದ್ರೆ ಅದ್ರ ಜೊತೆಗೆ ನನಗೆ ಆ ಕ್ಲಾರಿಟಿ ಇತ್ತು, ನನ್ ಜಾಬ್ ಬಿಟ್ರೆ ನನ್ನ ಮನೆಯನ್ನ ಹೇಗ್ ನಡೆಸ್ಬೇಕು, ನನ್ನ ಜಾಬ್ ಬಿಟ್ರೆ ನನ್ನ ಬಿಲ್ಸ್ ನ ಹೇಗ್ ತುಂಬಬೇಕು, ನನ್ನ ಜಾಬ್ ಬಿಟ್ರೆ ನನ್ನ ಮೇಲೆ ನನ್ನ ನಂಬ್ಕೊಂಡಿರೋರ್ನ ಹೇಗ್ ಸಾಕ್ಬೇಕು ಅಂತ ನನಗೆ ಗೊತ್ತಿತ್ತು. ಓಕೆ, ನನ್ನ ಜಾಬ್ ಬಿಡೋಕ್ಕಿಂತ ಮುಂಚೆನೆ ಅದಕ್ಕೆ ಸಸ್ಟೈನಬಲ್ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ನನಗೆ ಈ 1 ಲಕ್ಷ ರೂಪಾಯಿ ಜಾಬ್ ನ ಬಿಡೋದಕ್ಕೆ ತುಂಬಾ ಕಷ್ಟ ಏನ್ ಅನ್ನಿಸ್ಲಿಲ್ಲ. ಸಾಕಷ್ಟು ಜನ ಕೊರೋನಾ ಬಂದ್ಮೇಲೆ ಜಾಬ್ ಕಳ್ಕೊಂಡ್ರು. ನಾನು ಜಾಬ್ ಬಿಡ್ಬೇಕಾದ್ರೆ ಇನ್ನು ಕೊರೋನಾನು ಬಂದಿರಲಿಲ್ಲ, ಕೊರೋನಾ ಸುದ್ದಿ ಕೂಡ ಇರಲಿಲ್ಲ, ಆವಾಗಲೇ ನಾನು ರಿಸೈನ್ ಮಾಡಿದ್ದೆ. ನನಗೆ ಏನು ಕ್ಲಾರಿಟಿ ಸಿಕ್ತೋ ಅದರಿಂದ ನಾನು ಜಾಬ್ ಬಿಡೋದಕ್ಕೂ ಸಾಧ್ಯ ಆಯ್ತು, ನನ್ನ ಲೈಫ್ನ ಇವತ್ತು ನನಗೆ ಹೆಂಗ್ ಬೇಕೋ ಹಂಗೆ ಲೀಡ್ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇದೆ. ಪ್ಲಸ್ ನನಗೆ ಯಾವಾಗ, ನಾನು ಜಾಯಿಂಟ್ ಫ್ಯಾಮಿಲಿನಲ್ಲಿ ಬೆಳೆದವನು, 50 ಜನ ಇದ್ದೀವಿ ಮನೆಯಲ್ಲಿ, ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೆ ಏನಾದರೂ ಒಂದು ಫಂಕ್ಷನ್ ಇರುತ್ತೆ. ಮೊದಲೆಲ್ಲ ಫಂಕ್ಷನ್ಗೆ ಹೋಗ್ಬೇಕು ಲೀವ್ ಕೊಡಿ ಅಂತಂದ್ರೆ ಅವ್ರ ಆಸ್ತಿ ಕೇಳಿದ್ರೆ ನೋಡ್ತಾ ಇದ್ರು. ಇವಾಗ ನನಗೆ ಯಾರು ಹೇಳೋರಿಲ್ಲ, ಕೇಳೋದಿಲ್ಲ. ಯಾವ ಫಂಕ್ಷನ್ ಬೇಕಂದ್ರೆ ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ, ಬಂದ್ ಕೆಲಸ ಮಾಡ್ತೀನಿ. ಸೊ ಐ ಆಮ್ ಲೀಡಿಂಗ್ ದ ಲೈಫ್ ದ ವೇ ಐ ವಾಂಟ್ ಇಟ್ ಟು ಬಿ. ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮಗನ ಜೊತೆ ಯಾವಾಗ ಆಟ ಆಡ್ಬೇಕು ಅನ್ಸುತ್ತೆ ಎದ್ದು ಹೋಗಿ ಆಟ ಆಡ್ತೀನಿ, ಮತ್ತೆ ಬಂದ್ ಕೆಲಸ ಮಾಡ್ತೀನಿ. ಅವನ್ ಪಡೆಗೆ ಅವನ್ ಆಡ್ತಾನೆ, ನನ್ನ ಪಡೆಗೆ ನಾನ್ ಕೆಲಸ ಮಾಡ್ತೀನಿ. ಓಕೆ, ಇವಾಗ ನಾನು ಲೀಡ್ ಮಾಡ್ತಾರೋ ಲೈಫ್ ಇದು. ಸೊ ನನಗೆ ಈ ಕ್ಲಾರಿಟಿ ಏನೋ ಸಿಕ್ತು. ಬಟ್ ಕೊರೋನಾ ಬಂದ್ಮೇಲೆ ಸಾಕಷ್ಟು ಜನ ಕೆಲಸನ ಕಳ್ಕೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದೆ ಏನಂದ್ರೆ, ನನ್ನ ಕ್ಲಾರಿಟಿ ಸಿಕ್ಕಿರೋ ಕ್ಲಾರಿಟಿನೇ ಸಾಕಷ್ಟು ಜನಕ್ಕೆ ಸಿಗೋದಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಲಿ ಅವ್ರ ಲೈಫಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ, ಆಮೇಲೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಈ ತರ ಫ್ರೀ ವೆಬಿನಾರ್ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಎಷ್ಟೋ ಜನ ಇನ್ಸ್ಪೈರ್ ಆದ್ರು, ಎಷ್ಟೋ ಜನ ಅದನ್ನ ಕಲಿಯೋದಕ್ಕೆ ಶುರು ಮಾಡಿ ತಮ್ಮ ಲೈಫ್ನ ಕಂಡ್ಕೊಂಡ್ರು. ಆವಾಗ ನನಗಾಗಿರೋ ಸ್ಯಾಟಿಸ್ಫ್ಯಾಕ್ಷನ್ ಹಿಂದೆಂದೂ ಆಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ನನ್ನ ಲೈಫ್ ಅಲ್ಲಿರೋ ಒಂದು ದೊಡ್ಡ ಗುರಿ ಏನಂದ್ರೆ, ಐ ವಾಂಟ್ ಟು ಹೆಲ್ಪ್ ಅಟ್ ಲೀಸ್ಟ್ 1 ಮಿಲಿಯನ್ ಪೀಪಲ್ ಇನ್ ಮೈ ಲೈಫ್. ಅಂಡ್ ದ ಜರ್ನಿ ಹ್ಯಾಸ್ ಸ್ಟಾರ್ಟೆಡ್ ಬೈ ಎಸ್ಟಾಬ್ಲಿಷಿಂಗ್ ಮೈ ಕಂಪನಿ ಬೈ ನೇಮ್ ರೆಡಿಸೋ. ರೆಡಿಸೋ ಅನ್ನೋ ಒಂದು ಕಂಪನಿನ ಸ್ಟಾರ್ಟ್ ಮಾಡೋದ್ರಿಂದ ಈ ಜರ್ನಿ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ನ ಕೊಡ್ತೀನಿ, ಬೇರೆ ಬೇರೆ ಕಂಪನಿಗಳಿಂದ ಆರ್ಡರ್ಸ್ ತಗೊಂಡು ಮನೇಲೆ ಕುತ್ಕೊಂಡು ಕೆಲಸ ಮಾಡ್ಕೊಡ್ತೀನಿ. ಇವಾಗ US ಇಂದ, ಆಮೇಲೆ UK ಇಂದ, ಸಾಕಷ್ಟು ಬೇರೆ ಬೇರೆ ಕಡೆಯಿಂದ ಆರ್ಡರ್ಸ್ಗಳು ಬರೋದಕ್ಕೆ ಶುರು ಆಗಿದೆ. ಕೆಲಸ ಶುರು ಮಾಡಿದ್ದು ಇಂಡಿಯಾದಿಂದಾನೆ. ಓಕೆ, ಜಾಬ್ ಅಲ್ಲಿ ಇರ್ಬೇಕಾದ್ರೆ ಶುರು ಮಾಡಿದ್ದು. ಇವಾಗ ಆರ್ಡರ್ಸ್ನ ಆಲ್ ಓವರ್ ದ ವರ್ಲ್ಡ್ ಎಲ್ಲಿಂದಾನಾದ್ರೂ ತಗೋತಾ ಇದೆ. ಸೊ ಒಂದು, ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡೋದು. ಎರಡನೇದು, ಕೊರೋನಾ ಬಂದಾಗಿನಿಂದ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡಿದ್ದೀನಿ. ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದಂಗೆ, ನಾನು ಒಬ್ಬ ಸರ್ಟಿಫೈಡ್ ಕರಿಯರ್ ಎಕ್ಸ್ಪರ್ಟ್, ಕರಿಯರ್ ಕೋಚ್ ಮತ್ತು ರಿಲೇಷನ್ಶಿಪ್ ಕೋಚ್ ಆಗಿರೋದ್ರಿಂದ ಇದರದ್ದು ಕೂಡ ನಾನು ಕೋಚಿಂಗ್ ಸೆಷನ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೆ. ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತಂದಾಗ ನಾನು 6-7 ಜನರ ಹತ್ರ ಕಲ್ತಿದ್ದೀನಿ. ಸ್ಟಾರ್ಟ್ ಮಾಡೋದೇ ತುಂಬಾ ದೊಡ್ಡ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಇಂದ 50,000 ರೂಪಾಯಿ ಕೊಟ್ಟು ಸೇರಿದೆ, 1 ವರ್ಷ ಕಲಿತೆ. ಅಲ್ಪ ಸ್ವಲ್ಪ ಮಟ್ಟಿಗೆ ಕಲಿತೆ, ಬಟ್ ಕಾನ್ಫಿಡೆನ್ಸ್ ಬರಲಿಲ್ಲ. ಹಂಗಾಗಿ ಮತ್ತೆ 6 ಜನರ ಹತ್ರ ಅಡ್ಮಿಷನ್ ಮಾಡ್ಕೊಂಡೆ. ಅಲ್ಲಿ ಕಂಡ್ಕೊಂಡಿದ್ದೇನೆ ಗೊತ್ತಾ,
ಒಬ್ಬ ಕೂಡ ಕನ್ನಡದವನು ಇರಲಿಲ್ಲ. ಸೊ ಯಾಕೆ ಕನ್ನಡದವರು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಬರ್ತಾ ಇಲ್ಲ ಅಂತ ಸ್ವಲ್ಪ ಸರ್ವೆ ಮಾಡಿ ನೋಡಿದಾಗ ನನ್ನ ಮುಂದೆ ಬಂದಿರೋ ರಿಸಲ್ಟ್ಸ್ ಏನಂದ್ರೆ, ಒಂದು ಇದನ್ನ ಇಂಗ್ಲಿಷ್ ಅಲ್ಲಿ ಕಲಿಬೇಕಾಗತ್ತೆ, ಎರಡನೇದು ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿಲ್ಲ ಅಥವಾ ನನ್ನ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಅನ್ಕೋತಾರೆ, ಮೂರನೇದು ಇದನ್ನ ಕಲಿಬೇಕು ಅಂದ್ರೆ ಸಿಕ್ಕಾಪಟ್ಟೆ ಡೊನೇಷನ್ ಕೊಡ್ಬೇಕಾಗುತ್ತೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ ಅಂತ ಅನ್ಕೋತಾರೆ. ಓಕೆ, ಅದೆಲ್ಲ ಸುಳ್ಳು, ಯಾರಾದ್ರೂ ಕಲಿಬಹುದು ಅದನ್ನ. ಅದಕ್ಕೋಸ್ಕರನೇ ಈ ಎಲ್ಲಾ ಸುಳ್ಳುಗಳನ್ನ ತೆಗೆದು ಯಾರಾದ್ರೂ ಇದನ್ನ ಕಲ್ತು ಮೇಲ್ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಕನ್ನಡದಲ್ಲಿ ಕಲ್ಸೋದಕ್ಕೆ ಶುರು ಮಾಡಿದೆ. ಇದನ್ನ ಕನ್ನಡದಲ್ಲಿ ಕಲ್ಸೋದಕ್ಕೆ ಅಂತಾನೆ ನಾನು ಲರ್ನರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದೆ 2020ರಲ್ಲಿ. ಅದನ್ನ ಎಸ್ಟಾಬ್ಲಿಷ್ ಮಾಡಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ನ ಕನ್ನಡದಲ್ಲಿ ಕಲ್ಸೋದಕ್ಕೆ ಶುರು ಮಾಡಿದೆ. ಕನ್ನಡದಲ್ಲಿ ಕಲ್ಸೋದಕ್ಕೆ ಶುರು ಮಾಡಿದ್ದೀನಿ ಅಂತ ಅಂದ ತಕ್ಷಣ ಸಾಕಷ್ಟು ಜನ ನನಗೆ ಬಯೋದಕ್ಕೆ ಶುರು ಮಾಡಿದ್ದೀನಿ. ಯಾಕಂದ್ರೆ ಅವರೆಲ್ಲ ಅದನ್ನ ನೋಡ್ತಾ ಇರೋದು ಬಿಸ್ನೆಸ್ ಆಂಗಲ್ ಅಲ್ಲಿ, ಜಾಬ್ ಬೇರೆ ಬಿಟ್ಟಿದೀಯಾ, ಕನ್ನಡದಲ್ಲಿ ಬೇರೆ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಕನ್ನಡದಲ್ಲಿ ಅಂದ್ರೆ ಕರ್ನಾಟಕದವರೇ ಸಿಗ್ತಾರೆ, ಅದು ತುಂಬಾ ನ್ಯಾರೋ ಡೌನ್ ಆಗುತ್ತೆ, ಕಡಿಮೆ ಜನ ಸಿಗ್ತಾರೆ, ದುಡ್ಡು ಕಡಿಮೆ ಸಿಗುತ್ತೆ. ಅದ್ರ ಬದಲು ಅಟ್ ಲೀಸ್ಟ್ ಹಿಂದಿನಲ್ಲಾದ್ರೂ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ನೀನು ನಿನ್ನ ಮಾರ್ಕೆಟಿಂಗ್ ನ ಮಾಡ್ಕೊಬಹುದು ಅಂತ ಹೇಳಿದ್ರು. ನನ್ನ ಕೆಲಸ ನಡೆಯೋದು, ನನ್ನ ಮೂಲ ಉದ್ಯೋಗ ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ನ ಪ್ರೊವೈಡ್ ಮಾಡೋದು, ಅದು ಅದರಿಂದ ನನ್ನ ಮನೆ ನಡೀತಾ ಇದೆ. ನಾನು ಕೋರ್ಸಸ್ ನ ಕಂಡಕ್ಟ್ ಮಾಡೋದು ಶುರು ಮಾಡಿದ್ದೆ ಕನ್ನಡಿಗರಿಗೆ ಹೆಲ್ಪ್ ಆಗ್ಲಿ, ಯಾರಾದ್ರೂ ಒಂದೇ ಜಾಬ್ ಮೇಲೆ ಕೈ ಊರಿ ಕೂತಿದ್ರೆ ಅದ್ರ ಮೇಲೆ ನಿರ್ಭರರಾಗಿದ್ರೆ ಅದರಿಂದ ಹೊರಗಡೆ ಬಂದು ಬೇರೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಇದನ್ನ ಶುರು ಮಾಡಿ. ಯಾಕಂದ್ರೆ ಇದನ್ನ ಶುರು ಮಾಡಿರೋದ್ರಿಂದ ಒಂದು ಉದ್ದೇಶ ಇದೆ. ಇಟ್ ಈಸ್ ನಾಟ್ ಅ ಮನಿ ಮೇಕಿಂಗ್ ಮಷಿನ್ ಫಾರ್ ಮಿ. ನಾನು ದುಡ್ಡು ಮಾಡೋದಕ್ಕೆ ನನ್ನ ಟೀಮ್ ಇದೆ, ನನ್ನ ಕಂಪ್ನಿ ನಡೀತಾ ಇದೆ, ಅದರಿಂದ ದುಡ್ಡು ಬರ್ತಾ ಇದೆ. ಓಕೆ, ಇಲ್ಲಿ ಕಲಿಯೋದಕ್ಕೆ ಯಾರು ದುಡ್ಡು ಪೇ ಮಾಡಿರ್ತಾರಲ್ಲ ಅವ್ರ ದುಡ್ಡು ಇಲ್ಲಿಂದಾನೇ ಅವ್ರು ವಾಪಸ್ ತಗೊಂಡು ಹೋಗೋದಕ್ಕೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ನಾನು ಫ್ರೀ ಅಲ್ಲೇ ಕೊಡ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಯಾರು ಇದನ್ನ ಫ್ರೀ ಆಗಿ ತಗೊಂಡಿದಾರೋ ಅವ್ರು ಯಾರು ಅದನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಫ್ರೀ ಆಗಿ ಬಂದಿರೋದಕ್ಕೆ ಬೆಲೆನೇ ಇರಲ್ಲ ಅಂತಾರಲ್ಲ, ಅದೇ ರೀತಿ. ಸೊ ಹಾಗಾಗಿ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನಾಮಿನಲ್ ಫೀಸ್ ಚಾರ್ಜ್ ಮಾಡ್ತೀನಿ. ಚಾರ್ಜ್ ಮಾಡಿಬಿಟ್ಟು ನೀವು ಇದನ್ನ ಕಲಿಯೋದನ್ನ ಮುಗಿಸೋದಕ್ಕಿಂತ ಮುಂಚೆನೆ ಈ ದುಡ್ಡನ್ನ ವಾಪಸ್ ತಗೊಳ್ಳೋದಕ್ಕೆ ಇಲ್ಲಿ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಕಲಿಯೋದಕ್ಕಿಂತ ಮುಂಚೆನೆ ಅವ್ರ ದುಡ್ಡನ್ನ ವಾಪಸ್ ರಿಕವರ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಜಾಸ್ತಿ ಹಣನ ಸಂಪಾದನೆ ಮಾಡಿದೆ. ಓಕೆ, ಹೌ ಇಟ್ ಹೆಲ್ಪ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನೀವು ಇವತ್ತು ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ಈ ಕೆಲಸದಲ್ಲಿ ನೀವು ಯಾಕೆ ಬಂದಿದ್ದೀರಾ ಅಂತ ಈ ಕ್ವಶನ್ ಕೇಳ್ಕೊಂಡು ನೋಡಿ, ಉತ್ತರ ಏನ್ ಸಿಗುತ್ತೆ ಅಂತ. ಇಷ್ಟಪಟ್ಟು ಬಂದಿದ್ದೀರಾ ಅಥವಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ? ಎರಡರಲ್ಲಿ ಒಂದಿರುತ್ತೆ. ತುಂಬಾ ಕಡಿಮೆ ಜನ, 100ರಲ್ಲಿ 80-82 ಜನ ಅಷ್ಟೇ ಇರ್ತಾರೆ ಇಷ್ಟಪಟ್ಟು ಕರಿಯರ್ನ ಚೂಸ್ ಮಾಡ್ಕೊಂಡಿರ್ತಾರೆ. ಮಿಕ್ಕವ್ರು ಎಲ್ಲರೂ ಕಷ್ಟಪಟ್ಟೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ ಅಂದ್ರೆ, ನೀವು ಏನಾದ್ರೂ ಮಾಡ್ತಾ ಇರಿ, ನಿಮ್ಮ ಹತ್ರ ಇರೋ ಇಂಟ್ರೆಸ್ಟ್ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ನಾಲೆಜ್ ನ ಯೂಸ್ ಮಾಡ್ಕೊಂಡು ಅದನ್ನ ಬಳಸ್ಕೊಂಡು ನಿಮ್ ಲೈಫ್ ನ ನಿಮಗೆ ಏನ್ ಬೇಕೋ ಹಂಗೆ ಲೀಡ್ ಮಾಡೋದಕ್ಕೆ ದಾರಿ ತೋರಿಸುತ್ತೆ. ನಿಮಗೆ ಯಾವ್ದ್ರಲ್ಲಿ ಬೇಕೋ ಅದರಲ್ಲಿ ಕರಿಯರ್ ನ ರೂಪಿಸ್ಕೊಳ್ಳೋದಕ್ಕೆ ಇದೊಂದು ಹೆಲ್ಪ್ ಮಾಡುತ್ತೆ. ವರ್ಕ್ ಪ್ರೆಷರ್, ಇವತ್ತಿನ ಸಿಚುವೇಶನ್ ಅಲ್ಲಿ 10 ಜನ ಮಾಡೋ ಕೆಲಸನ ಇಬ್ಬರಿಗೆ ಕೊಡ್ತಾರೆ. ನೀವು ಆಫೀಸಿಗೆ ಹೋದ ತಕ್ಷಣ ಎರಡು ಕೆಲಸ ಕೊಟ್ಟಿರ್ತಾರೆ, ನಿಮಗೆ ಆಕ್ಚುಲಿ ಸಂಬಳ ಸಿಗೋದು ಆ ಎರಡು ಕೆಲಸಕ್ಕೆ ಸಿಗ್ತಾ ಇರತ್ತೆ, ಆದ್ರೆ ಇನ್ನೂ ಸ್ವಲ್ಪ 1 ಅವರ್ ಆಗಿರುತ್ತೆ ಅಥವಾ 2 ಅವರ್ ಆಗಿರುತ್ತೆ, ಮತ್ತೆ 8 ಫೈಲ್ ತಂದಿರ್ತಾರೆ. ನೀವು ಪ್ರೆಷರ್ ಅಲ್ಲಿ ಬಂದು 4 ಕೆಲಸ ಮುಗಿಸಿದ್ರು, ನಿಮ್ಮ ಸಂಬಳ ಸಿಗೋದಕ್ಕಿಂತ ಡಬಲ್ ಕೆಲಸ ಮಾಡಿದ್ರು, ದಿನ ಮುಗಿದ್ಮೇಲೆ ಏನ್ ಹೇಳ್ತಾರೆ, ಕೊಟ್ಟಿರೋ ಕೆಲಸದಲ್ಲಿ ಅರ್ಧನೂ ಮಾಡಿಲ್ವಲ್ಲ ಅಂತ. ಕೆಲಸ ಮಾಡ್ದೇನೆ ಯಾರ ಕಡೆನು ಬಯಸ್ಕೊಳ್ದೇ ಇರೋರು ಸಾಕಷ್ಟು ಜನ ಇದೆ. ಇನ್ ಅಂತದ್ರಲ್ಲಿ ಕೆಲಸ ಮಾಡಿ ಮಾಡಿನೂ ಬಯಸ್ಕೊಳ್ಬೇಕ, ಇರಿಟೇಟ್ ಆಗಲ್ವಾ? ಸಾಕಷ್ಟು ಆಗುತ್ತೆ. ಇದು ಒಂದಿನದಲ್ಲ, 2 ದಿನದಲ್ಲ, ಡೈಲಿ ಇದ್ದಿದೆ. ಆ ಡೈಲಿ ಇರೋದಕ್ಕೆನೆ ಈ ಇರಿಟೇಷನ್ ಕಂಟಿನ್ಯೂಸ್ ಆಗಿ ತಲೆನೋವು ಆಗುತ್ತೆ. ಹಂಗಾಗಿ ಇವತ್ತು ತಲೆನೋವು ಅನ್ನೋದು ಯಾರಿಗೂ ಜಡ್ಡು ಅಂತ ಅನ್ನಿಸ್ತಾನೆ ಇಲ್ಲ, ಯಾಕಂದ್ರೆ ಕೆಲಸ ಅಂದ್ಮೇಲೆ ಇದ್ದಿದ್ದೆ ಮಲಗಿದ್ರೆ ಹೋಗ್ಬಿಡುತ್ತೆ ಅಂತ ಅನ್ಕೋತಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನಾನು ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ. ಪ್ರೊಫೆಷನಲ್ ಲೈಫ್ ಅಲ್ಲಿ ಬರೀ ಒಂದು ಜವಾಬ್ದಾರಿನ ನಿಭಾಯಿಸಿದ್ರೆ ಪರ್ಸನಲ್ ಲೈಫ್ ಅಲ್ಲಿ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ, ಅದು ಮನುಷ್ಯರ ಜವಾಬ್ದಾರಿ ಇರುತ್ತೆ. ಸೊ ಅದೆಲ್ಲ ನಿಭಾಯಿಸ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಸೈನ್ಸ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ, 78% ಆಫ್ ದ ಇಲ್ನೆಸ್ ಆರ್ ಕಾಸ್ಡ್ ಬೈ ಮೆಂಟಲ್ ಸ್ಟ್ರೆಸ್ ಅಂತ. ನಮ್ಮ ಮೆಂಟಲ್ ಸ್ಟ್ರೆಸ್ ಏನಿರುತ್ತಲ್ಲ, ಅದೇ ನಮ್ಮ ದೈಹಿಕ ರೋಗಗಳಾಗಿ ಪರಿವರ್ತನೆಗೊಳ್ಳುತ್ತೆ. ನಮ್ಮ ದೇಹನೇ ನಮ್ಮ ಸಾಥ್ ಕೊಡದೇ ಇದ್ದಾಗ ಮನೇಲಿ ಕೂತವ್ರು ಏನ್ ಅನ್ಕೊಂಡಿರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸ್ಗೆ ಹೋಗಿದ್ದಾರೆ, ಸ್ಕೂಲ್ಗೆ ಹೋಗಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ, ಅಟ್ ಲೀಸ್ಟ್ ಸಂಜೆ ಬಂದಾದ್ರೂ ಸ್ವಲ್ಪ ನಗ್ನಗ್ತ ಮಾತಾಡ್ತಾರೆ, ನಮ್ಮ ಜೊತೆ ಕಾಲ ಕಳೀತಾರೆ ಅಂತ ಅವ್ರು ಪಾಪ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ನಮ್ಮ
ನಮ್ಮ ಬಾಡಿ ನಮಗೆ ಅದಕ್ಕೆ ಸಾಥ್ ಕೊಡಲ್ಲ, ಯಾಕಂದ್ರೆ ಟ್ರಾಫಿಕ್ ಬೇರೆ. ಸೊ ಫ್ಯಾಮಿಲಿ ಜೊತೆ ಒಳ್ಳೆ ನಂಗಂತ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಆಗೋದೇ ಇಲ್ಲ, ನಾವೇ ಒಂದು ಫ್ಯಾಮಿಲಿ ಒಂದು ಈ ತರ ಆಗ್ಬಿಡುತ್ತೆ, ಗ್ರೂಪಿಸಂ ಶುರು ಆಗುತ್ತೆ ಒಳಗಡೆ. ಫ್ಯಾಮಿಲಿ ಕೊಡೋದಕ್ಕೆ ಟೈಮ್ ಇಲ್ಲ ಅಂತದ್ರಲ್ಲಿ ನನಗೇನಾದ್ರೂ ಹಾಬಿ ಇದೆ, ನಾನು ಕವಿತೆ ಬರಿತೀನಿ, ಡಾನ್ಸ್ ಮಾಡ್ತೀನಿ, ಗಿಟಾರ್ ಬಾರಿಸ್ತೀನಿ, ತಬಲಾ ಬಾರಿಸ್ತೀನಿ, ಸಿಂಗಿಂಗ್ ಮಾಡ್ತೀನಿ ಅಂದ್ರೆ ಮರ್ತುಬಿಡಿ. ಎಷ್ಟು ಜನ ವರ್ಕಿಂಗ್ ಪ್ರೊಫೆಷನಲಿಸ್ಟ್ ಗೊತ್ತು, ಅವರ ಹಾಬಿನ ಕಂಟಿನ್ಯೂ ಮಾಡಿದ್ದಾರೆ. ಅಂಥವ್ರಲ್ಲಿ ನಿಮಗೆ ಎಷ್ಟು ಜನ ಗೊತ್ತಿದೆ ಸ್ವಲ್ಪ ಚೆಕ್ ಮಾಡ್ಕೊಳ್ತೀವಿ, ಉತ್ತರ ಸಿಗುತ್ತೆ. ಹಾಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಮಾರ್ಕೆಟ್ ಅಲ್ಲಿ ಜಾಬ್ ಅಪರ್ಚುನಿಟೀಸ್ ಸಿಕ್ಕಾಬಡೆ ಜಾಸ್ತಿ ಇದೆ. ಜಾಬ್ ಅಪರ್ಚುನಿಟೀಸ್ ಅಂದ ತಕ್ಷಣ ನೀವೇನು ಮಾಡ್ತಾ ಇರೋ ಕೆಲಸನ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಅದಕ್ಕೆ ಜಂಪ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾಡ್ತಾ ಇರೋ ಕೆಲಸದ ಜೊತೆಗೆ ಇದನ್ನ ಪಾರ್ಟ್ ಟೈಮ್ ಆಗಿ ಮಾಡೋದಕ್ಕೆ ಶುರು ಮಾಡ್ಬೋದು ಒಂದೇದು. ಇಲ್ಲ ಅಂದ್ರೆ ನೀವು 100% ಸ್ವಿಚ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಯಾಕಂದ್ರೆ ಫ್ಯೂಚರ್ ತುಂಬಾ ಬ್ರೈಟ್ ಆಗಿದೆ. ಗೂಗಲ್ ಅಲ್ಲಿ ಟೈಪ್ ಮಾಡಿ ನೋಡಿ ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್ಸ್ ಇನ್ ಇಂಡಿಯಾ ಅಂತ, ಒಂದೊಂದು ದಿನಕ್ಕೆ 16,000 16,000 17,000 ಜಾಬ್ಸ್ಗಳು, ಹೊಸ ಹೊಸ ಜಾಬ್ಗಳು ಸೃಷ್ಟಿ ಆಗ್ತವೆ. ಇನ್ನು ದುಡ್ಡು ಹೆಂಗ್ ಮಾಡ್ತೀರಾ, ಯಾರಿಗೆ ಎಷ್ಟು ಯಾರು ಎಷ್ಟು ಸಂಪಾದನೆ ಮಾಡ್ಬೋದು, ಇದಕ್ಕೆ ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂತ ಯಾರು ಕೇಳಲ್ಲ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಚೆನ್ನಾಗಿ ಮಾಡಕ್ ಬರುತ್ತಾ, ರಿಸಲ್ಟ್ ಕೊಡ್ತೀರಾ, ನಿಮ್ಗೆ ದುಡ್ಡು ಕೊಡೋದಕ್ಕೆ ರೆಡಿ ಇದೆ, ಓಕೆ, ಗ್ಯಾರಂಟಿ ಹಂಗೆ ಕೆಲಸ ಮಾಡುತ್ತೆ. ಸುಮ್ಮನೆ ಹೇಳ್ತಾ ಇಲ್ಲ, ತೋರಿಸ್ತೀನಿ ನಿಮಗೆ ವಿತ್ ಪ್ರೂಫ್ ತೋರಿಸ್ತೇನೆ ನಾನು, ಓಕೆ. ಸೊ ಹೌ ಇಟ್ ಹೆಲ್ಪ್ಸ್ ಬಿಸ್ನೆಸ್ ಮ್ಯಾನ್ ಅಂಡ್ ಹೌಸ್ ವೈಫ್, ಎಲ್ಲಾ ಫೀಲ್ಡ್ಗಳು ಒಂದು ಲೆವೆಲ್ ಅಲ್ಲಿ ಗ್ರೋ ಆಗ್ತಾರೆ, ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ನ ಯಾರು ಅಳವಡಿಸ್ಕೋತಾರೋ ಅವ್ರು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗೋದಕ್ಕೆ ಶುರು ಮಾಡ್ತಾರೆ, ಕನ್ಸಿಸ್ಟೆಂಟ್ ಗ್ರೋತ್ ಕಾಣ್ತಾನೆ ಇದ್ದಾರೆ. ಇದಕ್ಕೆ ನೀವು 100% ಎಕ್ಸ್ಪರ್ಟ್ ಆಗ್ಬೇಕು ಅಂತೇನಿಲ್ಲ, ನಿಧಾನಕ್ಕೆ ನಿಮಗೆ ಏನ್ ಬೇಕೋ ಅದನ್ನ ಕಲಿತು ಅಲ್ಲಿಂದ ಶುರು ಮಾಡಿದ್ರೆ ಸಾಕು, ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೆ ಒಂದು ಕಲಿತಾನೆ ಹೋಗ್ತೀರಾ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಹೆಂಗ್ ಬೇಕೋ ಹಂಗೆ ಅದನ್ನ ಬಳಸ್ಕೊಂಡು ಒಂದು ಟೂಲ್ ಆಗಿ ಒಂದು ಆಯುಧವಾಗಿ ಬಳಸ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ನ ನೀವು ತುಂಬಾನೇ ಫಾಸ್ಟ್ ಆಗಿ ಬೆಳೀತೀರ. ಬೆಸ್ಟ್ ಆಪ್ಷನ್ ಏನಿದೆ ಗೊತ್ತಾ, ಇದರಲ್ಲಿ ನೀವು 8 ಮಾಡ್ಯೂಲ್ಗಳನ್ನ ಕಲಿತೀರಾ, ಆದ್ರೆ ಕೆಲಸ ಯಾವ್ದ್ರ ಮೇಲೆ ಮಾಡ್ತೀರಾ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮೇಲೆ ಮಾಡ್ತೀರ. ನೀವು ಯಾವ್ದಾದ್ರೂ ಡಿಗ್ರಿ ಮುಗಿಸ್ರಿ, BA BSc BCOM BBA BCA MCA ಅಥವಾ ಯಾವ್ದಾದ್ರೂ ಮುಗಿಸಿರಿ, ಜಾಬ್ ನಿಮಗೆ ಬೇಕು ಅಂದಾಗ ಅವ್ರು ಯಾವ ಜಾಬ್ ವೇಕೆನ್ಸಿ ಇರುತ್ತೆ ಆ ಜಾಬ್ ನಿಮಗೆ ಸಿಗುತ್ತಾ, ಅಥವಾ ನಿಮಗೆ ಏನ್ ಬೇಕಾಗಿರುತ್ತೆ ಅದು ಸಿಗುತ್ತಾ. ಆಬ್ವಿಯಸ್ಲಿ ವೇಕೆನ್ಸಿ ಏನಿರುತ್ತೆ ನೀವು ಅದನ್ನೇ ತಗೋಬೇಕಾಗುತ್ತೆ, ನನಗೆ ಈ ಕೆಲಸ ಇಷ್ಟ ಇಲ್ಲ ಬೇರೆ ಕೊಡಿ ಅಂದ್ರೆ ಕೊಡಲ್ಲ. ಆದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಹಂಗಲ್ಲ, ನೀವು ಈ ಕಡೆ ಯಾವ್ದಾದ್ರು ಕೆಲಸ ಮಾಡ್ತಾ ಇರಿ, ಅಲ್ಲಿ ನಿಮ್ಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಅದನ್ನೇ ಹುಡುಕಾಡ್ಕೊಂಡು ಜನ ನಿಮ್ಮ ಹತ್ರ ಬರ್ತಾರೆ, ನೀವು ಅದೇ ಜಾಬ್ ಬೇಕು ಅಂತಾನೆ ತಗೋಬಹುದು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ರಿಕ್ವೈರ್ಮೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಕೆಲಸ ಮಾಡೋರು ತುಂಬಾ ಕಡಿಮೆ ಇದೆ. 2021 800 crore rupees ಇನ್ವೆಸ್ಟ್ಮೆಂಟ್ ಆಗಿದೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ, ಅಂದ್ರೆ ಅಷ್ಟು ಕೆಲಸ ಮಾಡೋರು ಬೇಕಲ್ಲ. ಎಷ್ಟು ಜನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿದೆ ಕರ್ನಾಟಕದಲ್ಲಿ? ತುಂಬಾ ಕಡಿಮೆ ಜನಕ್ಕೆ ಗೊತ್ತಿದೆ. ಸೊ ಅಂತದ್ರಲ್ಲಿ ಇದನ್ನ ಕಲಿಯೋದ್ರಲ್ಲಿ ಇದ್ರ ಬಗ್ಗೆ ಜನ ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಒಂದು, ಇಂಗ್ಲಿಷ್ನ ಭಯ; ಎರಡನೇದು, ನನ್ನ ಎಜುಕೇಶನಲ್ ಬ್ಯಾಕ್ಗ್ರೌಂಡ್; ಮೂರನೇದು, ಇದನ್ನ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಅವಕಾಶಗಳು ಸಾಕಷ್ಟು ಇದೆ. ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಸಪ್ಲೈ ತುಂಬಾ ಕಡಿಮೆ. ಇನ್ವೆಸ್ಟ್ಮೆಂಟ್ ತುಂಬಾನೇ ಕಡಿಮೆ. ಇವತ್ತಿನ ಡೇಟ್ ಅಲ್ಲಿ ಯಾವುದೇ ಒಂದು ಸಣ್ಣ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಕೂಡ ಕಡಿಮೆ ಅಂದ್ರೆ 50,000 rupees ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬೀಡ ಅಂಗಡಿ ಇಡ್ತೀನಿ ಅಂದ್ರೆ ಕೂಡ ಒಂದು 50,000 rupees ಇನ್ವೆಸ್ಟ್ ಮಾಡಬೇಕು. ಫೋಟೋಗ್ರಫಿ, ನಾನು ಫೋಟೋಗ್ರಫಿ ಮಾಡ್ತೀನಿ ಅಂದ್ರೆ ಅದು ಲಕ್ಷದ ಮೇಲೆನೆ ಹೋಗುತ್ತೆ ಡೆಫಿನೆಟ್ಲಿ. ಓಕೆ, ಬಟ್ ಇದರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ನೀವು ಕಲಿಬೇಕಾದ್ರೆ ಏನು ಇನ್ವೆಸ್ಟ್ ಮಾಡ್ತೀರಾ, ಅದನ್ನ ಬಿಟ್ಟರೆ ನಿಮ್ಮ ಟೈಮ್ ಮತ್ತೆ ನಿಮ್ಮ ಇಂಟರ್ನೆಟ್. ಇಂಟರ್ನೆಟ್ ಅಂತೂ ನಿಮ್ಮ ಮೊಬೈಲ್ ಅಲ್ಲಿ ಇದ್ದೇ ಇರುತ್ತೆ, ಸೊ ಅದಕ್ಕೇನು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋದೇ ಇಲ್ಲ. ನೀವು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಒಂದು ಸಿಸ್ಟಮ್ಯಾಟಿಕ್ ಬಿಸ್ನೆಸ್ ನ ಸೆಟ್ ಮಾಡ್ಕೋಬಹುದು. ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇದ್ರೆ ಆ ಬಿಸ್ನೆಸ್ ನ ಪ್ರಮೋಟ್ ಮಾಡ್ಕೋಬಹುದು, ಅದನ್ನ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಬೆಳೆಸ್ಕೋಬಹುದು. ಹೇಗಂದ್ರೆ ನಿಮ್ಮ ಪ್ರಾಡಕ್ಟ್ನ, ನಿಮ್ಮ ಸರ್ವಿಸ್ನ, ನಿಮ್ಮ ನಾಲೆಜ್ನ, ನಿಮ್ಮ ಟ್ಯಾಲೆಂಟ್ನ ಅಥವಾ ನಿಮ್ಮಲ್ಲಿ ಇರೋ ಕಲೆನ ಯಾರು ಇಷ್ಟಪಡ್ತಾರೋ ಅವ್ರಿಗೇನೆ ಟಾರ್ಗೆಟ್ ಮಾಡಿ ನೀವು ಅಟ್ರಾಕ್ಟ್ ಮಾಡ್ಬೋದು. ಅಟ್ರಾಕ್ಟ್ ಮಾಡಿಬಿಟ್ಟು ಇವಾಗ ಸದ್ಯಕ್ಕೆ ನಿಮ್ಮ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ನಿಮಗೆ ಅನ್ಸುತ್ತೆ? ಇದೊಂದು ಕ್ವಶನ್ ಕೇಳ್ಕೊಂಡು ನೋಡಿ. ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇದೆ ಅನ್ಕೊಳ್ಳೋಣ, ನಿಮ್ಮ ಹತ್ರ ಶಾಪ್ ಇರ್ಬೋದು, ಆಫೀಸ್ ಇರ್ಬೋದು ಅಥವಾ ಶೋರೂಮ್ ಇರ್ಬೋದು. ಅದರಿಂದ ಹೊರಗಡೆ ಹೋಗಿ ನಿಂತ್ಕೊಂಡ್ರೆ, ಅಲ್ಲಿಂದ 1 kilometer ದೂರ ಹೋಗಿ ನಿಂತ್ಕೊಂಡು ಯಾರಿಗಾದ್ರೂ ಕೇಳಿದ್ರೆ, ನಿಮ್ಮ ಹೆಸರನ್ನ ಹೇಳಿದ್ರೆ ಅಥವಾ ನಿಮ್ಮ ಬಿಸ್ನೆಸ್ ಹೆಸರನ್ನ ಹೇಳಿದ್ರೆ, 10 ಎಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಎಷ್ಟು ಜನ ಅದ್ರ ಬಗ್ಗೆ ಹೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೇಳಬಹುದು, ಹೇಳಲಿಕ್ಕೂ ಇಲ್ಲ, ರೈಟ್?
ಯಾಕಂದ್ರೆ ಸಾಕಷ್ಟು ಜನಕ್ಕೆ ಅದ್ರ ಅವಶ್ಯಕತೆನೆ ಇಲ್ಲದೆ ಇರೋದ್ರಿಂದ ಅವ್ರು ಬರೋದೇ ಇಲ್ಲ ಅಲ್ಲಿ. ಅದ್ರ ಮುಂದೆನೆ ಸಾಕಷ್ಟು ಹಾದೋಗಿರ್ತಾರೆ, ಬಟ್ ಆದ್ರೂ ಗೊತ್ತಿರಲ್ಲ. ಇದೇ ತರ ಎಷ್ಟೋ ಸಲ ನಮ್ ಜೊತೆ ಆಗಿರುತ್ತೆ, ಯಾರು ಅಡ್ರೆಸ್ ಕೇಳಿರ್ತಾರೆ, ಅದ್ರ ಮುಂದೆ ನಾವು ಡೈಲಿ ಪಾಸ್ ಆಗ್ತಾ ಇರ್ತೀವಿ, ಬಟ್ ಅದು ಎಲ್ಲಿದೆ ಅಂತ ನಮ್ಗೆ ಗೊತ್ತಿರಲ್ಲ, ರೈಟ್. ಸೊ ಹೀಗಿರ್ಬೇಕಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ ಅಂದ್ರೆ, ನೀವು ಮಾಡ್ತಾ ಇರೋ ಕೆಲಸನ ಇಷ್ಟಪಡೋರ್ನ ನಿಮ್ಮವರೆಗೂ ತಗೊಂಡ್ ಬರುತ್ತೆ. ಅದರಿಂದ ನಿಮ್ ಬಿಸ್ನೆಸ್ ಕಂಟಿನ್ಯೂಸ್ ಆಗಿ ಬೆಳೆಯುತ್ತೆ. ನೀವು ಇರೋ ಲೊಕ್ಯಾಲಿಟಿ, ಇವಾಗ ಲೊಕ್ಯಾಲಿಟಿ ಅನ್ನೋ ಬೌಂಡ್ರಿ ಏನಿದೆಯಲ್ಲ ಅದು ಒಡೆದೋಗುತ್ತೆ, ಇಡೀ ಜಗತ್ತೇ ನಿಮ್ಮ ಕಸ್ಟಮರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಇದು ನನ್ನ ಫೇವರೇಟ್. ನಾನು ಬೇಸಿಕಲಿ ಡಿಜಿಟಲ್ ಮಾರ್ಕೆಟಿಂಗ್ ನ ಚೂಸ್ ಮಾಡಿದ್ದೆ ಈ ಕಾರಣದಿಂದಾಗಿ. ಈ ಕೆಲಸನ ನೀವು ಮಾಡ್ಬೇಕು ಅಂದ್ರೆ ನೀವು ಇಲ್ಲೇ ಕುತ್ಕೊಂಡ್ ಮಾಡ್ಬೇಕು, ಅಲ್ಲೇ ಕುತ್ಕೊಂಡ್ ಮಾಡ್ಬೇಕು, ಇದೇ ಟೈಮ್ ಅಲ್ಲಿ ಮಾಡ್ಬೇಕು, ಇಲ್ಲ, ನಿಮಗೆ ಯಾವಾಗ ಬೇಕಾದಾಗ ಮಾಡ್ಬೋದು, ನೀವು ಎಲ್ಲಾದ್ರೂ ಕುತ್ಕೊಂಡ್ ಮಾಡ್ಬೋದು. ಕೆಲಸ ತಗೊಂಡಿದ್ರೆ ಕೆಲಸ ಮಾಡ್ಕೊಟ್ರೆ ಸಾಕು, ಆರಾಮಾಗಿ ಅವ್ರು ದುಡ್ಡು ಕೊಡ್ತಾರೆ. ಓಕೆ, ಫ್ರೀಡಮ್, ನನಗೆ ಬೇಕಾಗಿರೋದೇನಿತ್ತು, ಫ್ರೀಡಮ್ ಇತ್ತು. ಸೊ ಆ ಫ್ರೀಡಮ್ ನನಗೆ ಇವಾಗ ಸಿಕ್ಕಿದೆ. ಇವಾಗ ನಮ್ಮ ತಂಗಿನ ಭೇಟಿ ಆಗ್ಬೇಕು ಅಂದ್ರೆ ನಾನು ಹುಬ್ಳಿಗೆ ಹೋದ್ರೆ ಅಲ್ಲಿ ಕುತ್ಕೊಂಡು ನಾನು ಕೆಲಸ ಮಾಡ್ತೀನಿ. ಇವಾಗ ಕೆಲಸ ಇದೆ ಅಂತ ವಾಪಸ್ ಓಡಿ ಬರೋ ಅವಶ್ಯಕತೆ ನನಗಿಲ್ಲ. ಎಲ್ಲಾದ್ರೂ ಸುತ್ತಾಡಕ್ ಹೋಗ್ಬೇಕು ಫ್ಯಾಮಿಲಿ ಜೊತೆ ಅಂದ್ರೆ ಸುತ್ತಾಡಕ್ ಹೋಗಿರ್ತೀನಿ. ಹೋಗೋದಕ್ಕಿಂತ ಮುಂಚೆನೆ ಎದ್ಬಿಟ್ಟು ಬೆಳಗ್ಗೆ ಒಂದ್ 2 hours ಕೆಲಸ ಮಾಡಿ ಹೋಗಿರ್ತೀನಿ, ಬಂದ್ಮೇಲೆ ಒಂದ್ 2 hours ಕೆಲಸ ಮಾಡ್ತೀನಿ, ಮುಗಿತು. ಸೊ ಆ ಫ್ಲೆಕ್ಸಿಬಿಲಿಟಿ ಅನ್ನೋದೇನಿದೆಯಲ್ಲ ಲೈಫ್ ಅಲ್ಲಿ, ಫ್ರೀಡಮ್ ಅನ್ನೋದೇನಿದೆಯಲ್ಲ, ಅದು ನನಗೆ ಸಿಕ್ಕಿದೆ. ಸೊ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ. ನಿಮ್ಮ ಹತ್ರ ಏನಾದ್ರೂ ಇರ್ಬೋದು, ಫಾರ್ ಎಕ್ಸಾಂಪಲ್ ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಡಕ್ಟ್ಸ್ ನ ತಗೊಂಡಿರ್ತಾರೆ, ಮೋದಿ ಕೇರ್ ಅನ್ಕೊಳ್ಳೋಣ, ಅಥವಾ ಪತಂಜಲಿ ಅನ್ಕೊಳ್ಳೋಣ, ಅಥವಾ ಹರ್ಬಲ್ ಲೈಫ್ ಅನ್ಕೊಳ್ಳೋಣ, ಯಾವ್ದೇ ಇರಲಿ. ಓಕೆ, ಪಾಪ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರು ಯಾರು ಸಿಗ್ತಾರೋ ಅವ್ರು ಅದ್ರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ತಗೋರಿ, ಇದನ್ನ ತಗೊಂಡ್ರೆ ನಿಮ್ ಲೈಫ್ ಅಲ್ಲಿ ಉದ್ಧಾರ ಆಗ್ತೀರ, ಪ್ರೊಡಕ್ಟ್ ಚೆನ್ನಾಗಿದೆ, ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುತ್ತೆ, ಎಲ್ಲ ಹೇಳ್ತಾರೆ. ಎಷ್ಟು ಜನ ಕನ್ವರ್ಟ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಕನ್ವರ್ಷನ್ ರೇಷೋ ತುಂಬಾ ಕಡಿಮೆ ಇದೆ. ಅವ್ರು ನಮ್ ಮನೆಗೆ ಒಬ್ರು ಬಂದಿದ್ರು ಪಾಪ, ಹುಬ್ಳಿಯಿಂದ ಬಂದು ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ರು. ಈಗ ಸಾಕಷ್ಟು ಕಂಪ್ನಿಗಳು ಬಂದಿದೆ. ಅವ್ರಿಗೆ ಕೇಳಿದೆ, ಸರ್ ನೀವು ಹುಬ್ಳಿಯಿಂದ ಬಂದಿದ್ದೀರಾ ಪಾಪ, ಇವಾಗ ನನಗೆ ಹೇಳ್ತಾ ಇದ್ರ, ಅದೇ ತರ ಇಲ್ಲಿ ಎಷ್ಟು ಅಪಾಯಿಂಟ್ಮೆಂಟ್ಸ್ ಗಳನ್ನ ಫಿಕ್ಸ್ ಮಾಡಿದ್ದೀರಾ ಅಂತ ಕೇಳಿದ್ರು. ಮೂರು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಸರ್ ಅಂತ ಹೇಳಿದ್ರು. ಮೂರಲ್ಲಿ ಎಷ್ಟು ಕನ್ವರ್ಟ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತೆ ಅಂತ ಕೇಳಿದೆ. ಸರ್ ಆಗ್ಲೂಬಹುದು, ಆಗ್ಲಿಕ್ಕೂ ಇಲ್ಲ ಅಂತ ಹೇಳಿದ್ರು. ಸಿಚುವೇಶನ್ ನೋಡಿ ಹೆಂಗಿದೆ, ತುಂಬಾ ಟಫ್ ಆಗಿದೆ. ಯಾರಿಗೆ ಅದ್ರ ಅವಶ್ಯಕತೆ ಇಲ್ವೋ ಅದ್ರ ಅವ್ರ ಮುಂದೆ ನೀವು ಎಷ್ಟಾದ್ರೂ ಹೇಳಿ, ಅವ್ರು ಅದಕ್ಕೆ ಒಪ್ಕೊಳ್ಳಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ ಅಂದ್ರೆ, ನಿಮ್ಮ ಹತ್ರ ಏನಿದೆನೋ ಅದು ಯಾರಿಗೆ ಇಷ್ಟ ಆಗತ್ತೋ ಅವ್ರಿಗೆ ಕನೆಕ್ಟ್ ಮಾಡೋದ್ರಿಂದ, ನೀವು 10 ಜನಕ್ಕೆ ಮೀಟ್ ಮಾಡಿದಾಗ 10 ಜನಕ್ಕೆ ಅದು ಬೇಕಾದಾಗ ಅಟ್ಲೀಸ್ಟ್ 5 ಜನ ಆದ್ರೂ ಕನ್ವರ್ಟ್ ಆಗ್ತಾರೆ. ಆದ್ರೆ ನೀವು ಗೊತ್ತಿಲ್ಲದೆ ಸುಮ್ನೆ ಅಟ್ಯಾಕ್ ಮಾಡಿದ್ರೆ 100 ಜನಕ್ಕೆ ಮೀಟ್ ಮಾಡಿದಾಗ ಕೂಡ 5 ಜನ ಆಗ್ತಾರಲ್ಲ, ಗೊತ್ತಿರಲ್ಲ. ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ, ಆಮೇಲೆ ಇನ್ನು ಏನೇನೋ, ನಿಮ್ಮ ಮಾರಲೇ ಡೌನ್ ಆಗುತ್ತೆ, ಕೆಲವೊಂದ್ಸಲ ನಿರಾಶೆ ಆಗೋದಕ್ಕೆ ಶುರು ಆಗುತ್ತೆ, ಫ್ರಸ್ಟ್ರೇಷನ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಪ್ರತಿ ಸಲ ಸೋಲ್ ನೋಡೋದಕ್ಕೆ ಮನಸ್ಸು ಒಪ್ಪಲ್ಲ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಇದೆ. ಎಲ್ಲಾ ಕೆಲಸ ನಾನೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಲ್ತು ಆ ಕೆಲಸನ ಮಾಡೋದು ಹೆಂಗೆ ಅಂತ ಅರ್ಥ ಮಾಡ್ಕೊಂಡು ಟೂಲ್ಸ್ ಗಳನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರೆ, 1 ತಿಂಗಳವರೆಗೂ ಮಾರ್ಕೆಟಿಂಗ್ ಮಾಡ್ಬೇಕಾಗಿರೋ ಕೆಲಸನ ಟೂಲ್ಸ್ ಗಳು ಮಾಡುತ್ತೆ. ನೀವು ಬರೀ ಸೆಟ್ ಮಾಡಿಟ್ರೆ ಸಾಕು, ಆಟೋಮೆಟಿಕ್ ಆಗಿ ಮಾರ್ಕೆಟಿಂಗ್ ತಾನಾಗೆ ಆಗ್ತಾ ಇರುತ್ತೆ. ಇವಾಗ ನನಗೆ US ಇಂದ ಕ್ಲೈಂಟ್ ಬಂದಿರುತ್ತೆ, ನಾನು ಆರ್ಡರ್ ತಗೊಂಡಿರ್ತೇನೆ ಅವ್ರಿಗೆ, ನಾನು 1 ವಾರದ ಕಂಟೆಂಟ್ ನ ಒಮ್ಮೆ ಒಟ್ಟಿಗೆನೆ ಕಳಿಸಿರ್ತೇನೆ. ಅವ್ರು ಅಪ್ರೂವ್ ಮಾಡಿ ಕಳಿಸಿದ್ರೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಇಟ್ಟಿರ್ತೇನೆ. ಅವ್ರಿಗೇನ್ ಅನ್ಸುತ್ತೆ, ಇದು ಒಂದಾದ್ಮೇಲೆ ಒಂದು ಹೋಗ್ತಾ ಇದೆ, ಆದ್ರೆ ನಾನ್ ಮಾಡಿದ್ದೇನು ಒಂದೇ ದಿನ ಅದನ್ನ ಅಪ್ಲೋಡ್ ಮಾಡಿಟ್ಟಿದ್ದೆ, ರೈಟ್. ಪ್ರತಿದಿನ ಅದೇ ಟೈಮ್ಗೆ ಅದು ಪೋಸ್ಟ್ ಆಗುತ್ತೆ. ಸೊ ಇದರ ಸಾಕಷ್ಟು ಟೂಲ್ಸ್ ಇದೆ. ಇಲ್ಲಿಂದ 5 ವರ್ಷ ಆದ್ಮೇಲೆ ನಿಮ್ ಲೈಫ್ ಅಲ್ಲಿ ನೀವ್ ಏನಾಗಿರ್ತೀರ ಕೇಳಿ ನೋಡಿ. ಯಾರು ಹೋಗ್ಲಿ, ನಿಮಗ್ ನೀವೇ ಕೇಳ್ಕೊಂಡು ನೋಡಿ ಈ ಕ್ವಶನ್ನ, ಏನು ಉತ್ತರ ಸಿಗುತ್ತಾ? ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, 5 ವರ್ಷ ಆದ್ಮೇಲೆ ಯಾವ ಗೊತ್ತು ಅಂತ ಅಂತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಮುಂದಿನದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮೇ ಇಲ್ಲ. ಮಲಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ ನಾಳೆ ಏನ್ ಮಾಡ್ಬೇಕು ಅಂತ, ಸಾಕಷ್ಟು ಜನ ಅದನ್ನು ಯೋಚನೆ ಮಾಡಲ್ಲ, ಮಲಗ್ತಿದ್ದಂಗೆ ನಿದ್ದೆ ಬಂದ್ಬಿಡುತ್ತೆ. ಓಕೆ, ಸೊ ಡಿಜಿಟಲ್ ಮಾರ್ಕೆಟಿಂಗ್ ನ ಅಳವಡಿಸ್ಕೊಳ್ಳೋದ್ರಿಂದ ಟೈಮ್ ಸಿಕ್ಕಾಪಟ್ಟೆ ಉಳಿಯುತ್ತೆ. ಹಾಗಾಗಿ ಸ್ಟ್ರಾಟಜಿಕಲಿ ಪ್ಲಾನ್ ಮಾಡ್ಬೋದು, ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೋದು. ದುಡ್ಡು ಎಷ್ಟು ಬರ್ತಾ ಇದೆ, ನಾನು ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಈ ದುಡ್ಡನ್ನ ಹೆಂಗ್ ಬಳಸ್ಬೇಕು, ಈ ಎಲ್ಲಾ ಕ್ಯಾಲ್ಕುಲೇಷನ್ ನಿಮ್ಗೆ ಸಿಗೋದಕ್ಕೆ ಶುರು ಆಗುತ್ತೆ. ನಮ್ಮ ಹತ್ರ ಏನಿದೆ ಅದನ್ನ ತಗೊಂಡ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಇದು ಬೇಕಾ ಇದು ಬೇಕಾ ಇದು ಬೇಕಾ ಅಂತ ನೀವು ಎಷ್ಟೇ ಕೂಗಿ ಕೇಳಿದ್ರು
ನನಗಿದು ಬೇಡ ನನಗಿದು ಬೇಡ ಅಂತಾನೆ ಹೇಳ್ತಾರೆ. ಸೇಲ್ಸ್ ಮ್ಯಾನ್ ಅಂದ್ರೆ ಎಷ್ಟು ಜನಕ್ಕೆ ಇಷ್ಟ? ಯಾರಾದ್ರೂ ಏನಾದ್ರು ಮಾರೋದಕ್ಕೆ ಬಂದ್ರೆ ಅವ್ರನ್ನ ಸ್ವಾಗತ ಮಾಡ್ತೀರಾ? ಇಲ್ಲ, ನಮ್ಗೆ ಬೇಕಾಗಿಲ್ಲ ಅಂತಾನೆ ಹೇಳ್ತೀರಲ್ಲ. ಮ್ಯಾಕ್ಸಿಮಮ್ ಜನ ಮಾಡೋದು ಅದನ್ನೇ. ಅದ್ರ ಬದಲು ನೀವು ಜನರ ಬೆನ್ನತ್ತೋ ಬದಲು ಜನ ನಿಮ್ಮ ಬೆನ್ನತ್ತೋ ಆಗಿ ಮಾಡಿದ್ರೆ ಸಿಚುವೇಶನ್ ಉಲ್ಟಾ ಆಗುತ್ತೆ. ನೀವೊಬ್ಬ ಅಥಾರಿಟಿ ಅಂತ ತೋರಿಸ್ಕೊಂಡ್ರೆ ಆ ಫೀಲ್ಡಲ್ಲಿ, ನೀವು ಒಬ್ಬ ನಿಪುಣರು ಅಂತ ತೋರಿಸ್ಕೊಂಡ್ರೆ, ನಿಮ್ಗೆ ಈ ಕೆಲಸ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾದ್ರೆ ಆಟೋಮೆಟಿಕಲಿ ಸಾಕ ಜನ ನಿಮ್ಮನ್ನ ಹುಡ್ಕಾಡ್ಕೊಂಡು ಬರ್ತಾರೆ. ಅದನ್ನ ಹೆಂಗ್ ತೋರಿಸ್ಕೋಬೇಕು, ನಿಮ್ಮನ್ನ ನೀವು ಒಬ್ಬ ಅಥಾರಿಟಿ ಅಂತ ಯಾವ ತರ ಮಾರ್ಕೆಟ್ ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ರೆ ಸಾಕು, ಆರಾಮಾಗಿ ಒಂದ್ ಕೈಯಲ್ಲಿ ನೀವು ನಿಮ್ಮ ಬಿಸ್ನೆಸ್ ನ ಹ್ಯಾಂಡಲ್ ಮಾಡಿದ್ರೆ, ನಿಮ್ಮ ಭವಿಷ್ಯ ನೋಡ್ಕೊಂಡ್ರೆ, ಇನ್ನೊಂದ್ ಕೈಯಲ್ಲಿ ನಿಮ್ಮ ಗ್ರೋತ್ ಪ್ಲಾನ್ ನ ಸೆಟ್ ಮಾಡ್ಕೋಬಹುದು, ಅದನ್ನ ರೂಪಿಸ್ಕೋಬಹುದು. ಪೊಟೆನ್ಶಿಯಲ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್, ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಓಕೆ, ಸ್ವಲ್ಪ ನೋಡೋಣ ಇದ್ರ ಬಗ್ಗೆ. ನಾನು ಇಲ್ಲಿ ತೋರಿಸೋಬೇಡ, ಇಲ್ಲಿ ತೋರಿಸಿದ್ರೆ ನಿಮಗೆ ಬಹುಶಃ ಓಕೆ ಇವನೇ ತೋರಿಸ್ತಾ ಇದ್ದಾನೆ ಅಂತ ಅನ್ಸ್ಬೋದು. ನಾನು ಗೂಗಲ್ ಅಲ್ಲಿ ತೋರಿಸ್ತೇನೆ. ಓಕೆ, ಲೆಟ್ಸ್ ಸೀ. ನಾನು ತೋರಿಸೋದಕ್ಕಿಂತ ಮುಂಚೆನೆ ಒಂದು ಕ್ವಶನ್ ಕೇಳ್ತೀನಿ, ಎಷ್ಟು ಜನಕ್ಕೆ ಬ್ಲಾಗ್ಸ್ ಅಂದ್ರೆ ಗೊತ್ತಿದೆ? ದಯವಿಟ್ಟು ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ. ನಾನು ಯಾರಿಗೆ ಗೊತ್ತಿದೆ ಹೇಳಿ, ನಾನು ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ. ಬ್ಲಾಗ್ಸ್ ಅಂದ್ರೆ ಯಾರಿಗಾದ್ರೂ ಗೊತ್ತಿದೆನಾ? ಬ್ಲಾಗ್ಸ್, ಬ್ಲಾಗಿಂಗ್ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ ನಿಮ್ಮನ್ನ. ಹಲೋ. ಹಾ ಹೇಳಿ. ಅದು ಒಂದು ವೆಬ್ಸೈಟ್ ಇದ್ದಂಗೆ, ಅದರಲ್ಲಿ ನಮ್ದು ಅಕೌಂಟ್ ಓಪನ್ ಮಾಡಬಹುದು. ಅದ್ರ ಥ್ರೋ ನಮ್ಮಲ್ಲಿ ಏನೇನು ಅವೈಲಬಿಲಿಟಿ ಇದೆ, ನಮ್ಮಲ್ಲಿ ಯಾವ ಸರ್ವಿಸ್ ಅಥವಾ ನಮ್ಮಲ್ಲಿ ಯಾವ ಪ್ರಾಡಕ್ಟ್ ಇದೆ ಅದನ್ನ ನಾವು ಪ್ರಮೋಟ್ ಮಾಡಬಹುದು. ಓಕೆ, ಅಷ್ಟೇನಾ, ಇನ್ನು ಏನಾದರೂ ಹೇಳಬೇಕಾ? ಓಕೆ, ಮ್ಯೂಟ್ ಮಾಡ್ಕೊಂಡ್ರಾ? ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ಮೋಸ್ಟ್ ನಿಯರ್ ಟು ದಟ್. ಓಕೆ, ನಾನು ಹೇಳ್ತೀನಿ ಇವಾಗ ಬ್ಲಾಗ್ ಅಂದ್ರೆ ಸರ್ವಿಸ್ ನ ಪ್ರಮೋಟ್ ಮಾಡ್ಕೊಳ್ಳೋದು ಅಥವಾ ಪ್ರಾಡಕ್ಟ್ಸ್ ಏನಿದೆ ಅಂತ ಹೇಳೋದಲ್ಲ ಬ್ಲಾಗ್ ಅಂದ್ರೆ. ಬ್ಲಾಗ್ ಅಂದ್ರೆ ಇನ್ಫಾರ್ಮೇಶನ್ ಶೇರ್ ಮಾಡೋದು. ಬ್ಲಾಗ್ ಅಂದ್ರೆ ನಮ್ಮ ಹತ್ರ ಏನ್ ನಾಲೆಜ್ ಇದೆಯೋ ಅದನ್ನ ಶೇರ್ ಮಾಡ್ಕೊಳ್ಳೋದು. ಅಥವಾ ಅದು ಪ್ರಾಡಕ್ಟ್ ಆಗಿರ್ಬೋದು, ನೀವು ಡೆಫಿನೆಟ್ಲಿ ಅದನ್ನ ಬಿಸ್ನೆಸ್ ಗೋಸ್ಕರನೇ ಮಾಡ್ತೀರಾ, ಆದ್ರೆ ಆರ್ಟಿಕಲ್ ರೂಪದಲ್ಲಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ ಹೌ ಟು ಮೇಕ್ ಚಾಕ್ಲೇಟ್ ಕೇಕ್, ನಾನೇನೋ ಒಂದು ಟಾಪಿಕ್ ಸುಮ್ಮನೆ ಜನರಲಿ ಸರ್ಚ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಈ ಕೇಕ್ ಬಗ್ಗೆ ಯಾರಾದ್ರೂ ಬರೀಬೇಕು ಅಂದ್ರೆ ಯಾರು ಬರೀತಾರೆ? ಯಾರು ಇದನ್ನ ಆಲ್ರೆಡಿ ಮಾಡ್ತಾ ಇರ್ತಾರೆ ಅವರೇ ಬರೆಯೋದಕ್ಕೆ ಸಾಧ್ಯ ತಾನೆ? ನನಗೆ ಬರೀ ಅಂದ್ರೆ ನಾನು ಹೆಂಗ್ ಬರೀಲಿ? ಆಗಲ್ಲ. ಇವಾಗ ಇತಿಹಾಸದ ಬಗ್ಗೆ ಬರೀ ಅಂದ್ರೆ ನಾನು ಏನ್ ಬರೀಲಿ? ನಾನಿರೋದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಇತಿಹಾಸದ ಬಗ್ಗೆ ನಾನು ಬರೀಬೇಕು ಅಂದ್ರೆ ಬರೀಬಹುದು, ಆದ್ರೆ ಅದಕ್ಕೆ ಟೈಮ್ ಜಾಸ್ತಿ ಬೇಕಾಗತ್ತೆ, ನಾಲೆಜ್ ನ ಗ್ಯಾದರ್ ಮಾಡ್ಬೇಕಾಗತ್ತೆ. ಹಂಗಾಗಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಬರೆಯೋದಕ್ಕೆ ಇಷ್ಟಪಡ್ತೀನಿ, ಇತಿಹಾಸದ ಬಗ್ಗೆ ಅಲ್ಲ. ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇರೋದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಅದೇ ರೀತಿ ನಿಮ್ಮ ಹತ್ರ ಯಾವುದೇ ಟ್ಯಾಲೆಂಟ್ ಇರಲಿ, ಯಾವುದೇ ನಾಲೆಜ್ ಇರಲಿ, ಅಥವಾ ಯಾವುದೇ ಇಂಟ್ರೆಸ್ಟ್ ಇರಲಿ, ಅದ್ರ ಬಗ್ಗೆ ನೀವು ಆರ್ಟಿಕಲ್ ನ ಬರ್ತಾರೆ, ಅದಕ್ಕೆ ಬ್ಲಾಗ್ ಅಂತ. ಓಕೆ, ಇವಾಗ ನೋಡಿ, ಹೌ ಟು ಮೇಕ್ ಚಾಕ್ಲೇಟ್ ಕೇಕ್ ಅಂತ ನಾನು ಟೈಪ್ ಮಾಡಿದೆ, ಎಷ್ಟು ರಿಸಲ್ಟ್ಸ್ ಬಂತು? ಎಷ್ಟಿದೆ ಇದು? 1000, ಲಕ್ಷ, 40 ಲಕ್ಷ, 91 ಕೋಟಿ 40 ಲಕ್ಷ ರಿಸಲ್ಟ್ಸ್ ಬಂದಿದೆ. 91 ಕೋಟಿ 48 ಲಕ್ಷ ರಿಸಲ್ಟ್ಸ್. ಓಕೆ, ಹೌ ಟು ಮೇಕ್ ಚಾಕ್ಲೇಟ್ ಕೇಕ್ ಅನ್ನೋ ಒಂದೇ ಒಂದು ಲೈನ್ ಮೇಲೆ. ಓಕೆ, ಇವಾಗ ಇಲ್ಲಿ ನೋಡಿ, ಸಾಕಷ್ಟು ವಿಡಿಯೋಸ್ಗಳು ಇಲ್ಲಿದೆ. ಆಮೇಲೆ ಇಲ್ಲಿ ದ ಸ್ಟೇ ಅಟ್ ಹೋಮ್ ಶೆಫ್ ಅಂತ ಇದೆ, ದ ಮೋಸ್ಟ್ ಅಮೇಝಿಂಗ್ ಚಾಕ್ಲೇಟ್ ಕೇಕ್ ರೆಸಿಪಿ. ಓಕೆ, ಇದನ್ನ ಓಪನ್ ಮಾಡ್ತೇನೆ. ಇಲ್ಲಿ ನೋಡಿ, ಚಾಕ್ಲೇಟ್ ಕೇಕ್ ಬಗ್ಗೆ ಬರ್ತಿದ್ದ, ಕರೆಕ್ಟ್? ಸೊ ಇದಕ್ಕೆ ಬ್ಲಾಗ್ ಅಂತ. ಇವ್ರು ಏನ್ ಮಾಡಿದ್ದಾರೆ, ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ಒಂದು ಇಮೇಜ್ ಹಾಕಿದ್ದಾರೆ, ಆಮೇಲೆ ಕೆಳಗಡೆ ಅದ್ರ ಬಗ್ಗೆ ರೆಸಿಪಿ ಬರ್ತಿದ್ದಾರೆ. ಇಲ್ಲೆಲ್ಲ ನೀವ್ ಏನ್ ನೋಡ್ತಾ ಇದ್ರೆ ಆಡ್ಸ್ ನೋಡ್ತಾ ಇದ್ರೆ, ಇದೆಲ್ಲ ಆಡ್ಸ್ ಇದು ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಕೆಟ್ಟು, ಇದೆಲ್ಲ ಆಡ್ಸ್ ಇದೆ. ಮಿಕ್ಕಿರೋದೆಲ್ಲ ನೋಡಿ, ರೆಸಿಪಿ ಬರ್ತಿದ್ದಾರೆ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಬ್ಲಾಗ್. ಇದನ್ನ ಬರೆಯೋರಿಗೆ ಬ್ಲಾಗರ್ ಅಂತ. ಓಕೆ, ಇವಾಗ ಬರೀ ಆರ್ಟಿಕಲ್ ನ ಬರೆಯೋದ್ರಿಂದ ದುಡ್ಡು ಮಾಡ್ಬೋದಾ? ಎಸ್, ಮಾಡ್ಬೋದು. ಇವ್ರು ಈ ಆರ್ಟಿಕಲ್ ನ ಯಾವಾಗ್ಲೂ ಬರ್ದಿರ್ತಾರೆ, ಆದ್ರೆ ಈ ಆರ್ಟಿಕಲ್ ಯಾರ್ಯಾರು ಯಾವಾಗ ಯಾವಾಗ ಓದ್ತಾರೆ, ಎಲ್ಲಿವರೆಗೂ ಇದು ಇರುತ್ತೆ ಅಲ್ಲಿವರೆಗೂ ಅವ್ರಿಗೆ ದುಡ್ಡು ತಂದು ಕೊಡುತ್ತೆ. ಹೆಂಗೆ? ಈ ಆರ್ಟಿಕಲ್ ಇಲ್ಲಿ ಸಾಕಷ್ಟು ಆಡ್ಸ್ ನೋಡಿದ್ರೆ, ಇಲ್ಲಿ ನೋಡಿ, ಒಂದು ಅಮೆಝಾನ್ ಆಡ್ ಇದೆ, ಇದು ಇವರ ಅಫಿಲಿಯೇಟ್ ಲಿಂಕ್ ಇದೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲೊಂದು ಆಡ್ ಇದೆ ನೋಡಿ, ಸ್ಕ್ವೇರ್ ಸ್ಪೇಸ್ ಅಂತ. ಓಕೆ, ಇದು ಒಂದು ಆಡ್ ಇದೆ, ಇಲ್ಲೊಂದು ಸ್ಪಾನ್ಸರ್ಡ್ ವಿಡಿಯೋ ಅಂತ ಬಂತು ನೋಡಿ, ಇಲ್ಲೊಂದು ಆಡ್ ಬಂತು. ಓಕೆ, ಗೂಗಲ್ ಏನ್ ಮಾಡ್ತಾ ಇದೆ, ನನ್ ಮುಂದೆ ಆಡ್ಸ್ ತೋರಿಸ್ತಾ ಇದೆ, ಇಲ್ಲಿ ಕೆಟ್ಟು ಅಂತ ಇದೆ. ನಾನು ಪ್ರತಿ ತಿಂಗಳು ಒಂದಿಷ್ಟು ಅಂತ ಹಣನ ಎತ್ತಿಟ್ಟು ಡೊನೇಟ್ ಮಾಡ್ತಾ ಇರ್ತೇನೆ ಮೆಡಿಕಲ್ ಎಮರ್ಜೆನ್ಸಿಸ್ಗಳಿಗೆ, ಈ ಕೆಟ್ಟು ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಡೊನೇಟ್ ಮಾಡ್ತಾ ಇರ್ತೇನೆ. ಸೊ ಅದಕ್ಕೋಸ್ಕರ ನನ್ ಮುಂದೆ ಪದೇ ಪದೇ ಈ ಆಡ್ ಬರ್ತಾನೆ ಇರುತ್ತೆ. ಓಕೆ, ಸೊ ಇದೇ ತರ ನಾನೇನಾದ್ರೂ
ಈ ತಿಂಗಳು ನಾನು ಡೊನೇಟ್ ಮಾಡೋದನ್ನ ಮರ್ತಿದ್ರೆ ಅಥವಾ ಈ ಆಡ್ ನನಗೆ ತೋರಿಸಿದಾಗ ನಾನು ಇಲ್ಲಿ ಸಪೋರ್ಟ್ ನಾವು ಅಂತ ಕ್ಲಿಕ್ ಮಾಡಿ ನಾನೇನಾದ್ರೂ ಡೊನೇಟ್ ಮಾಡಿದ್ರೆ ಈ ವೆಬ್ಸೈಟ್ ಅವ್ರಿಗೆ ದುಡ್ಡು ಹೋಗುತ್ತೆ. ಓಕೆ, ಯಾಕಂದ್ರೆ ಇದು ಸ್ಪಾನ್ಸರ್ಡ್ ಆಡ್ ಇದೆ, ಅಂದ್ರೆ ದುಡ್ಡು ಕೊಟ್ಟು ಆಡ್ ಮಾಡಿದ್ದಾರೆ ಅವರು. ಈ ಆಡ್ ಇವಾಗ ಈ ಬ್ಲಾಗ್ ಮೇಲೆ ಬಂದಿದೆ, ಹಂಗಾಗಿ ನಾನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ರೆ ಈ ಬ್ಲಾಗ್ ನ ಯಾರು ಬರ್ದಿರ್ತಾರಲ್ಲ ಅವ್ರಿಗೆ ಹೋಗುತ್ತೆ. ಓಕೆ, ಸೊ ಇವಾಗ ಎಷ್ಟು ಮಾಡ್ಬೋದು ದುಡ್ಡು? ಲೆಟ್ಸ್ ಸಿ. ಬರೀ ಒಂದೇ ಒಂದು ವಿಧಾನದಿಂದ ಹೇಳ್ತಾ ಇದ್ದೀನಿ, ಇನ್ನು ಸಾಕಷ್ಟು ದಾರಿಗಳಿದೆ. ಒಂದೇ ಒಂದು ವಿಧಾನ, ನಿಮಗ್ ಗೊತ್ತಿರೋ ಸಬ್ಜೆಕ್ಟ್ ಬಗ್ಗೆ ಬರೆಯೋದ್ರಿಂದ, ನಿಮಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಬಗ್ಗೆ ಆರ್ಟಿಕಲ್ ಬರೆಯೋದ್ರಿಂದ ಎಷ್ಟು ದುಡ್ಡು ಮಾಡ್ಬೋದು? ಟಾಪ್ ಟೆನ್ ಬ್ಲಾಗರ್ಸ್ ಇನ್ ಇಂಡಿಯಾ ಅಂಡ್ ದೇರ್ ಇನ್ಕಮ್ ಅಂತ ನಾನು ಟೈಪ್ ಮಾಡಿದಾಗ ಒಂದು ಆರ್ಟಿಕಲ್ ಸಾಕಷ್ಟು ಬರುತ್ತೆ. ಇಲ್ಲಿ ನಾನು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ ನ ಓಪನ್ ಮಾಡ್ತೀನಿ. ಓಕೆ, ಲೇಟೆಸ್ಟ್ ಇಲ್ಲೊಂದು ಆರ್ಟಿಕಲ್ ಇದೆ, ಟಾಪ್ ಟೆನ್ ಇಂಡಿಯನ್ ಬ್ಲಾಗರ್ಸ್ ಆಫ್ 2021. 2021 ಇಂಡಿಯಾದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ತಾ ಇರುವಂತ ಬ್ಲಾಗರ್ಸ್ ಇವರು, ಅಂದ್ರೆ ಆರ್ಟಿಕಲ್ ಬರೆಯೋರು. ಓಕೆ, ಯಾರು ಅಂತ ನೋಡೋಣ, ಆಮೇಲೆ ಅವರು ಗಳಿಕೆ ಎಷ್ಟಿದೆ ಅಂತ ನೋಡೋಣ. ನಾನು ಆಲ್ ಓವರ್ ದ ವರ್ಲ್ಡ್ ತಗೋತಾ ಇಲ್ಲ, ಬರೀ ಇಂಡಿಯಾ ತಗೋತಾ ಇದ್ದೀನಿ. ಸೊ ಓಕೆ, ಟಾಪ್ ಟೆನ್ ಇಂಡಿಯನ್ ಬ್ಲಾಗರ್ಸ್, ಟಾಪ್ ಬ್ಲಾಗರ್ಸ್ ಇನ್ ಇಂಡಿಯಾ. ಬ್ಲಾಗರ್ ನೇಮ್ ಇದೆ ಇಲ್ಲಿ, ಅವ್ರ ಬ್ಲಾಗ್ ಹೆಸರು ಇದೆ, ಅರ್ನಿಂಗ್ಸ್ ಪರ್ ಮಂತ್ ಇದೆ. ಓಕೆ, ಅಮಿತ್ ಅಗರ್ವಾಲ್ labnol.org ಅಂತ ಅವ್ರ ಬ್ಲಾಗ್ ಹೆಸರು. ಅವರ ಗಳಿಕೆ $60,000, ರೂಪಾಯಿ ಅಲ್ಲ. ಓಕೆ, ಲೆಚ್ಚಿ $60,000 ಅಂದ್ರೆ ಇವತ್ತಿಗೆ ಎಷ್ಟಾಯ್ತು? $2 ಇಲ್ಲಿದೆ. ಓಕೆ, ಕನ್ವರ್ಟ್ ಮಾಡಿ ನೋಡ್ತೀನಿ. $1 ಅಂದ್ರೆ ₹74.78, $60,000, $44,87,019 ಒಂದು ತಿಂಗಳಿಗೆ ಬರೀ ಆರ್ಟಿಕಲ್ ಬರೆಯೋದ್ರಿಂದ. ಓಕೆ, ಬರೀ ಆರ್ಟಿಕಲ್ ಬರೆಯೋದ್ರಿಂದ 44 ಲಕ್ಷ. ಊಹಿಸೋಕೂ ಆಗತ್ತಾ, ಕನಸಾದ್ರೂ ಬೀಳತ್ತ ಒಂದ್ ತಿಂಗಳಿಗೆ 44 ಲಕ್ಷ ನಾವು ಸಂಪಾದನೆ ಮಾಡ್ಬೋದು ಅಂತ? ಇದಕ್ಕಿಂತ ಮುಂಚೆ ಇದನ್ನ ತೋರಿಸ್ದೆ ನಾನೇನಾದ್ರು ಹೇಳಿದ್ರೆ ನಂಬ್ತಿದ್ರ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ 44 ಲಕ್ಷ ಮಾಡ್ತಾ ಇದ್ದಾರೆ ಅಂತ? ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಒಂದೊಂದ್ ದಿನಕ್ಕೆ. ನೀವು ಆಲ್ ಓವರ್ ದ ವರ್ಲ್ಡ್ ಚೆಕ್ ಮಾಡಿದ್ರೆ ಕೋಟಿಗಟ್ಟಲೆ ಮಾಡೋರು ಇದ್ದಾರೆ ಒಂದೊಂದು ತಿಂಗಳಿಗೆ, 44 ಲಕ್ಷ ಒಂದೊಂದು ದಿನಕ್ಕೆ ಮಾಡ್ತಾರೆ. ಆದ್ರೆ ನಾನು ಬರೀ ಇಂಡಿಯಾದೇ ತೋರಿಸ್ತಾ ಇದ್ದೀನಲ್ಲ, ಹಂಗಾಗಿ ಈ ಲಿಸ್ಟ್ ಬಂದಿದೆ. ಓಕೆ, ಸೊ ಲೆಟ್ಸ್, ಇದರಲ್ಲಿ ಎಲ್ಲಕ್ಕಿಂತ ಕಡಿಮೆ ಯಾರು ಮಾಡ್ತಿದ್ದಾರೆ? ಜಸ್ಪಾಲ್ ಸಿಂಗ್ ಅಂತ $8,000 ಮಾಡ್ತಾರೆ. $8,000 ಅಂದ್ರೆ ಎಷ್ಟು? ಟಾಪ್ ಟೆನ್ ಅಲ್ಲೇ ಎಲ್ಲಕ್ಕಿಂತ ಕಡಿಮೆ ಮಾಡ್ತಾ ಇರೋರು. $8,000 ಅಂದ್ರೆ 598,269,269, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 6 ಲಕ್ಷ ಅಂದಂಗಾಯ್ತು. ಟಾಪ್ ಟೆನ್ ಅಲ್ಲಿ ಎಲ್ಲಕ್ಕಿಂತ ಕಡಿಮೆ ಮಾಡ್ತಾ ಇರೋರೆ ಒಂದ್ ತಿಂಗಳಿಗೆ 6 ಲಕ್ಷ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇಂಡಿಯಾದಲ್ಲಿ 6 ಲಕ್ಷಕ್ಕೆ ಒಂದ್ ವರ್ಷ ದುಡಿತಾರೆ? 6 ಲಕ್ಷ ನನ್ ಸ್ಯಾಲ್ರಿ ಆಗ್ಬೇಕಂದ್ರೆ ನಾನು 5 ವರ್ಷ ದುಡ್ದಿದ್ದೀನಿ. ಒಂದ್ ವರ್ಷಕ್ಕೆ 6 ಲಕ್ಷ ಸ್ಯಾಲ್ರಿ ಸಿಗ್ಬೇಕು ಅಂದ್ರೆ 5 ವರ್ಷ ದುಡ್ದಿದೆ. ಯೋಚನೆ ಮಾಡಿ ನೋಡಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ. ನಾನು ಸುಳ್ಳು ಹೇಳ್ತಾ ಇಲ್ಲ, ಇದನ್ನ ನಾನು ಹೇಳ್ತಾ ಇಲ್ಲ, ಗೂಗಲ್ ಹೇಳ್ತಾ ಇದ್ದೆ. ಓಕೆ, ಇನ್ನು ನಿಮ್ಗೆ ಏನಿಸ್ಬೋದು, ಇವ್ರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೇಕಲ್ಲ, ತುಂಬಾ ಮೊದ್ಲು ಶುರು ಮಾಡಿರ್ಬೋದಲ್ಲ. ಹೌದು, ಡೆಫಿನೆಟ್ಲಿ ಮಾಡಿರ್ತಾರೆ, ಮತ್ತೆ ಸುಮ್ನೆ ಆಗತ್ತಾ? ಆಗಲ್ಲ. ಆದ್ರೂ ಕೂಡ ನೋಡೋಣ ಇವ್ರು ಯಾರು, ಏನ್ ಮಾಡ್ತಿದ್ದಾರೆ. ಅಮಿತ್ ಅಗರ್ವಾಲ್, ಓಕೆ, ಮುಖ ನೋಡಿದ್ರೆ ಅಷ್ಟೊಂದು ಜಾಸ್ತಿ ಏನು ವಯಸ್ಸಾಗಿದೆ ಅಂತ ಅನ್ಸಲ್ಲ, ಕೂದ್ಲೋಗಿದೆ ಹಂಗಾಗಿ ಸ್ವಲ್ಪ ದೊಡ್ಡವ್ರು ಅನ್ನಿಸ್ತಾರೆ. ಮಗನ್ನ ನೋಡಿದ್ರೆ ಅಂದಾಜು ಇವ್ರ ಏಜ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 40-42 ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ, ಯಾಕಂದ್ರೆ ಮಗ ಚಿಕ್ಕವನಿದ್ದಾನೆ. ಅಮಿತ್ ಅಗರ್ವಾಲ್ ಇಸ್ ದ ಮೋಸ್ಟ್ ಫೇಮಸ್ ಇಂಡಿಯನ್ ಬ್ಲಾಗರ್ ಅಂಡ್ ಹಿ ಇಸ್ ದ ಫಸ್ಟ್ ಇಂಡಿಯನ್ ಪ್ರೊಫೆಷನಲ್ ಬ್ಲಾಗರ್. ಮೆನಿ ಫೇಮಸ್ ಬ್ಲಾಗರ್ಸ್ ವರ್ ಇನ್ಸ್ಪೈರ್ಡ್ ಬೈ ಹಿಮ್ ಅಂಡ್ ಹಿಸ್ ಸಕ್ಸಸ್. ಅಮಿತ್ ಇಸ್ ದ ಮ್ಯಾನ್ ಬಿಹೈಂಡ್ ದ ಫೇಮಸ್ ವೆಬ್ಸೈಟ್ ಡಿಜಿಟಲ್ ಇನ್ಸ್ಪಿರೇಷನ್ labnol.org ಅಂಡ್ control.org. He holds an engineering degree in computer science and worked for known companies before turning into a full-time blogger. Okay, ಇವರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿದ್ರು, ಇವಾಗ ಫುಲ್ ಟೈಮ್ ಬ್ಲಾಗರ್ ಆಗಿದ್ದಾರೆ. ಏಜ್ ನೋಡಿದ್ರೆ ಓ ಐ ಗೆಸ್ ಇಟ್ ರೈಟ್, 40 ವರ್ಷ ಅವ್ರಿಗೆ. ಮಾಡ್ತಾ ಇರೋದಷ್ಟು 44 ಲಕ್ಷ. 40 ವರ್ಷದ ಮನುಷ್ಯ 44 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಪ್ರತಿ ತಿಂಗಳಿಗೆ. ಓಕೆ, ಯೋಚನೆ ಮಾಡಿ. ಹರ್ಷ ಅಗರ್ವಾಲ್ ಇವರಂತೂ ನೋಡೋದಕ್ಕೆ ಆಲ್ಮೋಸ್ಟ್ ನನ್ನ ಏಜ್ ಇರ್ಬೋದು ಅನ್ಕೋತೀನಿ. ಲಚ್ಚಿ 32 ವರ್ಷ, 32 ವರ್ಷ, 52,434 ಅಲ್ಲ, ಲಚ್ಚಿ 54,434, 40,70,000. ಸ್ಟ್ರೇಂಜ್, ಆಶ್ಚರ್ಯ ಆಗತ್ತಲ್ಲ, ಒಬ್ರಲ್ಲ ಇಬ್ರಲ್ಲ. ಓಕೆ, ಓ ಹೆಣ್ಮಕ್ಳು ಇದ್ದಾರೆ, ಶ್ರದ್ಧಾ ಶರ್ಮಾ ಅಂತ, ಯುವರ್ ಸ್ಟೋರಿ ಅಂತ ಇವರ ವೆಬ್ಸೈಟ್ ಹೆಸರಿದೆ.
ಇವ್ರು ಎಷ್ಟು ಮಾಡ್ತಿದಾರೆ ಏಜ್ ಇವ್ರದ್ದು ತೋರಿಸಿಲ್ಲ ಮುಖ ನೋಡ್ಕೊಂಡು ನೀವೇ ಹೆಣ್ಮಕ್ಳು ಇದ್ರೆ ಗೆಸ್ ಮಾಡ್ಕೋಬಹುದು. ಸೊ $30,000 ಮಾಡ್ತಿದ್ದಾರೆ ಒಬ್ಬ ಹೆಣ್ಮಗಳು. $30,000 ಬರೀ ಆರ್ಟಿಕಲ್ ಬರೆಯೋದ್ರಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ವ್ಯಾಲ್ಯೂ ಎಷ್ಟಿದೆ? $27,043 ಪ್ರತಿ ತಿಂಗಳಿಗೆ. ಯೋಚನೆ ಮಾಡಿ ನೋಡಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ನಿಮಗೆ ಅರ್ಥ ಆಗ್ತಾ ಇದೆ. ಓಕೆ, ಇವಾಗ ನಿಮಗೆ ಏನಿಸ್ಬೋದು, ಇವರೆಲ್ಲ ತುಂಬಾ ಮೊದಲು ಶುರು ಮಾಡಿರ್ಬೋದಲ್ಲ? ಎಸ್, ಮಾಡಿದಾರೆ ಅನ್ಕೋ. ಅಮಿತ್ ಅಗರ್ವಾಲ್ ಶುರು ಮಾಡಿ 10 ವರ್ಷ ಆಗಿರುತ್ತೆ, 11 ವರ್ಷ ಆಗಿದೆ. 10 ವರ್ಷದಲ್ಲಿ ಇವರು $60,000 ರೀಚ್ ಆಗಿದ್ದಾರೆ. ನಿಮಗ್ ಗೊತ್ತಿರೋ ಸಬ್ಜೆಕ್ಟ್ ಅಲ್ಲಿ, ನಿಮಗ್ ಇಂಟ್ರೆಸ್ಟ್ ಇರೋ ಟಾಪಿಕ್ ಅಲ್ಲಿ, ನೀವು ಯಾವ್ದ್ರಲ್ಲಿ ಆಲ್ರೆಡಿ ತುಂಬಾ ಚೆನ್ನಾಗಿದ್ರು ಅದ್ರ ಮೇಲೆ ಬರೆಯೋದಕ್ಕೆ ಇವತ್ತು ಶುರು ಮಾಡಿದ್ರೆ, 1 ವರ್ಷದವರೆಗೆ ಬರೆದ್ರೆ ಇವರು 10% ಮಾಡಕ್ ಆಗಲ್ವಾ? ಇವ್ರು 10 ವರ್ಷದಲ್ಲಿ 60,000 ಮಾಡಿದ್ದಾರೆ, ನೀವು 1 ವರ್ಷದಲ್ಲಿ ಇವ್ರು 10% ಮಾಡ್ತೀರ ತಾನೇ? ಯಾರ್ಯಾರಿಗೆ ಮಾಡ್ತೀನಿ ಅಂತ ಅನ್ಸುತ್ತೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ, ಮಾಡ್ಬೋದು ಅಂತ ಅನ್ಸಿದ್ರೆ ಟೈಪ್ ಮಾಡಿ. 10 ವರ್ಷದಲ್ಲಿ ಇವ್ರು 60,000 ಮಾಡಿದ್ರೆ, ನೀವು 1 ವರ್ಷ ಸತತವಾಗಿ ಕೆಲಸ ಮಾಡಿದ್ರೆ, ಸತತವಾಗಿ ಆರ್ಟಿಕಲ್ ಬರೆದ್ರೆ ಇದನ್ನ ರೀಚ್ ಆಗ್ಬೋದಾ? 10% ಮಾಡ್ಬೋದಾ? ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಎಸ್ ಐ ಕ್ಯಾನ್, ಥ್ಯಾಂಕ್ ಯು ಸೋ ಮಚ್. ಮಿಕ್ ಅವರು ಡೆಫಿನೆಟ್ಲಿ ಥ್ಯಾಂಕ್ ಯು ಕವಿತಾ ಅವರೇ. ಎನಿವನ್ ಎಲ್ಸ್? ಮಿಕ್ ಅವ್ರಿಗೆ ಅನಿಸ್ತಾ ಇಲ್ವಾ? ಓಕೆ, ಇನ್ನೊಂದು ಕ್ವಶನ್. ಎಸ್, ಮೃತ್ಯುಂಜಯ್ ಅವ್ರು ಹೇಳ್ತಾ ಇದಾರೆ ಆಗ್ಬೋದು ಅಂತ. ಓಕೆ, 10% ಬಿಡಿ, 1% ಮಾಡ್ಬೋದಾ? 1% ಇವ್ರು 10 ವರ್ಷದಲ್ಲಿ 60,000 ಮಾಡಿದ್ರು. ಓಕೆ, ನೀವು 1 ವರ್ಷದಲ್ಲಿ ಇವ್ರು ಮಾಡಿರೋದು 1% ಸಂಪಾದನೆ ಮಾಡ್ಬೋದಾ? ನಿಮಗೆ ಏನ್ ಇಂಟ್ರೆಸ್ಟ್ ಇದೆ ಅದರಲ್ಲೇ ಕೆಲಸ ಮಾಡಿ ಹೇಳ್ತಾ ಇದ್ದೆ, ಬೇರೇನ್ ಮಾಡಿ ಬೇಕಾಗಿಲ್ಲ. ಅದು ಒಂದು ದಿನಕ್ಕೆ ಒಂದೇ ಅವರ್ ಕೆಲಸ ಮಾಡಿದಾರೆ ಅನ್ಕೊಳ್ಳೋದು, ಆದ್ರೂ ಕೂಡ 1% ಮಾಡ್ಬೋದಾ? ನೀವೇನು ಇವ್ರೇನು ವಾರದಲ್ಲಿ ಪ್ರತಿದಿನ ಬ್ಲಾಗ್ ಹಾಕ್ತಾರೆ ಅನ್ಕೊಂಡ್ರೆ ವಾರದಲ್ಲಿ 2-3 ಹಾಕ್ತಾರೆ ಅಷ್ಟೇ, ಆದ್ರೂ ಕೂಡ ಇಷ್ಟೊಂದು ಸಂಪಾದನೆ ಮಾಡ್ತಿದ್ದಾರೆ. ನೀವು ವಾರದಲ್ಲಿ 1 ಹಾಕಿದ್ರು ಅಥವಾ ವಾರಕ್ಕೆ ನೀವು ಡೈಲಿ ಬೇಸಿಸ್ ಮೇಲೆ 1 ಅವರ್ ಕೆಲಸ ಮಾಡಿದರೆ, 1 ವರ್ಷದವರೆಗೂ ಕೆಲಸ ಮಾಡಿದ್ರೆ 1% ಸಂಪಾದನೆ ಮಾಡಬಹುದಾ ಕೇಳ್ತಾ ಇದ್ದೇನೆ. ದಯವಿಟ್ಟು ಹೌದು ಅಂದ್ರೆ ಮೆನ್ಷನ್ ಮಾಡಿ, ಟೈಪ್ ಮಾಡಿ, ಎಸ್ ಅಂತ ಟೈಪ್ ಮಾಡಿ, ಬರೀ ಎಸ್ ಅಂತ ಟೈಪ್ ಮಾಡಿ ಸಾಕು. ಆಸಮ್, ಯಾರ್ಯಾರು ಟೈಪ್ ಮಾಡಿದಿರಾ ಕಂಗ್ರಾಚುಲೇಷನ್ಸ್. ಯಾರ್ಯಾರು ಟೈಪ್ ಮಾಡಿಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಿಮ್ಮ ಹತ್ರ ಎಷ್ಟು ದೊಡ್ಡ ಪೊಟೆನ್ಷಿಯಲ್ ಇದೆ, ನಿಮ್ಮನ್ನ ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಬ್ಬ ಬುಲ್ಸ್ ಆಯ್ ಗೇಮ್ ಗೊತ್ತಾ? ಲೆಟ್ ಮೀ ಶೋ ಯು ಬುಲ್ಸ್ ಆಯ್ ಗೇಮ್. ಈ ಗೇಮ್ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ಓಕೆ, ಇದೇ ತಗೋಣ ಪಿಕ್ಚರ್. ಓಕೆ, ಇದನ್ನ ನಾನು ಒಂದು 10 ಅಡಿ ದೂರದಲ್ಲಿ ಹಾಕ್ತೀನಿ, ಹಾಕ್ಬಿಟ್ಟು ಒಬ್ಬ ಹುಚ್ಚನ ಇಲ್ಲಿ ಕೂಡಿಸ್ತೇನೆ, ಕೂಡಿಸ್ಬಿಟ್ಟು ಅವ್ನ ಕೈಯಲ್ಲಿ ಇಂಥ 100 ಶಾಟ್ಸ್ನ ಕೊಡ್ತೇನೆ. 100 ಶಾಟ್ಸ್ನ ಕೊಟ್ಟು ಸೆಂಟ್ರಲ್ ಹೊಡೆದ್ರೆ ನಿನಗೆ ಇವತ್ತು ಊಟ ಕೊಡ್ತೀನಿ ಅಂತ ಹೇಳ್ತೇನೆ. ಎಷ್ಟು ಚಾನ್ಸ್ ಅಲ್ಲಿ ಹೊಡಿಬೋದು ಅವನು? ಆಕ್ಸಿಡೆಂಟಲ್ಲಿ ಒಂದೇದು ಬೀಳ್ಬೋದು, ಇಲ್ಲಾಂದ್ರೆ 50 ಹೊಡಿಬೋದು, 80 ಹೊಡಿಬೋದು. ಆದ್ರೆ ಅವ್ನು ಏನ್ ಮಾಡ್ತಾನೆ ಗೊತ್ತಾ? ನನಗೆ ಇವತ್ತು ಊಟ ಸಿಗುತ್ತೆ ಅಂದ್ರೆ ಅಲ್ಲಿ ಸೆಂಟ್ರಲ್ ಹೊಡೆಯೋರ್ಗು ಅವ್ನು ಬಿಡಲ್ಲ, ಕರೆಕ್ಟ್? ಸೊ ಅದನ್ನ ಹೊಡೆದೇ ಹೊಡಿತಾನೆ, ಒಂದ್ ದಿನಕ್ಕೆ 1 ಸಲ ಅವ್ನು ಹೊಡೆದೇ ಹೊಡಿತಾನೆ, ನಾನು ಅವ್ನಿಗೆ ಊಟ ಹಾಕೆ ಹಾಕ್ತೇನೆ, ರೈಟ್? ಅದೇ ತರ ಅವ್ನು ನೆಕ್ಸ್ಟ್ ಡೇ ಮಾಡಿದ್ರೆ ಹಿಂದಿನ ದಿನ ಎಷ್ಟು ಚಾನ್ಸ್ ಹೊಡೆದಿದ್ನೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಚಾನ್ಸ್ ಅಲ್ಲಿ ಹೊಡಿತಾರೆ. ಅದೇ ತರ ಒಂದು ತಿಂಗಳು ಹೊಡೆಯೋದಕ್ಕೆ ಶುರು ಮಾಡಿದ್ರೆ ಪ್ರಾಬಬ್ಲಿ ಅವನು 10-20 ಚಾನ್ಸ್ ಅಲ್ಲಿ ಹೊಡೆಯೋದಕ್ಕೆ ಶುರು ಮಾಡಿರ್ತಾರೆ, ಯಾಕಂದ್ರೆ ಒಂದ್ ತಿಂಗಳು ಪ್ರಾಕ್ಟೀಸ್ ಮಾಡಿರ್ತಾರೆ. ಅದೇ ತರ 1 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಅದ್ರ ಕಡೆ ನೋಡ್ದೇನೆ ಸುಮ್ಮನೆ ಹಿಂಗೆ ಹೋಗಿದ್ರು ಕೂಡ ಸೆಂಟ್ರಲ್ ಹೋಗುತ್ತೆ, ಆ ಲೆವೆಲ್ಗೆ ಪ್ರಾಕ್ಟೀಸ್ ಆಗಿರುತ್ತೆ, ರೈಟ್? ಒಬ್ಬ ಹುಚ್ಚ ಕೂಡ ಅದನ್ನ ಸಾಧಿಸ್ಬೋದು, ಆ ಗುರಿನ ಸಾಧಿಸ್ಬೋದು ಸತತವಾಗಿ 1 ವರ್ಷ ಮಾಡಿದ್ರೆ. ನಾವು ನೀವೆಲ್ಲ ಕಲ್ತವರು, ಆರಾಮಾಗಿ ಮಾಡ್ಬೋದು. ಓಕೆ, ಲೆಟ್ ಮೀ ಆಸ್ಕ್ ಯು ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನೌ ಐ ಆಮ್ ಚಾಲೆಂಜಿಂಗ್ ಯು ಇವನ್ ಮೋರ್. ಓಕೆ, ಇನ್ನೂ ದೊಡ್ಡ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನೇ ನಾಲೆಜ್ ಇದೆ, ಏನೇ ಕೆಲಸ ಮಾಡ್ತಿದ್ರೆ, ಏನಾದ್ರೂ ಮಾಡ್ತಾರೆ, ನಿಮ್ಮ ಹತ್ರ ಎಷ್ಟೋ ಓಕೆ ಏನೇ ಇಂಟ್ರೆಸ್ಟ್ ಇದೆ ಅನ್ಕೊಳ್ಳಿ, ಇವತ್ತಿನ ಡೇಟ್ ಅಲ್ಲಿ ನಿಮ್ಗೆ ಎಷ್ಟು ಬೇಕಾದ್ ದುಡ್ಡು ಕೊಡ್ತೀನಿ, ನಿಮ್ಗೆ ಏನ್ ಬೇಕಾದ ಸವಲತ್ತು ಕೊಡ್ತೀನಿ, 1 ವರ್ಷದಲ್ಲಿ ನೀವು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತೆ? ಮ್ಯಾಕ್ಸಿಮಮ್ ನಿಮ್ ತಲೆಯಲ್ಲಿ ಓಕೆ ಇದು ಆಗ್ಲಿಕ್ಕಿಲ್ಲ ಅಂತ ಅನ್ಸಿದ್ರು ಪರವಾಗಿಲ್ಲ, ಎಷ್ಟು ಊಹಿಸಕ್ಕಾಗುತ್ತೆ ಅಷ್ಟನ್ನ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ನೀವು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ನಿಮ್ಗೆ 1 ಕೋಟಿ ಬೇಕಾ 1 ಕೋಟಿ ಕೊಡ್ತೀನಿ, 10 ಕೋಟಿ ಬೇಕಾ 10 ಕೋಟಿ ಕೊಡ್ತೀನಿ, ಆದ್ರೂ ಕೂಡ ನೀವು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಬೋದು? ಓಕೆ, ಲಕ್ಷ್ಮಿ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಐ ಆಮ್ ಓಪನಿಂಗ್ ಅಪ್ ಯುವರ್ ಪೋಲ್. ಐ ಮೀನ್ ಓಕೆ, ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಸ್ ಸರ್, ಹೇಳಿ. ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀರಿ ಅಂತ ನಿಮ್ಗೆ ಅನ್ಸುತ್ತೆ? 1 ವರ್ಷ ಟೈಮ್ ಕೊಡ್ತೀನಿ, ನಿಮ್ಗೆ ಏನು ಜವಾಬ್ದಾರಿ ಇಲ್ಲ ಬೇರೆದು, ಯಾವುದೇ ಪ್ರೆಷರ್ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಳ್ಳಿ,
ಒಂದ್ ವರ್ಷ ಆದ್ಮೇಲೆ ನೀವ್ ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತೆ? ನಂಗೆ ಶೇರ್ ಮಾರ್ಕೆಟ್ ಬಗ್ಗೆ ಒಂದ್ 50% ಗೊತ್ತಿದೆ. ಓಕೆ, ಸೊ ನಾನು ಶೇರ್ ಮಾರ್ಕೆಟ್ ಅಲ್ಲಿ ಹಾಕಕ್ಕೆ ವಿಚಾರ ಮಾಡ್ತೀನಿ. ಓಕೆ, ಸೊ ಅದರಲ್ಲಿ ಮಿನಿಮಮ್ 20-30% ಮಿನಿಮಮ್ ಬರುತ್ತೆ. ಅಂದ್ರೆ 1 ಕೋಟಿ ರೂಪಾಯಿ ನಾನು ನಿಮಗೆ ಕೊಟ್ರೆ 1 ಕೋಟಿ 20 ಲಕ್ಷ 30 ಲಕ್ಷ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಎಸ್, ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. ಮ್ಯಾಕ್ಸಿಮಮ್ ಅಲ್ಲಿ ಎಷ್ಟು ತಗೊಂಡ್ಬರ್ತೀರಾ? ಮ್ಯಾಕ್ಸಿಮಮ್ ಡಬಲ್. ಡಬಲ್ 100% ತಗೊಂಡ್ಬರ್ತೀರಾ, ಕರೆಕ್ಟ್? ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆನೆಸ್ಟ್ ಆನ್ಸರ್. ಓಕೆ, ಲೆಟ್ ಮೀ ಶೋ ಯು ಅನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇನ್ಕಮ್ ಆಫ್ ರ್ಯಾನ್ ಇನ್ 2020 ಅಂತ ಟೈಪ್ ಮಾಡಿದ್ದೀನಿ, ಇದು ಕೂಡ ಗೂಗಲ್ ಅಲ್ಲೇ ತೋರಿಸ್ತಾ ಇದೆ. ಓಕೆ, ರ್ಯಾನ್ ಕಾಜಿ ಅನ್ 9-year-old ಬಾಯ್, 9 ವರ್ಷದ ಹುಡುಗ ಇವನು, ಫ್ರಮ್ ಟೆಕ್ಸಾಸ್ US ಇಂದ. ಹ್ಯಾಡ್ ದ ಬಾಯ್ ಹ್ಯಾಸ್ ಅರ್ನ್ ನಿಯರ್ಲಿ $30 million ಇನ್ 2020. 2020 ಇವನ್ ಸಂಪಾದನೆ ಮಾಡಿದ್ರೆ $30 million. 1 million ಅಂದ್ರೆ 10 ಲಕ್ಷ, 30 million ಅಂದ್ರೆ 300 ಲಕ್ಷ ಆಗುತ್ತೆ. ಇದ್ರ ಮುಂದೆ 5-0, 224,35,09,500 ರೂಪಾಯಿ. ನಾನು ಹೇಳ್ತಾ ಇಲ್ಲ, ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ದಿಸ್, ಗೂಗಲ್ ಈಸ್ ಸೇಯಿಂಗ್ ದಿಸ್. ನೋಡಿ, ಓಕೆ, ಇಲ್ಲಿದೆ ನೋಡಿ, 9-year-old ರಾಯನ್ ಕಾಜಿ ಇಸ್ ದ ಹೈಯೆಸ್ಟ್ ಪೇಡ್ ಯೂಟ್ಯೂಬರ್. 2019 ಇವ್ನು ಮಾಡಿದ್ದು $26 million. 2018 ಇವ್ನು ಮಾಡಿದ್ದು $22 million. ಓಕೆ, ಇಲ್ಲಿದೆ ನೋಡಿ, 9 ವರ್ಷದ ಹುಡುಗ. ಬೇಕಂದ್ರೆ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, 3 ಕೋಟಿ ಸಬ್ಸ್ಕ್ರೈಬರ್ಸ್ ಇದಾರೆ ಅವನಿಗೆ. ಓಕೆ, ಫ್ರೀ ಕಂಟೆಂಟ್ ಹಾಕಿದ್ರು ದುಡ್ಡು ಬರುತ್ತೆ. ನಿಮ್ಮ ನಾಲೆಜ್ನ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡ್ರೆ ಸಾಕು, ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರ್ಬೇಕಷ್ಟೇ, ಆರಾಮಾಗಿ ದುಡ್ಡು ಬರುತ್ತೆ. ನೀವು ಕೆಲಸ ಏನ್ ಮಾಡ್ತಿದ್ದೀರೋ ಅದೇ ಕೆಲಸನ ಕಂಟಿನ್ಯೂ ಮಾಡಿ, ಅದೇ ಕೆಲಸನ ರೆಕಾರ್ಡ್ ಮಾಡಿಬಿಟ್ಟು ಹಾಕ್ಬಿಡಿ, ಆಪ್ಷನ್ ನೋಡಿ ಎಷ್ಟಿದೆ ಅಂತ. ಓಕೆ, ಸೊ ದರ ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ? 224 ಕೋಟಿ ಬೇಡ ರೀ, ಇವನು 0.001% ಮಾಡಿದ್ರೆ ಸಾಕ. ಯೋಚನೆ ಮಾಡಿ ನೋಡಿ, 9 ವರ್ಷದ ಹುಡುಗ ಮಾಡ್ತಾ ಇದ್ದಾನೆ, ನಾನು ಯಾಕೆ ಮಾಡಕ್ ಆಗಲ್ಲ ಅಂತ ನೋಡಿದ ನನ್ನ ತಲೆ ಕೆಟ್ಟು ಜಾಬ್ ಬಿಟ್ಟಿದ್ದೀನಿ. ಓಕೆ, 1 ವರ್ಷದಲ್ಲಿ ಮೊದಲನೇ ಒಂದು 3-4 ತಿಂಗಳು ನನಗೆ ತೊಂದರೆ ಆಯ್ತು, ಯಾಕಂದ್ರೆ ನನಗೆ ಹೇಳೋರು ಯಾರು ಇರಲಿಲ್ಲ, ಏನ್ ಮಾಡ್ಬೇಕು, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಹೆಂಗೆ ಇದನ್ನ ಅಕ್ವೈರ್ ಮಾಡ್ಕೋಬೇಕು, ಬಿಸ್ನೆಸ್ ಹೆಂಗ್ ತರಬೇಕು ಅಂತ ಗೊತ್ತಿರಲಿಲ್ಲ. 1 ವರ್ಷ ನನಗೆ ತೊಂದರೆ ಆಯ್ತು, ಮೊದಲನೇ 6 ತಿಂಗಳಂತೂ ಸ್ವಲ್ಪ ತೊಂದರೆ ಆಯ್ತು. ಅದಾದ್ಮೇಲೆ 2ನೇ ತಿಂಗಳಿಗೆ ಇನ್ಕಮ್ ಶುರು ಆಗಿತ್ತು, ಮುಂದೆ 4ನೇ ತಿಂಗಳು ಬಂತು, 5ನೇ ತಿಂಗಳು ಬರಲಿಲ್ಲ, 6ನೇ ತಿಂಗಳು ಬಂತು, ಈ ತರ ಆಯ್ತು. ಆದ್ರೆ 2021 ಸತತವಾಗಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಬರ್ತಾ ಇದೆ. ನನ್ನ ಜಾಬ್ ಅಲ್ಲಿ ನನಗೆ ಎಷ್ಟು ಬರ್ತಾ ಇತ್ತು, ಅಲ್ಲಿ 1 ತಿಂಗಳಲ್ಲಿ ಕೆಲಸ ಮಾಡಿ ತೆಗಿಯೋ ದುಡ್ಡು ನಾನು ಇವಾಗ 1 ವಾರದಿಂದ 10 ದಿನದಲ್ಲಿ ತೆಗಿತಾ ಇದ್ದೀನಿ ಮನೇಲಿ ಕೂತ್ಕೊಂಡು. ಯೋಚನೆ ಮಾಡಿ, ಯಾರಿಗೂ ರಿಪೋರ್ಟ್ ಕೊಡ್ಬೇಕಾಗಿಲ್ಲ, ಎಲ್ಲ ಫಂಕ್ಷನ್ ಅಟೆಂಡ್ ಮಾಡಿಬಿಟ್ಟು ಈ ಕೆಲಸ ಇಷ್ಟು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಓಕೆ, ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಪೊಟೆನ್ಷಿಯಲ್ ಎಷ್ಟಿದೆ, ಇದನ್ನ ಕಲ್ತ್ರೆ ನಿಮ್ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ. ಓಕೆ, ಅದೇ ಸ್ಕ್ರೀನ್ ಶಾಟ್ ನಾನು ಇಲ್ಲಿ ಹಾಕಿದ್ದೆ. ನಾನು ಈ ಪ್ರೆಸೆಂಟೇಷನ್ ಮಾಡಿದಾಗ 2019 ಇದನ್ನ ಮಾಡಿದ್ದೆ, 20 ಮಾಡಿದ್ದೆ. ಆವಾಗ ಇವನ್ ಮಾಡಿದ್ದಷ್ಟು 2019 ಇವನ್ ಮಾಡಿದ್ದು $26 million. ಓಕೆ, ಅಂದ್ರೆ 219 ಕೋಟಿ ಏನೋ ಆಗತ್ತೆ. ಓಕೆ, ಅವಾಗ ಇವನಿಗೆ 8 ವರ್ಷ. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಹೇಳಿದೀನಿ ನಾನು. ಸೊ ಇದನ್ನೇ ಕಲಿಸ್ಕೊಡೋದಕ್ಕೆ, ನಿಮ್ಮ ಹತ್ರ ಏನೇ ನಾಲೆಜ್ ಇದ್ರು, ಏನೇ ಟ್ಯಾಲೆಂಟ್ ಇದ್ರು, ನಿಮ್ದು ಏನೇ ಇಂಟ್ರೆಸ್ಟ್ ಇದ್ರು, ನೀವು ಮಾಡ್ತಾ ಇರೋ ಕೆಲಸನ ಬಿಡದೆ ಯಾವ ತರ ನೀವು ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ತರ ನಿಮ್ಮ ಆರ್ಥಿಕ ಸ್ವಾವಲಂಬನೆಯನ್ನ ಕಂಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಅರ್ನ್ ವೈಲ್ ಯು ಲರ್ನ್ ಅಂತ ಒಂದು ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡ್ತಾನೆ. ನಾನು ಆಲ್ರೆಡಿ ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ದೀನೋ ಅದನ್ನೇ ಕಲಿಸ್ಕೊಡ್ತೇನೆ. ಓಕೆ, ಇದು 12 ವಾರಗಳ ಪ್ರೋಗ್ರಾಮ್ ಇದೆ. ಇದರಲ್ಲಿ ನೀವು ನನಗೆ ಏನೂ ಗೊತ್ತಿಲ್ಲ ಅನ್ನೋದ್ರಿಂದ ಹಿಡಿದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮನ್ನ ನೀವು ಲಾಂಚ್ ಮಾಡ್ಕೊಂಡು ದುಡ್ಡು ಮಾಡೋವರೆಗೂ ನಾವು ಕೈ ಹಿಡ್ಕೊಂಡು ನಿಮ್ಮನ್ನ ಮುಂದೆ ನಡೆಸ್ತಾ ಇರ್ತೀವಿ. 12 ವಾರದ ಕೋರ್ಸ್ ಇದೆ, ಆದ್ರೆ ನಿಮಗೆ 1 ವರ್ಷದ ಟೈಮ್ ಸಿಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಹೌಸ್ ವೈಫ್ಸ್ ಇರ್ತಾರೆ, ಸಾಕಷ್ಟು ಜನ ಬಿಸ್ನೆಸ್ ಅಲ್ಲಿ ಇರ್ತಾರೆ, ಕೆಲವೊಬ್ರು ಜಾಬ್ ಅಲ್ಲಿ ಇರ್ತಾರೆ, ಮೀಟಿಂಗ್ಸ್ ಬರುತ್ತೆ, ಅಥವಾ ಮನುಷ್ಯರಂದ್ಮೇಲೆ ಹುಷಾರು ತಪ್ಪುತ್ತೆ, ಏನೇನೋ ಆಗುತ್ತೆ. ಓಕೆ, ಸೊ ಹಂಗಾಗಿ ಯಾರು ಕೂಡ ಇದನ್ನ ಮಿಸ್ ಮಾಡ್ಕೋಬಾರ್ದು. ಅಥವಾ ಕಲ್ತ್ ಆದ್ಮೇಲೂ ಕೂಡ ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ತೊಂದರೆ ಬಂದ್ರೆ
ಕೈ ಹಿಡಿದು ನಡೆಸೋರು ಇದ್ರೆ ಕೆಲಸ ಮಾಡ್ಬೇಕಾದ್ರೆ ಹೆದರಿಕೆ ಆಗಲ್ಲ. ನನಗ ಆ ಹೆದರಿಕೆ ಸಾಕಷ್ಟು ಆಗಿದ್ರು, ಯಾಕಂದ್ರೆ ನನಗೆ ಯಾರು ಸಿಕ್ಕಿರ್ಲಿಲ್ಲ. ಅದಕ್ಕಾಗಿ ಇಲ್ಲಿ ಒಂದು ವರ್ಷದ ಆಕ್ಸೆಸ್ ಕೊಟ್ಟು ಇದನ್ನ ಎಲ್ರಿಗೂ ಯೂಸ್ ಆಗೋ ತರ ಮಾಡಿಟ್ಟಿದ್ವಿ. ಅರ್ನ್ ವೈಲ್ ಲರ್ನ್ ಅಂತ ಯಾಕೆ ಮಾಡಿ ಹೆಸರಿಟ್ಟಿದ್ದೀನಿ ಅಂದ್ರೆ, ಇದನ್ನ ಕಲಿತಿರ್ಬೇಕಾದ್ರೆ ನೀವು ಮಾಡಿರೋ ಅಸೈನ್ಮೆಂಟ್ಗಳನ್ನ ನೋಡಿ, ಬೇರೆ ಬೇರೆ ವಿಧಾನಗಳಿಂದ ಅಫಿಲಿಯೇಟ್ ಲಿಂಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಇಲ್ಲಿಂದ ದುಡ್ಡು ಮಾಡೋದಕ್ಕೆ ಶುರು ಮಾಡ್ಬೋದು. ಬೇರೆ ಕಡೆಯಿಂದ ಅಲ್ಲ, ಇದೇ ಕೋರ್ಸ್ ಇಂದಾನೇ ದುಡ್ಡನ್ನ ಮಾಡೋದಕ್ಕೆ ಶುರು ಮಾಡ್ಬೋದು. ಕಲಿತಿರ್ಬೇಕಾದ್ರೆ ಎಷ್ಟೋ ಜನ ಮಾಡಿದ್ದಾರೆ, ಅವ್ರ ದುಡ್ಡನ್ನ ವಾಪಸ್ ತಗೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚಿಗೆನೂ ಸಂಪಾದನೆ ಮಾಡ್ಕೊಂಡಿದ್ದಾರೆ. ವಿತ್ ಪ್ರೂಫ್ ತೋರಿಸ್ತೇನೆ ನಾನು ನಿಮಗೆ. ಓಕೆ ಓಕೆ, ಇಲ್ಲಿ ಇದಕ್ಕಿಂತ ಮುಂಚೆ ಇಲ್ಲಿಂದ ಮುಂದೆ ಹೋಗ್ಬೇಕು ಅಂದ್ರೆ ಇದ್ರಲ್ಲಿ ಏನೇನಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಇಲ್ಲಿವರೆಗೂ ಹೇಳೋದ್ರಲ್ಲಿ ಯಾರಿಗಾದ್ರೂ ಏನಾದ್ರೂ ಕ್ವಶನ್ ಇದ್ರೆ ದಯವಿಟ್ಟು ಕೇಳಿ, ಅದನ್ನ ಕ್ಲಿಯರ್ ಮಾಡಿ ಮುಂದೆ ಹೋಗ್ತೇನೆ. ಕೋರ್ಸ್ ಫೀಸ್ ಎಷ್ಟು, ಕೋರ್ಸ್ ಅಲ್ಲಿ ಏನೇನಿದೆ ಅದನ್ನೆಲ್ಲ ಹೇಳೇ ಹೇಳ್ತೀನಿ. ಬಟ್ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಆಯ್ತಾ, ಅಥವಾ ನಿಮಗೇನಾದ್ರೂ ಡೌಟ್ ಇದೆಯಾ, ಕ್ವಶನ್ ಇದೆಯಾ, ನೀವು ಏನ್ ಮಾಡ್ತೀರಾ, ನಿಮಗೇನು ಇಷ್ಟ ಇದೆ, ಅದನ್ನ ಹೇಗ್ ಮಾನಿಟೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕೇಳಿ, ಅದನ್ನ ಕ್ಲಿಯರ್ ಮಾಡ್ತೀನಿ. ಸರ್, ಕೋರ್ಸ್ ಆನ್ಲೈನ್ ಅಲ್ಲೇ ಇರೋದಾ? ಹೌದು ಮೇಡಮ್, ಕೋರ್ಸ್ ಆನ್ಲೈನ್ ಅಲ್ಲೇ ಇರುತ್ತೆ. ಯಾರು ನಿಮ್ಮ ಮನೆಯನ್ನ ಬಿಟ್ಟು ಹೊರಗಡೆ ಬರೋ ಅವಶ್ಯಕತೆ ಇಲ್ಲ. ನೀವು ಫಂಕ್ಷನ್ಗಾದ್ರೂ ಹೋಗಿರಿ, ಸುತ್ತಾಡೋದಕ್ಕಾದ್ರೂ ಹೋಗಿರಿ, ಎಲ್ಲಾದ್ರೂ ಇರಿ, ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ಬೋದು. ನಾನ್ ಜಾಬ್ ಮಾಡ್ತಾ ಇದ್ದೀನಿ ಅಥವಾ ನನ್ನ ಮನೆಯಲ್ಲಿ ನನಗೆ ಈ ಟೈಮಲ್ಲಿ ಕೆಲಸ ಇರುತ್ತೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ದೆ ಅಂದ್ರೆ, ಇದನ್ನ ಲೈವ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೆ. ಲೈವ್ ಅಲ್ಲಿ ಕಂಡಕ್ಟ್ ಮಾಡೋದ್ರಿಂದ ಸಾಕಷ್ಟು ಜನ ಹೊಸ ಏನಾಗೋದಕ್ಕೆ ಶುರು ಆಯ್ತು. ಓಕೆ, ಮನೆಯಲ್ಲಿ ಇವಾಗ ಗೆಸ್ಟ್ ಬಂದ್ರು ಅಥವಾ ಏನೋ ಕೆಲಸ ಬಂತು, ಹಬ್ಬ ಹರಿದಿನ ಅಂತ ಸಾಕಷ್ಟು ಬ್ಯುಸಿ ಆಗ್ಬಿಡ್ತಾರೆ. ಸೊ ನನಗೆ ಇವತ್ತು ಬರಕ್ ಆಗಲ್ಲ ಅಂತಂದ್ರೆ ಆ ಕ್ಲಾಸ್ ಮಿಸ್ ಆಗೋಗ್ಬಿಡುತ್ತೆ, ಮತ್ತೆ ಆ ಕ್ಲಾಸ್ ನ ವಾಪಸ್ ಕಂಡಕ್ಟ್ ಮಾಡೋದಕ್ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೀನಿ, ಆ ಲೈವ್ ಕ್ಲಾಸಸ್ ಗಳನ್ನ ಏನ್ ಕಂಡಕ್ಟ್ ಮಾಡಿದ್ನೋ ಅದನ್ನೇ ರೆಕಾರ್ಡ್ ಮಾಡಿ ಶಾರ್ಟ್ ವಿಡಿಯೋಸ್ ಮಾಡ್ಬಿಟ್ಟು ಆನ್ಲೈನ್ ಅಲ್ಲಿ, ನನ್ನ ಆನ್ಲೈನ್ ಸ್ಕೂಲ್ ಇದೆ ಲರ್ನರ್ಸ್ ಸ್ಕೂಲ್ ಅಂತ, ಅದರಲ್ಲಿ ಹಾಕಿದೀನಿ. ನಿಮಗೆ ಕಂಪ್ಲೀಟ್ ಅದರ ಆಕ್ಸೆಸ್ ಸಿಕ್ಬಿಡುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಸಾಕಷ್ಟು ಜನಕ್ಕೆ ಕಲಿಯೋದು, ಕೆಲವೊಬ್ರು ಕಲಿಯೋದು ಸ್ಪೀಡ್ ಅವ್ರವ್ರ ಇದ್ರ ಮೇಲೆ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಂದ್ ವಿಷಯನ ಹೇಳ್ಬೇಕಾದ್ರೆ ಅದನ್ನ ಎರಡ್ ಸಲ ಹೇಳಿದಾಗ ತಿಳ್ಕೊಂಡ್ರೆ ನನಗೆ ಅದು 10 ಸಲ ನೋಡಿದಾಗ ಕೇಳಿದಾಗ ಗೊತ್ತಾಗುತ್ತೆ. ಸೊ ನನ್ನ ಸ್ಪೀಡ್ ಸ್ವಲ್ಪ ಕಡಿಮೆ ಇದೆ. ನಾನು ಏನನ್ನೇ ಕಲ್ತರೂ ಕೂಡ ತುಂಬಾ ಚೆನ್ನಾಗಿ ಕಲಿಬೇಕು ಅಂತ ಯೋಚನೆ ಮಾಡ್ತೀನಿ, ಹಂಗಾಗಿ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಯಾರದೇ ಎಷ್ಟೇ ಸ್ಪೀಡ್ ಇದ್ರು ಕೂಡ ಅವ್ರ ಸ್ಪೀಡ್ಗೆ ತಕ್ಕಂಗೆ ಆರಾಮಾಗಿ ಕಲೀಲಿ ಅಂತ ರೆಕಾರ್ಡೆಡ್ ವಿಡಿಯೋಸ್ ಮಾಡಿ ಹಾಕಿದ್ದೀವಿ. ಎಷ್ಟು ಸತಿನಾದ್ರೂ ನೋಡ್ಬೋದು, ಅದಕ್ಕೇನೋ ಲಿಮಿಟೇಷನ್ ಇರಲ್ಲ, ಆರಾಮಾಗಿ ಕಲಿತಾ ಹೋಗ್ಬೋದು. ಸರ್, ಕೋರ್ಸ್ ಒಂದ್ ವೇಳೆ ಅದು ಪ್ರೀ ರೆಕಾರ್ಡೆಡ್ ಇರೋದ್ರಿಂದ ಡೌಟ್ಸ್ ಏನಾದ್ರೂ ಇದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಾರದಲ್ಲಿ 5 ದಿನ ಲೈವ್ ಸೆಷನ್ಸ್ ಕಂಡಕ್ಟ್ ಮಾಡ್ತೀವಿ. ಸಂಜೆ 7 ಗಂಟೆಗೆ ವಾರದಲ್ಲಿ 5 ದಿನ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕಂಡಕ್ಟ್ ಮಾಡ್ತೀವಿ. ವೆರಿ ಗುಡ್ ಕ್ವಶನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಕ್ವಶನ್. ಯಾಕಂದ್ರೆ ನಾನ್ ಕಲಿತಿರ್ಬೇಕಾದ್ರೆ ನೀವು ಯಾಕೆ ಕೇಳಿದ್ರಿ ಅಂದ್ರೆ, ಸಾಕಷ್ಟು ಸಲ ಆನ್ಲೈನ್ ಕೋರ್ಸ್ ತಗೊಂಡಾಗ ನೀವು ದುಡ್ಡು ಕೊಟ್ರಿ, ನಾವು ಕೋರ್ಸ್ ಕೊಟ್ಟಿದ್ದೀವಿ, ನೀವು ನೋಡ್ಕೊಂಡು ಕಲೀರಿ, ನೀವಾಯ್ತು ನಿಮ್ ಕೋರ್ಸ್ ಆಯ್ತು, ಬಿಟ್ಬಿಡ್ತಾರೆ, ರೈಟ್? ಸೊ ನನಗೂ ಹಂಗೆ ಬಿಟ್ಟಿದ್ರು. ಹಬ್ಬ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾರೆ, ಫೋರಮ್ ಕ್ರಿಯೇಟ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ, ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ, ಅಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾರೆ. ನೀವು ಕೇಕ್ ಮಾಡೋದನ್ನ ಕಲ್ಸೋದಕ್ಕೆ ಶುರು ಮಾಡಿದ್ರೆ, ಕೇಕ್ ಮಾಡ್ಬೇಕಾದ್ರೆ ಕೇಕ್ ಸುಡ್ತಾ ಇದೆ ಅಂತ ನಾನು ಹೇಳ್ಬೇಕು ಅಂದ್ರೆ ಏನ್ ಬರ್ದಾಕ್ಲಿ, ನಾನು ಎಷ್ಟು ಸುಡುತ್ತೆ ಅಂತ ಹೆಂಗಾಗತ್ತೆ, ಆಗಲ್ಲ. ಸೊ ಅದೇ ತರ ಇದು ಕೂಡ ಒಂದು ಕಲೆ ಇದೆ, ಇದು ಕೂಡ ಒಂದು ಕೆಲಸ. ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಒಂದು ಕೆಲಸ. ಸೊ ನಾನು ಹೇಳ್ಬೇಕಾದ್ರೆ ಒಂದಿರುತ್ತೆ, ಇಂಟರ್ನೆಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾರೋದನ್ನ ನೀವು ಮಾಡ್ಬೇಕಾದ್ರೆ ಬಹುಶಃ ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ, ಜೆನ್ಯೂನ್ ಪ್ರಾಬ್ಲಮ್ ಇರುತ್ತೆ, ಅದನ್ನ ನೀವು ಬರೆದು ಹಾಕಿದಾಗ ನಾನು ಸ್ಟ್ಯಾಂಡರ್ಡ್ ಆನ್ಸರ್ ಕೊಡೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ನನಗೆ ಈ ತೊಂದರೆ ಸಾಕಷ್ಟಾಗಿದೆ. ಅಟ್ ಲೀಸ್ಟ್ ನನ್ನಿಂದ ಕಲಿಯೋರಿಗೆ ಈ ತೊಂದರೆ ಆಗದೆ ಇರಲಿ ಅಂತ ನಾನು ಏನ್ ಮಾಡ್ತಾ ಇದ್ದೀನಿ, ಲೈವ್ ಸೆಷನ್ಸ್ ನ ಕಂಡಕ್ಟ್ ಮಾಡಿ ಅವ್ರು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡಿ, ಅವ್ರ ಸ್ಕ್ರೀನ್ ಶೇರ್ ಮಾಡ್ಕೊಂಡು ಅದನ್ನ ನೋಡಿ ಅವ್ರಿಗೆ ಆ ಡೌಟ್ ನ ಕ್ಲಿಯರ್ ಮಾಡಿ ಆಗಿಂದಾಗೆ ಕ್ಲಿಯರ್ ಮಾಡ್ಕೊಡ್ತೀವಿ. ಸೊ ದಟ್ ದೇ ಕ್ಯಾನ್ ಮೂವ್ ಫಾರ್ವರ್ಡ್. ಡೌಟ್ ಕ್ಲಿಯರ್ ಆಗಿಬಿಟ್ರೆ ಮುಗೀತು, ನಿಮಗೆ ಕಲಿಯೋದಕ್ಕೆ ಯಾರು ಬೇಕಾಗಿಲ್ಲ, ಇನ್ಫಾರ್ಮೇಶನ್ ಇದೆ, ವಿಡಿಯೋಸ್ ಇದೆ, ಎಲ್ಲ ಕಲಿತಾ ಇರ್ತೀರ. ಡೌಟ್ ಬಂದಾಗ ನಿಮ್ಗೆ ಕೈ ಹಿಡಿದು ಮುಂದೆ ನಡೆಸಿದ್ರೆ ಆಟೋಮೆಟಿಕ್ ಆಗಿ ನೀವು ಮುಂದೆ ಹೋಗೋದಕ್ಕೆ ಸಾಧ್ಯ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಹೇಳಿ ಸರ್, ಯಾವುದೇ ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಇದು ಬರೀ ಕೇಕ್ ಬಿಸ್ನೆಸ್ ಅಂತಲ್ಲ, ನಮ್ದು ಯಾವುದೇ ಈಗ ಆಸ್ ಅ ಟೀಚರ್ ನಮ್ದು ಯಾವುದೇ ಪ್ರೊಫೆಷನಲ್ ಆಗಿರುವಂತ ಯಾವುದೇ ಟೀಚಿಂಗ್ ಸಬ್ಜೆಕ್ಟ್ ಇದ್ರು ಅದರಲ್ಲಿ ನಾವು ಬರೀಬಹುದು. ಈಗ ನೀವು ಹೇಳ್ತಿರೋದು ಬ್ಲಾಗ್ ಬಗ್ಗೆ ಬರೀಬಹುದು, ಇದು ಬ್ಲಾಗ್ ಬಗ್ಗೆ ಅಷ್ಟೇ ಅಲ್ಲ. ಇದು ಬರೀ ಬ್ಲಾಗ್ ಒಂದು ಡೊಮೇನ್ ಅಷ್ಟೇ, ಡೊಮೇನ್ಸ್ ಏನೇನಿದೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮ್ಗೆ. ಸಾಕಷ್ಟು ದಾರಿಗಳಿದ್ದಾವೆ. ಬ್ಲಾಗ್ ಅನ್ನೋದು ಸುಮ್ಮನೆ ಎಕ್ಸಾಂಪಲ್, ಪೊಟೆನ್ಶಿಯಲ್ ತೋರಿಸೋದಕ್ಕೆ ಒಂದ್ ಎರಡು ಸ್ಯಾಂಪಲ್ ತೋರಿಸ್ತಾರೆ ಅಂತಾರಲ್ಲ, ಆ ತರ ತೋರಿಸ್ದೆ ನಿಮ್ಗೆ. ಬ್ಲಾಗ್ ಮಾಡ್ಬೋದು, ಬ್ಲಾಗ್ ಬರಿಬಹುದು ಅಥವಾ ಬ್ಲಾಗ್ ಮಾಡ್ಬೋದು, ಈ ತರ ಇದೆ. ಈವನ್ ನಿಮಗೆ ಓಕೆ, ನಿಮ್ ರಿಲೇಷನ್ಶಿಪ್ ಅಲ್ಲಿ ನೀವು ತುಂಬಾ ಚೆನ್ನಾಗಿದ್ದೀರ ಅನ್ಕೊಳ್ಳಿ, ಓಕೆ, ಅಥವಾ ಪೇರೆಂಟಿಂಗ್ ಅಲ್ಲಿ ನೀವು ನಿಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರ ಅನ್ಕೊಳ್ಳಿ,
ಸಾಕಷ್ಟು ಜನಕ್ಕೆ ತಮ್ಮ ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು ಅಂತಾನೆ ಗೊತ್ತಿರಲ್ಲ. ಓಕೆ, ಆ ಟಾಪಿಕ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಮ ನಾಲೆಜ್ ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಎಷ್ಟು ಜನ ಓದಲ್ಲ ಮೇಡಮ್ ನೀವು ಕಂಟೆಂಟ್ ನ? 100% ಓದ್ತಾರೆ, ಕರೆಕ್ಟಾ? ಇವಾಗ ನಿಮಗೆ ಏನ್ ಅನ್ಸುತ್ತೆ ಗೊತ್ತಾ, ಇದೇನು ಎಲ್ರಿಗೂ ಓದ್ತಿರುತ್ತೆ ಯಾರು ಓದ್ತಾರೆ ಅಂತ ಅನ್ಕೋತೀರಾ? ಲೆಟ್ ಮೀ ಶೋ ಯು ದಟ್. ತಮಾಷೆ ಅಂತ ಅನಿಸ್ಬೋದು ನಿಮ್ಗೆ, ಆದ್ರೆ ಆ ತಮಾಷೆ ನೋಡಿ ಇಲ್ಲಿ ಎಷ್ಟು ಗಂಭೀರವಾಗಿದೆ ಅಂತ. ಮಲಗಕ್ ಬರತ್ತಲ್ಲ ಎಲ್ರಿಗೂ, ಹೌ ಟು ಸ್ಲೀಪ್ ವೆಲ್. ಸಿ, ಹೇಗ್ ಮಲಗೋದು, ಚೆನ್ನಾಗಿ ಹೇಗ್ ಮಲಗಬೇಕು ಅನ್ನೋದ್ರ ಬಗ್ಗೆ ಅಂತ ನಾನು ಹುಡುಕಾಡಿದೀನಿ. ಎಷ್ಟು ಜನ ಹುಡುಕಾಡ್ತಾ ಇದಾರೆ, ಎಷ್ಟು ಆರ್ಟಿಕಲ್ ಪಬ್ಲಿಷ್ ಆಗಿದೆ ನೋಡಿ ಇಲ್ಲಿ. 1,52,00,000, 1,52,00,000 ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ ಹೌ ಟು ಸ್ಲೀಪ್ ವೆಲ್ ಮೇಲೆ. ಯಾವ್ದಾದ್ರು ಬರಿಬೋದು, ಹೋಗ್ಲಿ. ಇಡ್ಲಿ ಮಾಡ್ತಿರಲ್ಲ, ಹೋಗ್ಲಿ. ಟೀ ಮಾಡ್ತಿರಲ್ಲ ಎಲ್ರು, ನಾನು ತಮಾಷೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ನೋಡಿ ಹೌ ಟು ಮೇಕ್ ಟೀ. ಎಲ್ರಿಗೂ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಅದು ನಿಮಗ್ ಅನ್ಸುತ್ತೆ, ಆದ್ರೆ ಬರ್ದೇ ಇರೋರು ಎಷ್ಟು ಜನ ಇದಾರೆ? 1,59,00,000 ಆರ್ಟಿಕಲ್ಸ್ ಇದ್ರ ಮೇಲೆ ಪಬ್ಲಿಷ್ ಆಗಿದೆ, ವಿಡಿಯೋಸ್ ಇದೆ ನೋಡಿ. ಟೀ ರೆಸಿಪಿ, ಇಂಡಿಯನ್ ಟೀ ರೆಸಿಪಿ, ಹೌ ಟು ಮೇಕ್ ಟೀ 5 ways. ಓಕೆ, 5 ವಿಧಾನಗಳಲ್ಲಿ ಟೀನ ಹೇಗ್ ಮಾಡ್ಬೋದು. ನಿಮಗೆ ಕಲ್ಲು ಹೊಡಿಯಕ್ ಬರುತ್ತಾ, ಅದನ್ನ ಹೆಂಗ್ ಹೊಡಿಬೇಕು ಅಂತ ಹೇಳಿದ್ರೆ ಅದನ್ನು ನೋಡ್ತಾರೆ, ಅದನ್ನು ಓದ್ತಾರೆ ಜನ. ಓಕೆ, ಸೊ ದರ್ ಇಸ್ ಅ ಹ್ಯೂಜ್ ಪೊಟೆನ್ಶಿಯಲ್, ಏನಾದ್ರೂ ಬರಿಬಹುದು. ಓಕೆ ಓಕೆ, ಲಕ್ಷ್ಮಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಮಾತಾಡಿ, ನಿಮ್ಮ ಕ್ವಶನ್ ಕೇಳಿ. ಸರ್, ಇವಾಗ ನನ್ಗೆ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿದೆ. ನಾನು ಇವಾಗ ನಾನು ಅದನ್ನ ಶೇರ್ ಮಾರ್ಕೆಟ್ ಬಗ್ಗೆ ಬರೆದು ಹಾಕಿದ್ರೆ ಯಾರಾದ್ರೂ ಸರ್ಚ್ ಮಾಡಿದ್ರೆ ನಂದು ಅಲ್ಲಿ ಬ್ಲಾಕ್ ಅನ್ಸುತ್ತಾ? ನೀವು ಶೇರ್ ಮಾರ್ಕೆಟ್ ಬಗ್ಗೆ ಬರೆದು ಅದನ್ನ ಎಸ್ಇಒ ಆಪ್ಟಿಮೈಸ್ ಮಾಡಿದ್ರೆ, ನಿಮ್ಮ ಕಂಟೆಂಟ್ ಅಲ್ಲಿ ದಮ್ ಇದ್ರೆ, ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಬರ್ತಿದ್ರೆ, ಜನ ಏನ್ ಹುಡುಕಾಡ್ತಾ ಇದಾರೆ ಅದನ್ನೇ ಕೀವರ್ಡ್ಸ್ ಗಳನ್ನ ಅಲ್ಲಿ ಹಾಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಕಾಣಿಸುತ್ತೆ. ಧನರಾಜ್ ಪಟ್ಟಣ ಶೆಟ್ಟಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡಿ. ಏನಾದ್ರು ಕ್ವಶನ್ ಇದ್ದಾರೆ ಸರ್? ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಮಾಡ್ಕೊಂತೀನಿ, ದಯವಿಟ್ಟು ಕ್ಷಮಿಸಿ, ನಾನು ಮಧ್ಯದಲ್ಲಿ ನಾನು ಜಾಯ್ನ್ ಆದೆ, ಮುಂಚೆಯಿಂದ ನನ್ಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ನೋ ಪ್ರಾಬ್ಲಮ್ ಸರ್. ಸರ್, ಈಗ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೇಸ್ ಅಲ್ಲಿ ಏನಾದ್ರು ಮಾಡ್ಬೋದಾ? ಅಗ್ರಿಕಲ್ಚರ್ ಅಲ್ಲ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಮಾಡ್ಬೋದು ಸರ್. ಸಿಕ್ಕಾಪಟ್ಟೆ ಅಂದ್ರೆ ಎಕ್ಸ್ಪೋರ್ಟ್ ಲೆವೆಲ್ಗೂ ತಗೊಂಡು ಹೋಗ್ಬೋದು ನೀವು ಅಗ್ರಿಕಲ್ಚರ್ನ. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಲ್ಲಿ ಇವಾಗ ನೀವು ಮಾರ್ಕೆಟಿಂಗ್ ಮಾಡ್ತೀರಾ ಅನ್ಕೊಳ್ಳೋಣ. ಇಲ್ಲ, ನನಗೆ ನಾಲೆಜ್ ಇದೆ. ಹಾ, ನಿಮಗೆ ನಾಲೆಜ್ ಇದೆ. ಓಕೆ, ಇವಾಗ ನಿಮಗೆ ನಾಲೆಜ್ ಇರೋದನ್ನ ಯಾವ್ದಾದ್ರು ಒಂದ್ ಹೇಳಿ ಸರ್, ಯಾವ್ದಾದ್ರು ಒಂದ್ ಟಾಪಿಕ್ ಹೇಳಿ, ನಾನು ಇವಾಗ ಲೈವ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಸರ್, ಈಗ ಮೇಲ್ ಪ್ರೊಸೆಸ್ ಮಾಡೋದು ಆಗ್ಲಿ, ಡ್ರೈ ಗ್ರೇಪ್ಸ್ ಎಕ್ಸ್ಪೋರ್ಟ್ ಮಾಡೋದಾಗ್ಲಿ. ಓಕೆ ಓಕೆ, ಹೌ ಟು ಎಕ್ಸ್ಪೋರ್ಟ್ ಡ್ರೈ ಗ್ರೇಪ್ಸ್. ಓಕೆ, ಇದೇ ಬೇಕಾದ್ರೆ ತಾನೇ. ಓಕೆ, ಜಸ್ಟ್ ಇದ್ರ ಮೇಲೆ ನಾನು ಟೈಪ್ ಮಾಡಿದೀನಿ, ಡ್ರೈ ಗ್ರೇಪ್ಸ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ. ಓಕೆ, ಕನೆಕ್ಟ್ ಟು ಇಂಡಿಯಾ. ನೋಡಿ ಸರ್, 31,80,000 ರಿಸಲ್ಟ್ಸ್ ಇದೆ ಇದ್ರ ಮೇಲೆ. ಅಲ್ಲ, ಇದ್ರ ಬಗ್ಗೆ ನಾನು ಅವೇರ್ ಮಾಡ್ಬೋದಾ? ಮಾಡ್ಬೋದು ಸರ್. ಸರ್, ಅದನ್ನೇ ಹೇಳ್ತಾ ಇದೀನಿ, 31,80,000 ಆರ್ಟಿಕಲ್ಸ್ ಇದ್ರ ಮೇಲೆ ಪಬ್ಲಿಷ್ ಆಗಿದೆ ಆಲ್ರೆಡಿ. ಅಂದ್ರೆ ಜನ ಎಷ್ಟು ಹುಡುಕಾಡ, ಪ್ರತಿ 0.66 ಸೆಕೆಂಡ್ಗೆ ಈ ಒಂದು ಸರ್ಚ್ ಟರ್ಮ್ ಬರ್ತಾ ಇದೆ. ಪ್ರತಿ 1 ಸೆಕೆಂಡ್ ಅಲ್ಲ, 1 ಸೆಕೆಂಡ್ ಗಿಂತ ಕಡಿಮೆ ಟೈಮ್ ಅಲ್ಲಿ ಜನ ಇದನ್ನ ಹುಡುಕಾಡ್ತಾ ಇದಾರೆ. ಅಂದ್ರೆ ಬೇಡಿಕೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಓಕೆ, ಅಂದ್ರೆ ನಿಮ್ ಹತ್ರ ನಿಮಗ್ ನಾಲೆಜ್ ಯಾವ್ದೇ ಇರ್ಲಿ ಸರ್, ಆರಾಮವಾಗಿ ಮಾಡ್ಬೋದು. ಅಂದ್ರೆ ಪ್ರತಿಯೊಂದಕ್ಕೂ ಬೇಡಿಕೆ ಇದ್ದೇ ಇದೆ. ನಾನು ಪೊಟೆನ್ಶಿಯಲ್ ಎಷ್ಟಿದೆ, ಆಮೇಲೆ ಬೇಡಿಕೆ ಎಷ್ಟಿದೆ ಅಂತ ತೋರಿಸೋದಕ್ಕೆ ನಿಮಗೆ ನೀವು ಹೇಳಿರೋ ಲೈನ್ ಟೈಪ್ ಮಾಡಿದೆ, ಯಾಕಂದ್ರೆ ನನಗದು ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇನ್ನೊಂದು ಸರ್, ನೀವು ಹೇಳಿರೋ ಮಾತು, ಆಮೇಲೆ ಟಾಪಿಕ್ ಏನಿದೆ ಅದು ತುಂಬಾ ಟೆಕ್ನಿಕಲ್ ಇದೆ. ನೀವು ಹೇಳಿರೋದಾಗಿರ್ಬೋದು, ಲಕ್ಷ್ಮಿ ಅವರು ಮಾಡ್ತಾ ಇರೋದಾಗಿರ್ಬೋದು, ಟ್ರೇನಿಂಗ್ ಆಗಿದೆ. ಓಕೆ, ಅದು ತುಂಬಾ ಟೆಕ್ನಿಕಲ್ ಆಗಿರೋದ್ರಿಂದ ಎಲ್ರಿಗೂ ಬರೀರಿ ಅಂತ ಅಂದ್ರೆ ಬರೆಯಕ್ ಆಗಲ್ಲ. ಯಾರಾದ್ರೂ ಸುಮ್ನೆ ಬಂದು ಗ್ರೇಪ್ ಹೆಂಗ್ ಎಕ್ಸ್ಪೋರ್ಟ್ ಮಾಡೋದು, ಯಾರಾದ್ರೂ ಸುಮ್ನೆ ಬಂದು ಟ್ರೇಡಿಂಗ್ ಹೆಂಗ್ ಮಾಡೋದು, ಅದರ ಟಿಪ್ಸ್ ಗಳೇನು, ಯಾವ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋದು, ಇದನ್ನೆಲ್ಲ ಎಲ್ಲರ ಕಡೆಯಿಂದ ಬರೆಯಕ್ ಆಗಲ್ಲ. ನಿಮಗೆ ಅದರಲ್ಲಿ ನಾಲೆಜ್ ಇರೋದ್ರಿಂದ ನೀವು ಬರೆಯೋದಕ್ಕೆ ಶುರು ಮಾಡಿದ್ರೆ ಜನ ನಿಮ್ಮನ್ನ ಅದ್ರ ಅಥಾರಿಟೇಟಿವ್ ಪರ್ಸನ್ ಅಂತ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ಲಸ್
ಸಾಕಷ್ಟು ಜನ ನಿಮ್ಮಿಂದ ಕನ್ಸಲ್ಟೇಷನ್ಗೂ ಬರೋದು, ಕನ್ಸಲ್ಟೇಷನ್ ತಗೊಳೋದಕ್ಕೂ ಬರೋದಕ್ಕೆ ಶುರು ಮಾಡ್ತಾರೆ. ಇಟ್ ಕ್ಯಾನ್ ಗೆಟ್ ಯು ಲಾಟ್ ಆಫ್ ಬಿಸ್ನೆಸ್. ಸಾಕಷ್ಟು ಕನ್ಸಲ್ಟೇಷನ್ಗೆ ಚಾರ್ಜ್ ಮಾಡ್ಬೋದು ಸರ್. ಒಬ್ಬರಿಗೆ ನೀವು ಕನ್ಸಲ್ಟೇಷನ್ ಕೊಟ್ರೆ ಆಟೋಮೆಟಿಕ್ ಆಗಿ ಅದರಿಂದ ದುಡ್ಡಿನ ಸಂಪಾದನೆ ಮಾಡ್ಬೋದು. ಇವಾಗ ನಾನು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೇಷನ್ ಕೊಟ್ರೆ 1 ಅವರ್ಗೆ 5,000 ರೂಪಾಯಿ ಚಾರ್ಜ್ ಮಾಡ್ತೀನಿ. 1 ಅವರ್ ಸ್ಟ್ರಾಟಜಿ ಕಾಲ್ ಮಾಡ್ತೀನಿ. ಯಾರಾದ್ರೂ 1 ಅವರ್ ನನ್ನಿಂದ ಕನ್ಸಲ್ಟೇಷನ್ ತಗೊಂಡ್ರೆ ಅವ್ರ ಬಿಸ್ನೆಸ್ ನ ಹೆಂಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡ್ ಬರ್ಬೇಕು ಅಂತ ನಾನು 5,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀನಿ. ಸುಮ್ಸುಮ್ನೆ ಮಾತಾಡಿ ಅಂದ್ರೆ ಯಾರಾದ್ರೂ ಮಾತಾಡ್ತಾರೆ, ರೈಟ್? ಆದ್ರೆ ಟೆಕ್ನಿಕಲಿ ನಾನು ಮಾತಾಡೋದ್ರಿಂದ ಅವ್ರ ಲೈಫ್ ಅಲ್ಲಿ ಅವ್ರು ಗ್ರೋ ಆಗ್ತಾರೆ, ಆ ವ್ಯಾಲ್ಯೂ ಅವ್ರಿಗೆ ಸಿಗುತ್ತೆ, ಅದರಿಂದ ಡೆಫಿನೆಟ್ಲಿ ಜನ ಖುಷಿಯಿಂದ ಕೊಡ್ತಿದ್ದಾರೆ. ಸೊ ನೀವು ಆ ಒಂದು ಡೊಮೇನ್ ಅಲ್ಲಿ ಎಕ್ಸ್ಪರ್ಟ್ ಇದ್ರೆ ಡೆಫಿನೆಟ್ಲಿ ನೀವು ಅದರಲ್ಲಿ ದುಡ್ಡು ಮಾಡ್ಬೋದು. ಅರ್ನ್ ವ್ಯಾಲ್ಯೂ ಲರ್ನ್ ಕೋರ್ಸ್ ಅಲ್ಲಿ ಏನಿದೆ, ಇದು 12 ವಾರದ ಕೋರ್ಸ್ ಇದೆ ಅಂತ ಹೇಳಿದೆ. ಇದರಲ್ಲಿ ಇದನ್ನ ಮುಗಿಸಿದ ತಕ್ಷಣ ನಿಮ್ಗೆ 3 ತಿಂಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡ್ತೀನಿ ನಾನು. ಯಾಕಂದ್ರೆ ನೀವು ನ್ಯಾಚುರಲಿ ಇದರಲ್ಲಿ ಕೆಲಸ ಮಾಡ್ತೀರಾ, ನಾನು ಸುಮ್ನೆ ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗ್ತೀರಾ, ಆ ತರ ಕೋರ್ಸ್ ಮುಗಿಯಲ್ಲ. ಇದು ಇಟ್ ಇಸ್ ಆಸ್ ಗುಡ್ ಆಸ್ ಯು ಆರ್ ಲರ್ನಿಂಗ್ ಸ್ವಿಮ್ಮಿಂಗ್. ನೀವು ಈಜ್ ಕಲಿತಾ ಇದ್ದೀರಾ ಅಂದಂಗೆ, ನೀವು ದಡದಲ್ಲಿ ಕೂತ್ಕೊಂಡು ನೋಡಿದ್ರೆ ನಿಮ್ಗೆ ಈಜಾಡೋದಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಕೆಲಸ ಮಾಡ್ತಾ ಹೋಗ್ತೀರಾ, ಆ ಕೆಲಸನ ಮಾಡ್ಬೇಕಾದ್ರೆ ಏನಾದರೂ ಅಡೆತಡೆ ಬಂದ್ರೆ ನಾನು ನಿಮ್ಮನ್ನ ಆ ಅಡೆತಡೆಯಿಂದ ಹೊರಗಡೆ ತಗೊಂಡ್ಬಂದು ಆ ಕೆಲಸನ ಕಂಪ್ಲೀಟ್ ಆಗುವಾಗ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ 3 ತಿಂಗಳು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ, ಒಂದೇದು. ಎರಡನೇದು, ಇದರಲ್ಲಿ 8 ಮಾಡ್ಯೂಲ್ಸ್ಗಳನ್ನ ಕಲಿತೀರ, ನಿಮ್ಮನ್ನ ನೀವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಲಾಂಚ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ 8 ಡಿಫ್ರೆಂಟ್ ಮಾಡ್ಯೂಲ್ಸ್ಗಳನ್ನ ಕಲಿತೀರಾ. ಜಾಯಿನ್ ಆದ ಮೊದಲನೇ ತಿಂಗಳಲ್ಲಿ ನಿಮ್ಗೆ 20,000 ರೂಪಾಯಿ ಬೋನಸ್ ಸಿಗುತ್ತೆ, ಅದು ನಿಮ್ಮ ಪ್ರೊಫೈಲ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಕೂಡ ನಿಮ್ಮ ಕೆಲಸ ಮಾಡಿರೋ ಕೆಲಸ ಚೆನ್ನಾಗಿದ್ರೆ ಮಾತ್ರ ಬೇರೆಯವ್ರು ನಿಮ್ಗೆ ಕೆಲಸ ಕೊಡ್ತಾರೆ. ಓಕೆ, ಸೊ ಆ ಕೆಲಸ ಚೆನ್ನಾಗಿ ಮಾಡೋ ಹೆಂಗ್ ಮಾಡ್ತೀರಾ? ಕಡಿಮೆ ಟೈಮಲ್ಲಿ ಕೆಲಸ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಒಳ್ಳೆ ಟೂಲ್ಸ್ ಇರ್ಬೇಕು. ಆ ನಿಮ್ಮ ಕೆಲಸ ತುಂಬಾ ಚೆನ್ನಾಗಾಗೋದಕ್ಕೆ ಏನ್ ಟೂಲ್ಸ್ ಬೇಕಲ್ಲ, ಆ ಟೂಲ್ಸ್ ಗಳನ್ನ ನೀವು, ಇದನ್ನೆಲ್ಲ ನಾನೇ ಪರ್ಚೇಸ್ ಮಾಡಿದೀನಿ ನಾನು ಕಲಿಬೇಕಾದ್ರೆ, ಯಾಕಂದ್ರೆ ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ನಾನು ಜಾಯಿನ್ ಆದ್ಮೇಲೆ ನನಗೆ ಹೇಳಿದ್ರು, ಓಕೆ ಇದನ್ನ ಪರ್ಚೇಸ್ ಮಾಡಿ ಅದನ್ನ ಪರ್ಚೇಸ್ ಮಾಡಿ ಅಂತ. ಆದ್ರೆ ನನಗೆ ಏನ್ ಗೊತ್ತಿದೆ ಅಂದ್ರೆ ಸಾಕಷ್ಟು ಜನಕ್ಕೆ ಅಟ್ಲೀಸ್ಟ್ ನಮ್ ಕಡೆ ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ ಏನ್ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಅದನ್ನಾದ್ರೂ ತೆಗೀರಿ ಫಸ್ಟ್, ಆಮೇಲೆ ಮುಂದಿನ ನೋಡೋಣ ಮತ್ತೆ ಇನ್ವೆಸ್ಟ್ ಮಾಡೋದನ್ನ ನೋಡೋಣ ಅಂತ ಯೋಚನೆ ಮಾಡ್ತಾರೆ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಆ ದುಡ್ಡನ್ನ ನಿಮ್ ಕಡೆಯಿಂದ ಇನ್ವೆಸ್ಟ್ ಮಾಡಿದೆ, ನಾನೇ ಅದನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. 20,000 ರೂಪೀಸ್ ಬೋನಸ್ ನಿಮಗೆ ಮೊದಲನೇ ತಿಂಗಳಲ್ಲಿ ಸಿಕ್ಬಿಡುತ್ತೆ. ಎಷ್ಟೋ ಜನ ಇದನ್ನ ತಗೊಂಡಿದ್ದಾರೆ, ಯೂಸ್ ಮಾಡ್ಕೊಂಡಿದ್ದಾರೆ, ಅವ್ರ ವೆಬ್ಸೈಟ್ ನ ಬಿಲ್ಡ್ ಮಾಡ್ಕೊತಾ ಇದ್ದಾರೆ, ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಓಕೆ, ಆಮೇಲೆ ಲೈವ್ ಪ್ರೊಜೆಕ್ಟ್ಸ್ ಗಳನ್ನ ಹೇಗೆ ಕನೆಕ್ಟ್ ಹೇಗೆ ತಗೋಬೇಕು, ಬೇರೆಯವ್ರ ಕಡೆಯಿಂದ ಆರ್ಡರ್ ಗಳನ್ನ ಹೇಗೆ ತಗೋಬೇಕು, ಎಷ್ಟು ಚಾರ್ಜ್ ಮಾಡ್ಬೇಕು, ಈ ತರದ ಎಲ್ಲಾ ಸಾಕಷ್ಟು ಇನ್ಸೈಟ್ಸ್ ಗಳನ್ನ ನಾನು ಯಾರು ಹೇಳ್ಕೊಡದೇ ಇರೋ ಇನ್ಸೈಟ್ಸ್ ಗಳನ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ದಟ್ ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ಯುವರ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಬಿಸ್ನೆಸ್. ನೀವು ಆರಾಮಾಗಿ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಏನೂ ಇಲ್ಲ, ನಿಮ್ಮ ಟೈಮ್ ಮತ್ತೆ ನಾಲೆಜ್, ಒಂದು ಲ್ಯಾಪ್ಟಾಪ್ ಮತ್ತೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ರೆ ಸಾಕು, ಆರಾಮಾಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಲ್ಯಾಪ್ಟಾಪ್ ಇದ್ದೇ ಇರುತ್ತೆ, ಇಲ್ಲ ಅಂದ್ರೆ ಕಂಪ್ಯೂಟರ್ ಇರುತ್ತೆ. ಇಲ್ಲ ಅಂತ ಅನ್ಕೊಂಡ್ರು ಕೂಡ ಇವತ್ತಿನ ಡೇಟ್ ಅಲ್ಲಿ 25,000 ರೂಪಾಯಿ ಒಂದು ಡೆಸ್ಕ್ಟಾಪ್ ಸಿಕ್ಕೇ ಸಿಗುತ್ತೆ, ಅಷ್ಟು ಸಾಕು. ಏನು ಹೈಫೈ ಮಾಡೆಲ್ ಬೇಕಾಗಿಲ್ಲ, ಇದಕ್ಕೆ ಸೆಕೆಂಡ್ ಹ್ಯಾಂಡ್ ಮಾಡೆಲ್ ಇದ್ರೂ ಸಾಕು. ಓಕೆ, 25,000 ರೂಪಾಯಿಲಿ ಇವಾಗ ಹೊಸದೇ ಸಿಗ್ತಾ ಇದೆ, ತುಂಬಾ ಚೀಪ್ ಆಗಿದೆ. ಓಕೆ, ಐ ಕಾಲ್ ದಿಸ್ ಆಸ್ ಅ ಫಾರ್ಚೂನ್ ಬಂಡಲ್. ಈ 8 ಮಾಡ್ಯೂಲ್ಗಳು ಕಲ್ತಿರೋದ್ರಿಂದ ನನ್ನ ಲೈಫ್ ಚೇಂಜ್ ಆಗುತ್ತೆ. ದಟ್ಸ್ ವೈ ಐ ಕಾಲ್ ದಿಸ್ ಆಸ್ ಫಾರ್ಚೂನ್ ಬಂಡಲ್. ಇದರಲ್ಲಿ ಏನೇನಿದೆ ನೋಡೋಣ. ಬಿಗಿನ್ ವಿತ್ ಬ್ಲಾಗಿಂಗ್, ಅಂದ್ರೆ ಬ್ಲಾಗ್ಸ್ ನ ಯಾವ ತರ ಬರೀಬೇಕು. ನನ್ನ ಹತ್ರ ನಾಲೆಜ್ ಇದೆ, ನಾನು ಬರೀತೀನಿ, ಬರೀ ಬರೆದ್ರೆ ಸಾಕಾಗಲ್ಲ, ಜನ ಅದನ್ನ ಇಷ್ಟಪಡೋ ತರ ಬರೀಬೇಕು. ನಾವು ಬರೆದಿರೋದು ಗೂಗಲ್ ಅಲ್ಲಿ ಯಾರಾದ್ರೂ ಸರ್ಚ್ ಮಾಡಿದ್ರೆ ಅದು ಮೇಲ್ ಬರೋ ತರ ಬರೀಬೇಕು. ಜನರಿಗೆ ನಮ್ಮ ಆರ್ಟಿಕಲ್ ನೋಡಿದ ತಕ್ಷಣ ಓದ್ಬೇಕು ಅಂತ ಅನ್ಸ್ಬೇಕು, ಇನ್ನೊಂದ್ಸಲ ಇವ್ರ ಆರ್ಟಿಕಲ್ ಯಾವಾಗ ಬರುತ್ತೆ ಅಂತ ಜನ ಕಾಯೋ ತರ ಬರೀಬೇಕು. ಸೊ ಅದನ್ನ ಹೇಗ್ ಬರೀಬೇಕು ಅಂತ ಇದರಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ವೆಬ್ ಡಿಸೈನಿಂಗ್, ವೆಬ್ ಡೆವಲಪ್ಮೆಂಟ್, ಯಾವುದೇ ಒಂದು ವೆಬ್ಸೈಟ್, ನಿಮ್ಮ ಹತ್ರ ಯಾವುದೇ ಬಿಸ್ನೆಸ್ ಇದೆ ಅನ್ಕೊಳ್ಳಿ, ಇವಾಗ ಆ ಬಿಸ್ನೆಸ್ ನ ಜನರಿಗೆ ಹೇಗೆ ಓದ್ ಮಾಡಿಸ್ತೀರಾ? ಒಂದು ಶೋರೂಮ್ ಅಂತ ಓಪನ್ ಮಾಡ್ತೀರಾ, ಅಥವಾ ಅಂಗಡಿ ಅಂತ ಓಪನ್ ಮಾಡ್ತೀರಾ, ಆಫೀಸ್ ಅಂತ ಏನಾದ್ರೂ ಓಪನ್ ಮಾಡ್ಬೋದು. ಫಿಸಿಕಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಕೇಕ್ ಶಾಪ್. ಓಕೆ, ನೀವು ಕೇಕ್ ಸೆಲ್ ಮಾಡ್ತೀರಾ ಅಂತ ಹೆಂಗ್ ಗೊತ್ತಾಗುತ್ತೆ? ಒಂದು ಕೇಕ್ ಶಾಪ್ ಇಟ್ಕೊಂಡಾಗ ತಾನೇ ಗೊತ್ತಾಗುತ್ತೆ. ಟ್ರೇಡಿಂಗ್, ನೀವು ಟ್ರೇಡಿಂಗ್ ಮಾಡ್ತೀರಾ ಅಂತ ಹೆಂಗ್ ಗೊತ್ತಾಗುತ್ತೆ? ನೀವು ಒಂದು ಆಫೀಸ್ ಮಾಡ್ಕೋತೀರ, ಬೋರ್ಡ್ ಹಾಕ್ತೀರ, ಕರೆಕ್ಟ್? ಸಿಮಿಲರ್ಲಿ ಆನ್ಲೈನ್ ಸ್ಪೇಸ್ ಅಲ್ಲಿ ನೀವು ಇದನ್ನ ಮಾಡ್ತೀರಾ ಅಂತ ಗೊತ್ತಾಗಬೇಕು ಅಂದ್ರೆ ಒಂದು ವೆಬ್ಸೈಟ್ ಅಂತ. ಆ ವೆಬ್ಸೈಟ್ ನ ಮಾಡಿಸ್ಕೋಬೇಕು ಅಂದ್ರೆ, ನೀವು ಬೇರೆ ಯಾರ ಕಡೆ ಆದ್ರೂ ಮಾಡಿಸ್ಕೋಬೇಕು ಅಂದ್ರೆ ಕಡಿಮೆ ಅಂದ್ರೆ 30,000 ರಿಂದ 40,000 ರೂಪಾಯಿ ಖರ್ಚಾಗುತ್ತೆ. ಓಕೆ, ಅದನ್ನ ನೀವೇ ಮಾಡೋದನ್ನ ಕಲಿತು. ಅಲ್ಲಿ ಬರೀ ಮಾಡಿಸ್ಕೊಂಡ್ರೆ ಮುಗಿಯಲ್ಲ, ಅದ್ರ ಮುಂದೆ ಏನಾದ್ರೂ ಅಪ್ಡೇಟ್ಸ್ ಮಾಡ್ಬೇಕು ಅಂದ್ರೆ ಅದನ್ನ ಮತ್ತೆ ಯಾರು ಡಿಸೈನ್ ಮಾಡಿರ್ತಾರೆ ಅವ್ರ ಹತ್ರನೇ ಹೋಗ್ಬೇಕು, ಅವ್ರು ಅಪ್ಡೇಟ್ ಮಾಡ್ಕೊಟ್ಟಿದ್ದಕ್ಕೆ ಮತ್ತೆ ದುಡ್ಡು ಚಾರ್ಜ್ ಮಾಡ್ತಾರೆ, ಮತ್ತೆ ಕೊಡ್ತಾ ಇರ್ಬೇಕು.
ಅದ್ರ ಬದಲು ಅದನ್ನ ನೀವೇ ಕಲ್ತ್ರೆ ಆರಾಮಾಗಿ ನೀವೇ ಬಿಲ್ಡ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ನ ನೀವೇ ಮ್ಯಾನೇಜ್ ಮಾಡ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ನ ನಿಮ್ಮ ಬ್ಲಾಗ್ ನ ನೀವೇ ಮ್ಯಾನೇಜ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಸಾಕಷ್ಟು ಜನ ನನಗೆ ಒಂದು ಕ್ವಶನ್ ಕೇಳ್ತಾ ಇದ್ರು, ಸರ್ ನಾನು ಬರೀ ವೆಬ್ಸೈಟ್ ಡಿಸೈನಿಂಗ್ ಕಲ್ತ್ರೆ ಸಾಕ, ಬರೀ ಬ್ಲಾಗಿಂಗ್ ಕಲ್ತ್ರೆ ಸಾಕ? ಓಕೆ, ನೀವು ವೆಬ್ಸೈಟ್ ಡಿಸೈನಿಂಗ್ ಕಲ್ತಿದ್ದೀರಾ ಅಥವಾ ಬ್ಲಾಗಿಂಗ್ ಕಲ್ತೀರಾ ಅನ್ಕೊಳ್ಳೋಣ, ಜನರನ್ನ ಹೆಂಗ್ ತಗೊಂಡ್ ಬರ್ತೀರಾ? ನಿಮ್ಮವರೆಗೂ ನಿಮ್ಮ ಹತ್ರ ನನ್ನ ಹತ್ರ ಈ ಪ್ರಾಡಕ್ಟ್ ಇದೆ, ನನ್ನ ಹತ್ರ ಈ ಸರ್ವಿಸ್ ಇದೆ, ನನ್ನ ಹತ್ರ ಈ ಜ್ಞಾನ ಇದೆ, ನನ್ನ ಹತ್ರ ಈ ಟ್ಯಾಲೆಂಟ್ ಇದೆ ಅಂತ ಜನರನ್ನ ಹೇಗೆ ಆಕರ್ಷಣೆ ಮಾಡ್ತೀರ? ಅದನ್ನ ಮಾಡ್ಬೇಕು ಅಂದ್ರೆ ಮಾರ್ಕೆಟಿಂಗ್ ಮಾಡ್ಕೋಬೇಕು. ಆ ಮಾರ್ಕೆಟಿಂಗ್ ಹೆಂಗ್ ಮಾಡ್ಕೋಬೇಕು? ದುಡ್ಡು ಹಾಕಿ ಹೆಂಗ್ ಮಾರ್ಕೆಟಿಂಗ್ ಮಾಡ್ಬೇಕು, ದುಡ್ಡು ಹಾಕ್ದೇನೆ ಹೆಂಗ್ ಮಾರ್ಕೆಟಿಂಗ್ ಮಾಡ್ಬೇಕು? ನೀವು ನಿಮ್ಮ ಪ್ರಾಡಕ್ಟ್ನ ನಿಮ್ಮ ಸರ್ವಿಸ್ನ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಅದರಿಂದ ಕಾನ್ಫಿಡೆನ್ಸ್ ಬಂದಾದ್ಮೇಲೆ ನೀವು ಬೇರೆಯವ್ರ ಪ್ರಾಡಕ್ಟ್ನ ಬೇರೆಯವ್ರ ಸರ್ವಿಸ್ನ ಕೂಡ ಮಾರ್ಕೆಟಿಂಗ್ ಮಾಡ್ಕೊಳ್ಬಹುದು. ಒಂದ್ ಅಕೌಂಟ್ನ ಹ್ಯಾಂಡಲ್ ಮಾಡೋದಕ್ಕೆ ಜಾಸ್ತಿ ಅಂದ್ರೆ ಅರ್ಧ ಗಂಟೆ ಬೇಕಿದ್ದಕ್ಕೆ. ಇವತ್ತು ನನ್ನ ವೈಫ್ ಇವಾಗ ಇದೇ ಡೊಮೈನ್ ಮೇಲೆ ಕೆಲಸ ಮಾಡ್ತಿದ್ದಾರೆ, ನನ್ನ ಮಗ ಇದ್ದಾನೆ ಇವಾಗ ಅವ್ನಿಗೆ 2.5 ವರ್ಷ, ಎಲ್ಲಾ ಕೆಲಸ ಮಾಡಿ ಮನೆಯಲ್ಲಿ ಆರಾಮಾಗಿ ಬಂದು 1 ಅವರ್ ಕೂತಿರ್ತಾರೆ ಆಫೀಸ್ ಅಲ್ಲಿ, ಕೂತ್ಕೊಂಡು ಕೆಲಸ ಮಾಡಿ ಹೋಗ್ಬಿಡ್ತಾರೆ, ಒಂದ್ ಅಕೌಂಟ್ ಹ್ಯಾಂಡಲ್ ಮಾಡ್ತಾರೆ. ತುಂಬಾ ಈಸಿಯಾಗಿ ಮಾಡ್ಬೋದು, ಕಡಿಮೆ ಅಂದ್ರೂ 15,000 ರೂಪಾಯಿ ಆರಾಮಾಗಿ ಸಿಗುತ್ತೆ. ಓಕೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ವೆಬ್ಸೈಟ್ 1 ಲಕ್ಷ 1 ಕೋಟಿ ಅಥವಾ 15 ಕೋಟಿ 10 ಕೋಟಿ ಏನೇನೋ ನಂಬರ್ ಬರ್ತದೆ ಏನಾದ್ರು ಹುಡ್ಕಾಡಿದ್ರು, ಅಷ್ಟೆಲ್ಲ ಮಾಡಿರ್ಬೇಕಾದ್ರೆ ನಂದೇ ಯಾಕೆ ಮೇಲ್ ಬರ್ಬೇಕು, ನಂದೇ ಯಾಕೆ ನೋಡ್ತಾರೆ ಜನ? ಓಕೆ, ಸೊ ನಮ್ಮ ವೆಬ್ಸೈಟ್ ನ ನೋಡ್ಬೇಕು ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಕಾಣಿಸ್ಬೇಕು, ಗೂಗಲ್ ಫಸ್ಟ್ ಪೇಜ್ ಅಲ್ಲಿ ಹಂಗ ಕಾಣಿಸ್ಬೇಕು ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಒಂದು ಡೊಮೈನ್ ಇದೆ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು. ಈ ಎಲ್ಲವನ್ನು ಕಲಿತು ಎಲ್ಲದರಲ್ಲೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಯಾವ್ದಾದ್ರೂ ಒಂದ್ರಲ್ಲಿ ಕೆಲಸ ಮಾಡಿ ಸಾಕು, ಆದ್ರೆ ಎಲ್ಲದರದ್ದು ನಾಲೆಜ್ ಇರ್ಬೇಕು. ಯಾಕಂದ್ರೆ ಒಂದನ್ನ ಬಿಟ್ಟು ಇನ್ನೊಂದು ಕೆಲಸ ಮಾಡಲ್ಲ, ಬರೀ ಒಂದನ್ನೇ ಕಲ್ತ್ರೆ ಮಿಕ್ಕಿರೋ ಎಲ್ಲಾನು ಬಿಟ್ಬಿಟ್ರೆ ಆಟೋಮೆಟಿಕಲಿ ಫೇಲ್ ಆಗ್ತಾರೆ. ಸಾಕಷ್ಟು ಜನ ಬರೀ ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ಕೊಡ್ತಿರ್ತಾರೆ, ಸಾಕಷ್ಟು ಜನ ಬರೀ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗೇ ಕೊಡ್ತಿರ್ತಾರೆ, ದುಡ್ಡು ಹೆಂಗ್ ಮಾಡಿದ್ರೆ ಏನ್ ಕೆಲಸ ಮಾಡ್ತೀರಾ? ಸೊ ಅದಕ್ಕೋಸ್ಕರನೇ ಕಂಪ್ಲೀಟ್ ಆಗಿ ದುಡ್ಡು ಮಾಡೋವರೆಗೂ ಏನೇನು ಬೇಕಲ್ಲ ಅದೆಲ್ಲ ಇಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇಮೇಲ್ ಮಾರ್ಕೆಟಿಂಗ್ ಕೊಡ್ತಾ ಇದ್ದೀನಿ, ಮಾರ್ಕೆಟಿಂಗ್ ಆಟೋಮೇಷನ್ ಸಿಗುತ್ತೆ, ಗೂಗಲ್ ಅನಾಲಿಟಿಕ್ಸ್, ನಿಮ್ಮ ವೆಬ್ಸೈಟ್ ಮೇಲೆ ಯಾರು ಬರ್ತಿದ್ದಾರೆ, ಎಷ್ಟೊತ್ತಿಗೆ ಬರ್ತಿದ್ದಾರೆ, ಅವ್ರ ಏಜ್ ಏನು, ಯಾವ ಏರಿಯಾದಿಂದ ಬರ್ತಿದ್ದಾರೆ, ಯಾವ ದೇಶದಿಂದ ಬರ್ತಿದ್ದಾರೆ, ಇದೆಲ್ಲ ಟ್ರ್ಯಾಕ್ ಮಾಡ್ತಾರೆ. ಗೂಗಲ್ ಆಡ್ಸೆನ್ಸ್, ಆವಾಗಲೇ ನಾವು ಒಂದು ಆರ್ಟಿಕಲ್ ನೋಡ್ಬೇಕಾದ್ರೆ ಆಡ್ಗಳು ಬಂದಿತ್ತಲ್ಲ, ಆ ಆಡ್ಸ್ಗಳು ಬರಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ನಮ್ಮ ಬ್ಲಾಗ್ ಅಲ್ಲಿ ಗೂಗಲ್ ಅವ್ರ ಆಡ್ ನ ಪಬ್ಲಿಷ್ ಮಾಡಿದ್ರೆ ಗೂಗಲ್ ಅವ್ರು ನಮಗೆ ದುಡ್ಡು ಕೊಡ್ತಾರೆ. ಹಂಗ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದು ಕೂಡ ಇದರಲ್ಲಿ ಕಲಿತಾ ಇದ್ರು. ಪ್ಲಸ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಸಾಮಾನ್ಯವಾಗಿ ಅಮೂಲ್ ಐಸ್ ಕ್ರೀಮ್ ಅಂತ ಎಕ್ಸಾಂಪಲ್ ನೋಡೋಣ, ಡೈರಿ ಮಿಲ್ಕ್ ಎಕ್ಸಾಂಪಲ್ ನೋಡೋಣ. ಇವಾಗ ಅದರ ಡಿಸ್ಟ್ರಿಬ್ಯೂಟರ್ಶಿಪ್ ನೀವು ತಗೋಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಫ್ರಾಂಚೈಸಿ ಫೀ ಕೊಡ್ಬೇಕು, ಅದ್ 40,000 50,000 ಎಷ್ಟು ಇದೆ ಅಂತ ಅಷ್ಟು ಕೊಟ್ರಿ, ಅಥವಾ 1 ಲಕ್ಷ ಇದೆ ಎಷ್ಟಿದೆ ಅಷ್ಟು ಫ್ರಾಂಚೈಸಿ ಫೀ ಕೊಡ್ತೀರಾ, ಆವಾಗ ಅವ್ರೇನ್ ಮಾಡ್ತಾರೆ ಅದ್ರ ಪ್ರಾಡಕ್ಟ್ ನಿಮಗೆ ಕೊಡ್ತಾರೆ, ನೀವು ಅದನ್ನ ಸೆಲ್ ಮಾಡ್ಬೇಕು, ದುಡ್ಡು ಕೊಡ್ಬೇಕು, ಆ ಪ್ರಾಡಕ್ಟ್ ತಗೊಂಡು ಬರ್ಬೇಕು, ಅದನ್ನ ಸೇಲ್ ಮಾಡೋದಕ್ಕೆ ನಿಮ್ಮ ಅಂಗಡಿನ ಓಪನ್ ಮಾಡ್ಕೋಬೇಕು, ಅಂಗಡಿಗೂ ಬಾಡಿಗೆ ಕೊಡ್ಬೇಕು, ಅದನ್ನ ಸೇಲ್ ಮಾಡಿ ಆದ್ಮೇಲೆ ಎಷ್ಟು ಲಾಸ್ ಆಗಿರುತ್ತೆ? ಲಾಸ್ ಅಂದ್ರೆ ಏನು? ಯಾವುದೇ ಒಂದು ಗೂಡು ತಗೊಳ್ಳಿ ಅದ್ರಲ್ಲಿ ಏನಾದ್ರೂ ಒಂದು ಕೆಟ್ಟಿರುತ್ತೆ ಅಥವಾ ಮುರಿದಿರುತ್ತೆ, ಏನಾದ್ರೂ ಒಂದಾಗಿರುತ್ತೆ, ಆ ಲಾಸ್ ತೆಗೆದ್ಬಿಟ್ಟು ಎಲ್ಲಾ ಹಮಾಲಿ ಮಾಡಿ ಆಮೇಲೆ ಉಳಿದಿರೋ ದುಡ್ಡಲ್ಲಿ ನಿಮ್ಮ ಪ್ರಾಫಿಟ್ ಅಂತ ಎಷ್ಟು ಬೀಳುತ್ತೆ ಅದು ನಿಮ್ದು, ರೈಟ್? ಇಲ್ಲ, ಹಂಗಾಗಲ್ಲ. ಇಲ್ಲಿ ನೀವು ಯಾವುದಕ್ಕೂ ಕೈ ಹಚ್ಚಲ್ಲ, ಯಾವ್ದ್ರಲ್ಲೂ 1 ರೂಪಾಯಿ ಇನ್ವೆಸ್ಟ್ ಮಾಡಲ್ಲ. ನೀವೇನ್ ಮಾಡ್ತೀರಾ, ನಿಮ್ಮ ಹತ್ರ ಏನ್ ಇಂಟ್ರೆಸ್ಟ್ ಇದೆ, ಏನ್ ನಾಲೆಜ್ ಇದೆ, ಅದ್ರ ಬಗ್ಗೆ ಮಾತ್ರ ಕೆಲಸ ಮಾಡ್ತೀರಾ. ಅದನ್ನ ಇಷ್ಟಪಡೋ ಜನ ನಿಮ್ಮವರೆಗೂ ಬರ್ತಿರ್ತಾರೆ. ಒಂದು ಲೆವೆಲ್ ಅಲ್ಲಿ ಸಾಕಷ್ಟು ಜನ ಬರೋದಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇವಾಗ ಕೃಷಿ ಎಕ್ಸ್ಪೋರ್ಟ್ ಬಗ್ಗೆ ನೀವು ಬರಿತಾ ಇದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋ ಜನ ನಿಮ್ಮನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ 10,000 ಜನ ನಿಮ್ಮ ಹತ್ರ ಬರ್ತಾ ಇದಾರೆ ಅಂದ್ರೆ ನನ್ನ ಹತ್ರ ಒಂದು ಪೆಸ್ಟಿಸೈಡ್ ಇದೆ, ರಾಸಾಯನಿಕ ಗೊಬ್ಬರ ಇದೆ, ಅಥವಾ ಎರೆಹುಳು ಗೊಬ್ಬರ ಇದೆ, ಅದನ್ನ ನಾನು ಇವಾಗ ಮಾರ್ಕೆಟ್ ಮಾಡ್ಬೇಕು, ಎಲ್ಲಿ ಮಾಡ್ಲಿ ನಾನು? ನನಗೆ ನಿಮ್ಮ ಬ್ಲಾಗ್ ತುಂಬಾ ಸೂಕ್ತ, ಯಾಕಂದ್ರೆ ನಿಮ್ಮ ಬ್ಲಾಗ್ ಅಲ್ಲಿ ಕೃಷಿಗೆ ಸಂಬಂಧಪಟ್ಟ ಜನ ಮಾತ್ರ ಬರ್ತಿದ್ದಾರೆ, ಆವಾಗ ಆಟೋಮೆಟಿಕಲಿ ನಾನು ಅದನ್ನ ನಿಮ್ಮ ಬ್ಲಾಗ್ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ನನಗೆ ಬಿಸ್ನೆಸ್ ಜಾಸ್ತಿ ಸಿಗೋ ಸಾಧ್ಯತೆಗಳಿರು, ರೈಟ್? ಸೊ ಹಂಗಾಗಿ ಈ ತರ ನೀವೇನಾದ್ರೂ ನನ್ನ ಅಫಿಲಿಯೇಟ್ ಆಗಿ ಅಲ್ಲಿ ಲಿಂಕ್ ಕೊಟ್ರೆ ಸಾಕು, ಬ್ಲಾಗ್ ಒಂದೇ ಸಲ ಬರ್ತಿರ್ತೀರ, ಯಾರ್ಯಾರು ಬರ್ತಾರೆ, ಎಷ್ಟು ಸಲ ಬರ್ತಾರೆ, ಎಷ್ಟು ಸಲ ಅದನ್ನ ಓದ್ತಾರೆ, ಕ್ಲಿಕ್ ಮಾಡಿ ಅದ್ರ ಎಷ್ಟು ಸಲ ಪರ್ಚೇಸ್ ಮಾಡ್ತಾರೆ, ನಿಮಗೆ ಅಷ್ಟು ಸಲ ಅದ್ರ ಮೇಲೆ ಕಮಿಷನ್ ಸಿಗುತ್ತೆ, ತುಂಬಾ ಹೆವಿ ಅಮೌಂಟ್ ಸಿಗುತ್ತೆ. ಓಕೆ, ಜನವರಿಯಿಂದ ಹಿಡಿದು ಜುಲೈವರೆಗೂ 2021 ಜನವರಿಯಿಂದ 2021 ಜುಲೈವರೆಗೆ ನನ್ನ ಅಫಿಲಿಯೇಟ್ ಇನ್ಕಮ್ ಬಂದು 2,70,000 ರೂಪಾಯಿ ಇದೆ. ನಾನು ಮಾಡ್ತಾ ಇರೋ ಕೆಲಸ ಬಿಟ್ಟು ಹೇಳ್ತಾ ಇದ್ದೀನಿ,
270,000 ಬರೀ ಅಫಿಲಿಯೇಟ್ ಇನ್ಕಮ್ ಇದೆ. ಓಕೆ, ಯಾರಾದ್ರೂ ಈ ಎಲ್ಲಾ ಕೋರ್ಸ್ ಗಳನ್ನ ಒಂದೊಂದಾಗಿ ನನ್ನ ಕಡೆಯಿಂದ ತಗೋತೀನಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 47,992 ರುಪೀಸ್ ಆಗುತ್ತೆ. ಓಕೆ, ಬಟ್ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಕೊರೋನಾದಲ್ಲಿ ಇದನ್ನ ಆಸ್ ಅ ಒಂದೊಂದಾಗಿ ತೊಂದ್ರೆ ಯಾರಿಗೂ ಯೂಸ್ ಆಗಲ್ಲ, ಆಮೇಲೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಬಂಡಲ್ ಮಾಡಿ ನಾನು ಅರೌಂಡ್ 25,000 ರುಪೀಸ್ ಕೊಡ್ತಾ ಇದ್ದೆ, 24,990 ಕೊಡ್ತಾ ಇದ್ದೆ. ಇವಾಗ ನೀವು ನಿಮಗೆ 47,000 ಕೊಡೋ ಅವಶ್ಯಕತೆ ಇಲ್ಲ, 24,997 ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಎಷ್ಟಿದೆ ಫೀಸ್ ಅಂತ ಹೇಳೋದಕ್ಕಿಂತ ಮುಂಚೆ ಇಲ್ಲೊಂದು ಗೇಮ್ ಚೇಂಜರ್ ಇದೆ. ಅದೇನಂದ್ರೆ ಸಾಕಷ್ಟು ಜನಕ್ಕೆ ಇನ್ನೂ ಡೌಟ್ ಇರುತ್ತೆ, ಇಷ್ಟೆಲ್ಲ ತಿಳ್ಕೊಂಡ್ಮೇಲೂ ನಾನು ವೆಬ್ಸೈಟ್ ಮಾಡಿದ್ರೆ ಯಾವ್ದ್ರ ಮೇಲೆ ಮಾಡ್ಬೇಕು, ನನಗೆ ಇಂಟ್ರೆಸ್ಟ್ ಯಾವ್ದ್ರಲ್ಲಿದೆ, ನನಗೆ ಕೇಕ್ ಮಾಡೋದಕ್ಕೂ ಬರುತ್ತೆ, ನನಗೆ ಮೆಹಂದಿ ಬಿಡಿಸೋದಕ್ಕೂ ಬರುತ್ತೆ, ನನಗೆ ಹೆಣಿಕೆಯನ್ನು ಬರುತ್ತೆ, ನನಗೆ ಅಡಿಗೆ ಮಾಡೋದಕ್ಕೂ ಬರುತ್ತೆ, ನನಗೆ ಇತಿಹಾಸದಲ್ಲೂ ಇಂಟ್ರೆಸ್ಟ್ ಇದೆ, ನನಗೆ ಟ್ರಾವೆಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಪೇರೆಂಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನನಗೆ ಎಲ್ಲದರಲ್ಲೂ ಚೆನ್ನಾಗಿದೆ. ಇರ್ತಾರೆ ಕೆಲವರು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಿರ್ತಾರೆ ಜನ, ಅವ್ರಿಗೆ ಆಲ್ರೌಂಡರ್ ಅಂತ ಇರ್ತಾರೆ. ಆದ್ರೂ ಕೂಡ ಯಾವ್ದ್ರಲ್ಲಿ ಮಾಡಿದ್ರೆ ನಾನು ಮುಂದೆ ಹೋಗ್ಬೋದು ಅಂತ ಗೊತ್ತಿರಲ್ಲ, ಕ್ಲಾರಿಟಿ ಇರಲ್ಲ. ಯಾರ ಹತ್ರ ಒಂದೇ ಆಪ್ಷನ್ ಇರುತ್ತೆ ಅವ್ರು ಅದನ್ನೇ ಹಿಡ್ಕೋತಾರೆ, ಆದ್ರೆ ಯಾರ ಹತ್ರ ಸಾಕಷ್ಟು ಆಪ್ಷನ್ ಇರುತ್ತಲ್ಲ ಅವ್ರಿಗೆ ಗೊತ್ತಾಗಲ್ಲ ನಾನು ಯಾವ್ದ್ರಲ್ಲಿ ಮಾಡ್ಬೇಕು ಅಂತ, ಅಥವಾ ಎಲ್ಲ ಮಾಡ್ಬೋದಾ ಎಲ್ರು ಬರ್ತಾರ ಅಂತ ಯೋಚನೆ ಮಾಡ್ತಾರೆ, ಹಂಗಾಗಲ್ಲ. ಓಕೆ, ಸೊ ಈ ಗೊಂದಲನ ದೂರ ಮಾಡೋದಕ್ಕೆ ಅಂತಾನೆ ನಾನೇನ್ ಮಾಡಿದ್ದೀನಿ, ನಾನೊಂದು ಕರಿಯರ್ ಬ್ರೆತ್ ಫಾರ್ಮುಲಾ ಅಂತ ಒಂದು ಕೋರ್ಸ್ ಇದೆ. ಈ ಕೋರ್ಸ್ ನ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಇದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಂಬಂಧನೇ ಇಲ್ಲ, ನಾನು ಕೊಡ್ಲೇಬಾರ್ದು ಇದನ್ನ. ನೀವು ಎಲ್ಲಾದ್ರೂ ಹೋಗಿ ಡಿಜಿಟಲ್ ಮಾರ್ಕೆಟಿಂಗ್ ನ ತಗೊಂಡ್ ನೋಡಿ, ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನ ಕೊಟ್ಟು ಬಿಟ್ಬಿಡ್ತಾರೆ ಅಷ್ಟೇ. ನಿಮ್ ಮೆಂಟಾಲಿಟಿ ಏನಿದೆ, ನೀವು ಏನ್ ಚೂಸ್ ಮಾಡ್ತೀರಾ, ಅವ್ರಿಗೆ ಸಂಬಂಧ ಇಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಪ್ರೊಸೆಸ್ ಹೇಳ್ಕೊಡ್ತಿದ್ರೆ ಅಷ್ಟ ನೀವು ಕೊಟ್ಟಿರೋ ದುಡ್ಡಿಗೆ ಇಷ್ಟೇ ಬರೋದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನನ್ನ ಕನ್ಸರ್ನ್ ಅದಲ್ಲ, ಡಿಜಿಟಲ್ ಮಾರ್ಕೆಟಿಂಗ್ ಕಲಿಸೋದು ನನ್ನ ಕನ್ಸರ್ನ್ ಅಲ್ಲ. ನೀವು ದುಡ್ಡು ಮಾಡೋವರೆಗೂ ನೀವು ಖುಷಿಯಾಗಿರ್ಬೇಕು, ಅಲ್ಲಿಂದ ಮುಂದೆ ನೀವು ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಕನ್ಸರ್ನ್. ಹಂಗಾಗಿ ನಿಮ್ಗೆ ಆ ಕ್ಲಾರಿಟಿ ಬಂದ್ರೆ ಮಾತ್ರ ನೀವು ಮಾಡೋ ಕೆಲಸನ ಎಂಜಾಯ್ ಮಾಡ್ತೀರಾ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಕರಿಯರ್ ಬ್ರೆತ್ ಫಾರ್ಮುಲಾ ಅನ್ನೋ ಕೋರ್ಸ್ನ ನಾನು ಇದ್ರ ಜೊತೆ ಕೊಡ್ತಾ ಇದ್ದೀನಿ. ಪ್ಲಸ್ ನೀವೇನಾದರೂ ಇಂಟರ್ವ್ಯೂ ಕೊಟ್ಟು ನಾನು ಮನೇಲೇ ಕೂತ್ಕೊಂಡು ಕೆಲಸ ಮಾಡೋ ಥರ ಜಾಬ್ ಸಿಗಬೇಕು ಅಂದರೆ ನೀವು ಇಂಟರ್ವ್ಯೂ ಕೊಡೋಕ್ಕೂ ಕೂಡ ಸೈಕಾಲಜಿ ಆಫ್ ಇಂಟರ್ವ್ಯೂ ಅಂತ ಒಂದು ಕೋರ್ಸ್ ಇದೆ, ಅದನ್ನು ಕೂಡ ಕೊಡ್ತಾ ಇದ್ದೀನಿ. ಯಾರಾದರೂ ಈ ಎರಡು ಕೋರ್ಸ್ಗಳನ್ನ ನನ್ನಿಂದ ಸಪ್ರೇಟ್ ಆಗಿ ಇದನ್ನು ಒಂದೇ ಕೋರ್ಸ್ ಓದಿ ನನಗೆ ಬೇರೆ ಯಾವುದು ಬೇಕಾಗಿಲ್ಲ ಅಂತಂದ್ರೆ ಅರೌಂಡ್ 8,000 ರುಪೀಸ್ ಮತ್ತೆ 5,000 ರುಪೀಸ್ ಇದೆ. ಬಟ್ ಇವಾಗ ನಾನು ಇದನ್ನ ಡಿಜಿಟಲ್ ಮಾರ್ಕೆಟಿಂಗ್ನ ಯಾರು ತಗೋತಾ ಇದ್ರೆ ಅವ್ರಿಗೆ ಇದನ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಓಕೆ, ಸೇಲ್ಸ್ ಎಕ್ಸಲರೇಟರ್ ಅಂತ ಇನ್ನೊಂದಿದೆ. ದಿಸ್ ಇಸ್ ಮಸ್ಟ್ ಫಾರ್ ಎವ್ರಿ ಬಿಸ್ನೆಸ್ ಮ್ಯಾನ್, ಯಾಕಂದ್ರೆ ವಿಡಿಯೋ ಮೇಕಿಂಗ್ ಮಾಸ್ಟರ್ ಅಂತ ಒಂದು ಕೋರ್ಸ್ ಇದೆ. ಅದು ಮ್ಯಾಕ್ಸಿಮಮ್ ಜನ ಇವತ್ತು ವಿಡಿಯೋಗಳನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ, ಎಸ್ಪೆಷಲಿ ಫೋಟೋಗ್ರಾಫಿ ಅಥವಾ ಕೇಕ್ ಮೇಕಿಂಗ್ ಅಥವಾ ಮ್ಯಾಕ್ಸಿಮಮ್ ಇದರಲ್ಲಿ ವಿಡಿಯೋಗಳನ್ನ ತುಂಬಾನೇ ಇಷ್ಟಪಡ್ತಾರೆ. ಸೊ ಈ ವಿಡಿಯೋನ ಯಾವ ತರ ಮಾಡ್ಬೇಕು, ಕ್ಯಾಮ್ರಾ ಮುಂದೆ ಬರ್ದೇನೆ ನಾನು ಕಲಿಸ್ಬೇಕು ಅಂದ್ರೆ ಯಾವ ತರ ಕಲಿಸ್ಬೇಕು, ನಾನು ಆನ್ಲೈನ್ ಅಲ್ಲಿ ಟ್ಯೂಷನ್ಸ್ ತಗೋಬೇಕು ಅಂದ್ರೆ ಯಾವ ತರ ತಗೋಬೇಕು, ಈ ತರ ಎಲ್ಲ ಸಾಕಷ್ಟು ಗೊಂದಲಗಳಿರುತ್ತೆ. ಓಕೆ, ವಿಡಿಯೋ ಮೇಕಿಂಗ್ ಮಾಸ್ಟರ್ ನಲ್ಲಿ ಇದೆಲ್ಲ ಕಲಿತಾ ಹೋಗ್ತೀರಾ. ಇದು ಆಪ್ಷನ್ ಇದೆ, ಯಾರಿಗೆ ಅವಶ್ಯಕತೆ ಇದ್ರೆ ಅವ್ರು ಮಾತ್ರ ತಗೋತಾರೆ, ಯಾರಿಗೆ ಅವಶ್ಯಕತೆ ಇಲ್ವೋ ಅದು ಅವ್ರು ಬಿಟ್ಟಿರ್ತಾರೆ. ಬಟ್ ದಿಸ್ ಇಸ್ ನಾಟ್ ಕಂಪ್ಲೀಟ್ಲಿ ಫ್ರೀ. ಡಿಜಿಟಲ್ ಮಾರ್ಕೆಟಿಂಗ್ ನ ತಗೊಂಡು ಯಾರಾದ್ರೂ ಇದನ್ನ ತಗೋತೀನಿ ಅಂದ್ರೆ ಇದನ್ನ ಬರೀ ವಿಡಿಯೋ ಮೇಕಿಂಗ್ ಮಾಸ್ಟರ್ 24,997 ಇದೆ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ನ ತಗೊಂಡು ಅದ್ರ ಜೊತೆಗೆ ಇದನ್ನು ತಗೋತೀನಿ ಅಂದ್ರೆ ಇದನ್ನ 50% ಆಫ್ ಮಾಡಿ ಕೊಡ್ತಾ ಇದ್ದೀನಿ, ಅದ್ರ ಜೊತೆಗೆ ಕ್ಲಬ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ನಾವು ಕೋರ್ಸ್ ಹೆಂಗ್ ಡೆಲಿವರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ, ಎಲ್ಲ ರೆಕಾರ್ಡೆಡ್ ವಿಡಿಯೋಸ್ ಇದೆ, ನನ್ನ ಆನ್ಲೈನ್ ಸ್ಕೂಲ್ ಅಲ್ಲಿ ಹಾಕಿಟ್ಟಿದ್ದೀನಿ, ನೀವು ಮೊಬೈಲ್ ಇಂದ ಕೂಡ ಇದನ್ನ ಆಕ್ಸೆಸ್ ಮಾಡ್ಕೋಬಹುದು. ಯಾವ ಸ್ಥಳದಲ್ಲಿ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಲ್ಲೇ ಟ್ರಾವೆಲ್ ಮಾಡ್ತಾ ಇದ್ರು ಕೂಡ ಇದನ್ನ ನೋಡ್ಕೊಂಡು ಆರಾಮಾಗಿ ನೀವು ನಿಮ್ಮ ಟೈಮ್ನ ಯುಟಿಲೈಸ್ ಮಾಡ್ಕೋಬಹುದು. ವಾರದಲ್ಲಿ 2 ಲೈವ್ ಡೌಟ್ಲಿಂಗ್ ಸೆಷನ್ಸ್ ನ ತಗೋತಾ ಇದ್ವಿ ಮೊದಲು, ಇವಾಗ ಸ್ಟೂಡೆಂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗಿದ್ದಾರೆ, ಜಾಸ್ತಿ ಅಂದ್ರೆ 20 ಜನ ಜಾಸ್ತಿ ಆಗಿದ್ದಾರೆ ಅಷ್ಟೇ. ಅದಕ್ಕೆ ನಾವೇನ್ ಮಾಡಿದೀವಿ ಗೊತ್ತಾ, 5 ಲೈವ್ ಡೌಟ್ಲಿಂಗ್ ಸೆಷನ್ ನ ಕಂಡಕ್ಟ್ ಮಾಡೋದಕ್ಕೆ ಶುರು ಮಾಡಿದೀವಿ. ಯಾಕಂದ್ರೆ ನಮ್ಮ ಕನ್ಸರ್ನ್ ಇರೋದು ಸಿಲೆಬಸ್ ಮುಗಿಸೋದಾಗ್ಲಿ ಅಥವಾ ಎಷ್ಟು ಜನ ಬಂದಿದ್ದಾರೆ ಏನಾದ್ರೂ ಒಂದು ಹೇಳಿ ಕಳ್ಸೋದಾಗ್ಲಿ ಅಂತ, ಯಾರ್ಯಾರು ಬಂದಿದ್ದಾರೆ ಅವ್ರೆಲ್ಲರೂ ತಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಉದ್ದೇಶ. ಹಂಗಾಗಿ ವಾರದಲ್ಲಿ 5 ಲೈವ್ ಡೌಟ್ಲಿಂಗ್ ಸೆಷನ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. 5 ಮಾಡಿರೋದ್ರಿಂದ ಡೈಲಿ ಬರೋರ್ ಸಂಖ್ಯೆನೂ ಕಡಿಮೆ ಇರುತ್ತೆ, ಆಮೇಲೆ ಯಾರು ಬಂದಿರ್ತಾರೆ ಆರಾಮಾಗಿ ಅವ್ರ ಡೌಟ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಸಾಕಷ್ಟು ಜನಕ್ಕೆ ಇವಾಗ ತುಂಬಾ ಸ್ಪೀಡ್ ಆಗಿ ಕಲಿಯೋದಕ್ಕೆ ಆಗ್ತಿರಲ್ಲ, ಅವ್ರಿಗೆ ಟೈಮ್ ಬೇಕಾಗುತ್ತೆ, ಅವಾಗ ಮಿಕ್ಕವ್ರಿಗೆ ಬೋರ್ ಆಗೋ ಚಾನ್ಸೇ ಇಲ್ಲ, ಯಾಕಂದ್ರೆ ಒಬ್ಬರಿಗೆ ಏನ್ ಡೌಟ್ ಬಂದಿರುತ್ತೆ ಮಿಕ್ಕವ್ರಿಗೂ ಅದೇ ಬಂದಿರುತ್ತೆ, ಪಾಸಿಬಿಲಿಟಿ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ಹಂಗಾಗಿ ಆರಾಮಾಗಿ ಡೌಟ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ವೀಕ್ಲಿ 1 ಮಾಸ್ಟರ್ ಮೈಂಡ್ ಮೀಟ್, ಈ ವಾರದಲ್ಲಿ 5 ಡೌಟ್ ಕ್ಲಿಯರಿಂಗ್ ಸೆಷನ್ಗಳನ್ನ ಬಿಟ್ಟು
ವಾರದಲ್ಲಿ ಒಂದು ಮಾಸ್ಟರ್ ಮೈಂಡ್ ಮೀಟ್ ನ ಕಂಡಕ್ಟ್ ಮಾಡ್ತಾ ಇದ್ವಿ. ಈ ಮಾಸ್ಟರ್ ಮೈಂಡ್ ಮೀಟ್ ಅಲ್ಲಿ ಫಸ್ಟ್ ಬ್ಯಾಚ್ ಇಂದ ಹಿಡಿದು ಇಲ್ಲಿವರೆಗೂ ಮತ್ತೆ ಇನ್ ಮುಂದೆ ಯಾರು ಜಾಯ್ನ್ ಆಗ್ತಾರೆ ಅವರು ಕೂಡ ಜಾಯ್ನ್ ಆಗ್ತಿರ್ತಾರೆ ಈ ಮಾಸ್ಟರ್ ಮೈಂಡ್ ಮೀಟ್ಗೆ. ಅಂದ್ರೆ ಇಲ್ಲಿಗೆ ಒಟ್ಟಾರೆ ವಾರದಲ್ಲಿ 6 ದಿನ ನಾವು ಕನೆಕ್ಟ್ ಆಗ್ತೀವಿ. ಈ 6ನೇ ದಿನ ವಾರದ ಈ ಮಾಸ್ಟರ್ ಮೈಂಡ್ ಮೀಟ್ ಅಲ್ಲಿ ಸಕ್ಸಸ್ ಸ್ಟೋರೀಸ್ ಗಳನ್ನ ಡಿಸ್ಕಸ್ ಮಾಡ್ತೀವಿ, ಮೈಂಡ್ ಸೆಟ್ ಬಗ್ಗೆ ಮಾತಾಡ್ತೀವಿ. ನಿಮಗೇನಾದ್ರು ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಆಮೇಲೆ ಇರೋ ಜನರ ಜೊತೆ ನೆಟ್ವರ್ಕ್ ಮಾಡಿಕೊಂಡು ನಿಮ್ಮ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಿಕೊಂಡು ಒಟ್ಟಿಗೆ ಕಲಿತು ಒಟ್ಟಿಗೆ ಬೆಳೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಪ್ರಾಕ್ಟಿಕಲ್ ಅಸೈನ್ಮೆಂಟ್ಸ್ ಅಂಡ್ ರಿವ್ಯೂಸ್ ಟು ಹೆಲ್ಪ್ ಯು ಗ್ರೋ. ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ, ಸಾಮಾನ್ಯವಾಗಿ ಆನ್ಲೈನ್ ಅಲ್ಲಿ ಕೋರ್ಸ್ ನ ತಗೊಂಡ್ಬಿಟ್ರೆ ಮುಗಿತು, ಯಾರು ವಾಪಸ್ ಕೇಳಲ್ಲ. ಬಟ್ ನಾವಿಲ್ಲಿ ಹಂಗೆ ಮಾಡ್ತಾ ಇಲ್ಲ. ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನ ಯಾವ ಲೆವೆಲ್ಗೆ ತಗೊಂಡ್ ಬಂದಿದ್ದೀರಾ, ಅದ್ರಲ್ಲಿ ಏನಾದ್ರೂ ಹೆಲ್ಪ್ ಬೇಕಾ, ಅದನ್ನ ರಿವ್ಯೂ ಮಾಡಿಬಿಟ್ಟು ನೀವು ಮಾಡಿರೋ ಸರಿಯಾಗಿದೆಯಾ ಇಲ್ವಾ, ಅದ್ರಲ್ಲಿ ಏನೇನು ಇಂಪ್ರೂವ್ ಮಾಡ್ಬೇಕು ಅನ್ನೋದನ್ನ ಫೀಡ್ಬ್ಯಾಕ್ ಕೊಟ್ಟು ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾರ ಮಾಡ್ತಾ ಇರ್ತೀವಿ. ಓಕೆ, ಸೊ ಕೋರ್ಸ್ ಈ ತರ ಡೆಲಿವರ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಅರ್ಥ ಆಯ್ತು. ಇಡೀ ಜಗತ್ತೇ ಚೇಂಜ್ ಆಗ್ತಾ ಇದೆ, ಇಡೀ ಜಗತ್ತೇ ಡಿಜಿಟಲ್ ಮಾರ್ಕೆಟಿಂಗ್ ಕಡೆ ತಿರುಗಿ ನೋಡ್ತಾ ಇದೆ. ನಾನು ಮಾತ್ರ ಹಳೆಯದಕ್ಕೆ ಅಂಟ್ಕೊಂಡು ಕೂರ್ತೀನಿ, ಹಳೆಯದಕ್ಕೆ ಜೋತ್ ಬೀಳ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಬೆಲೆನ ತರ್ತೀರ. ಅದಕ್ಕೆ ಕಾಸ್ಟ್ ಆಫ್ ಇಗ್ನೋರೆನ್ಸ್ ಅಂತಾರೆ. ಗೊತ್ತಿಲ್ಲದೇನೆ ತಪ್ಪು ಮಾಡೋದು ಓಕೆ, ಒಂದು ಲೆವೆಲ್ಗೆ ಗೊತ್ತಿಲ್ಲ ಅದಕ್ಕೆ ಮಾಡಿಲ್ಲ ಅಂತ ಹೇಳ್ಬೋದು. ಗೊತ್ತಾದ್ಮೇಲೆ ಪೋಸ್ಟ್ ಮಾಡ್ತೀವಲ್ಲ, ದಾಟ್ ಈಸ್ ವೆರಿ ಸ್ಕೇರಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಿಮ್ಮ ಹತ್ರ ಫೋನ್ ಕವರ್ ಡಿಸೈನ್ ಮಾಡೋ ಒಂದು ಬಿಸ್ನೆಸ್ ಇದೆ ಅನ್ಕೊಳ್ಳಿ. ಓಕೆ, ಇವಾಗ ಬೇರೆ ಯಾರಿಗಾದ್ರೂ ಅದು ಬೇಕಾಗಿದೆ, ಕಸ್ಟಮರ್ಸ್ ಇದ್ದಾರೆ, ಆದ್ರೆ ನಿಮ್ಮ ಹತ್ರ ಇದೆ ಅಂತ ಗೊತ್ತಿಲ್ಲ, ಅವ್ರು ನಿಲ್ತಾರ ಇಲ್ಲ? ಅವ್ರಿಗೆ ಮಾತ್ರ ಬೇಕೇ ಬೇಕು, ಯಾರ ಹತ್ರ ಇದೆ ಅವ್ರು ಅವ್ರ ಹತ್ರ ರೀಚ್ ಆದ್ರೆ ತಗೊಂಡು ಹೋಗ್ಬಿಡ್ತಾರೆ. ಸಿಮಿಲರ್ಲಿ ನಿಮ್ಮ ಹತ್ರ ಏನೇ ನಾಲೆಜ್ ಇರಲಿ, ಟ್ಯಾಲೆಂಟ್ ಇರಲಿ, ಅಥವಾ ಪ್ರಾಡಕ್ಟ್ ಇರಲಿ, ಸರ್ವಿಸ್ ಇರಲಿ, ಅದನ್ನ ನೀವು ಅವ್ರವ್ರಿಗೂ ತಗೊಂಡು ಹೋಗದೆ ಇದ್ರೆ ನಿಮ್ ಬಿಸ್ನೆಸ್ ಹೋಯ್ತು. ದಟ್ ಈಸ್ ಅ ಲಾಸ್ ಫಾರ್ ಯು, ರೈಟ್? ಕೊಟ್ಟಿದ್ರೆ ನಿಮ್ಗೆ ಲಾಭ ಆಗಿರೋದು, ಬಟ್ ನಿಮಗೆ ಬರ್ದೇ ಇದ್ರೆ ಅದು ಲಾಸ್, ರೈಟ್? ಸೊ ಇವಾಗ ಕಾಸ್ಟ್ ಆಫ್ ಇಗ್ನೋರೆನ್ಸ್, ಅದಕ್ಕೇನೆ ಕಾಸ್ಟ್ ಆಫ್ ಇಗ್ನೋರೆನ್ಸ್ ಅಂತ. ಒಂದು ಫಾರ್ಮುಲಾ ಪ್ರಕಾರ ಹೇಳಬೇಕು ಅಂದ್ರೆ, ಎಕ್ಸ್ಪೆಕ್ಟೆಡ್ ಅರ್ನಿಂಗ್ ಮೈನಸ್ ಕರೆಂಟ್ ಅರ್ನಿಂಗ್ ಈಕ್ವಲ್ ಟು ಕಾಸ್ಟ್. ನಿಮಗೆ 10 ಲಕ್ಷ ಸಂಪಾದನೆ ಮಾಡಬೇಕು ಅಂತ ಆಸೆ ಇದೆ, 1 ಲಕ್ಷ ಮಾತ್ರ ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ 9 ಲಕ್ಷ ಲಾಸ್ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ ಫಿಸಿಕಲ್ ಪ್ಲಾಟ್ಫಾರ್ಮ್ ಅಲ್ಲಿ. ಇದನ್ನ ಒಂದು ತಿಂಗಳು ಮುಂದೂಡಿದ್ರೆ 9 ಲಕ್ಷ ಹೋಯ್ತು, 10 ತಿಂಗಳು ಮುಂದೂಡಿದ್ರೆ 90 ಲಕ್ಷ ಹೋಯ್ತು, 1 ವರ್ಷ ಮುಂದೂಡಿದ್ರೆ 1.8 ಕೋಟಿ ರೂಪಾಯಿ ಆಯ್ತು. ಹೇಳ್ಕೊಳ್ಳೋದಕ್ಕೆ ತುಂಬಾನೇ ದೊಡ್ಡ ಅಮೌಂಟ್ ಅನ್ಸುತ್ತೆ, ಆದ್ರೆ ಅನ್ಫಾರ್ಚುನೇಟ್ಲಿ ಯಾರು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀವೇನಾದ್ರೂ ಇದನ್ನ ಅಳವಡಿಸ್ಕೊಳ್ಳದೆ ಇದ್ರೆ ಜನ ನಿಮ್ಮನ್ನ ಯಾವ ತರ ಹಿಂದೆ ದೂಡಿ ಬಿಡ್ತಾರೆ ಅಂದ್ರೆ, ನೀವು ಹಿಂದೆ ಉಳಿದಿರಾ ಅಂತಲ್ಲ, ನೀವ್ ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ ಅನ್ನೋ ಲೆವೆಲ್ಗೆ ತಗೊಂಡೋಗ್ತಾರೆ. ಓಕೆ, ಸೊ ಹಂಗಾಗಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ನನ್ನ ಕಡೆನೆ ಬಂದು ಕಲೀರಿ ಅಂತ ನಾನು ಯಾವತ್ತೂ ಹೇಳಲ್ಲ. 100% ನಂಬಿಕೆ ಇದ್ರೆ ಮಾತ್ರ ನನ್ನ ಕಡೆ ಬಂದು ಕಲೀರಿ, ಇಲ್ಲಾಂದ್ರೆ ಕಲಿಯೋ ಅವಶ್ಯಕತೆ ಇಲ್ಲ. ಓಕೆ, ಎಲ್ಲಾದ್ರೂ ಇರಲಿ, ದುಡ್ಡನ್ನ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ, ಅದನ್ನ ಸ್ವಲ್ಪ ವೈಸ್ಲಿ ಇನ್ವೆಸ್ಟ್ ಮಾಡಿ. ಇಡಬ್ಲ್ಯೂ ಎಲ್ ಪ್ರೋಗ್ರಾಮ್ಗೆ ಇವಾಗ ಎಕ್ಸ್ಪೆನ್ಸಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಮಧ್ಯೆ ಇರೋ ಡಿಫ್ರೆನ್ಸ್ ಏನು? ಯಾವ ದುಡ್ಡನ್ನ ನಾವು ಕೈಯಿಂದ ಕೊಟ್ಟು ಅದು ವಾಪಸ್ ಬರ್ತಾ ಇದ್ರೆ ಅದು ಎಕ್ಸ್ಪೆನ್ಸ್, ಖರ್ಚು ಅಂತಂತಾರೆ. ಹಾಕಿರೋ ದುಡ್ಡು ಜಾಸ್ತಿ ದುಡ್ಡು ತಂದು ಕೊಟ್ರೆ ದಾಟ್ ಬಿಕಮ್ಸ್ ಅನ್ ಇನ್ವೆಸ್ಟ್ಮೆಂಟ್, ರೈಟ್? ಇವಾಗ ಏನ್ ಹೇಳ್ತಾ ಇದ್ದೀನಿ, ಎಂಟೈರ್ ಬಂಡಲ್ ಪ್ರೈಸ್ 47,000 ಕೋರ್ಸ್ ಇದೆ, 48,000 ಕೋರ್ಸ್ ಇದೆ, 20,000 ಬೋನಸ್ ಕೊಡ್ತಾ ಇದ್ದೀನಿ, ಅಫಿಲಿಯೇಟ್ ಮಾಡಲ್ ಕೊಡ್ತಾ ಇದ್ದೀನಿ, ಅಫಿಲಿಯೇಟ್ ಇಂದ ನೀವು ನಿಮ್ ದುಡ್ಡನ್ನ ವಾಪಸ್ ತಗೋಬಹುದು, ಪ್ಲಸ್ 1 ವರ್ಷದ ಆಕ್ಸೆಸ್ ಕೊಡ್ತಾ ಇದ್ದೀನಿ. 3 ತಿಂಗಳ ಕೋರ್ಸ್ಗೆ 1 ವರ್ಷದ ಆಕ್ಸೆಸ್ ಕೊಡ್ತಾ ಇದ್ದೀನಿ, 1 ವರ್ಷದವರೆಗೆ ನಿಮ್ಗೆ ಲೈವ್ ಸೆಷನ್ಸ್ ನ ಆಕ್ಸೆಸ್ ಕೊಡ್ತಾ ಇದ್ದೀನಿ. ದಟ್ ಈಸ್ ಇನ್ವಾಲ್ಯೂಬಲ್. ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನಾದ್ರು ತೊಂದರೆ ಬಂದ್ರೆ ವಾಪಸ್ ಬಂದು ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು, ಪ್ಲಸ್ ನಿಮ್ಗೆ ಮಾಸ್ಟರ್ ಮೈಂಡ್ ಮೀಟ್ ಆಕ್ಸೆಸ್ ಸಿಗುತ್ತೆ, ದಟ್ ಇಸ್ ಬಿಗ್ಗೆಸ್ಟ್ ಅಸೆಟ್. ಅಗೇನ್, ಎಲ್ಲ ಸೇರಿ ನೀವು ಬೋನಸ್ ಜೊತೆಗೆ ಚೆಕ್ ಮಾಡಿದ್ರೆ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ ಗೊತ್ತಾ? ಅಪ್ರಾಕ್ಸಿಮೇಟ್ ಅಂದ್ರೆ 97,000 ರುಪೀಸ್ ಆಗುತ್ತೆ. ಇವಾಗ ನೀವು 97,000 ಕೊಡೋ ಅವಶ್ಯಕತೆ ಇಲ್ಲ, 24,997 ಕೊಡೋ ಅವಶ್ಯಕತೆ. ಇವಾಗ ನೀವು ಈ ಎಲ್ಲಾ ಬಂಡಲ್ನ ತಗೋತೀನಿ ಅಂದ್ರೆ ಇದನ್ನ ಬರೀ ನಿಮಗೆ 14,997 ಅಲ್ಲಿ ಕಂಪ್ಲೀಟ್ ಬಂಡಲ್ ಸಿಗ್ತದೆ. ಓಕೆ, ಸೊ ಇಫ್ ಯು ರಿಜಿಸ್ಟರ್ ಟುಡೇ ಬೈ ಪೇಯಿಂಗ್ ಟುಡೇ ಅಂದ್ರೆ ನಾಳೆ ಮಾಡ್ಕೋಬಹುದು, 2,500 ರುಪೀಸ್ ಪೇ ಮಾಡಿ ನಿಮ್ಮ ಡಿಸ್ಕೌಂಟ್ ನ ಬ್ಲಾಕ್ ಮಾಡ್ಕೋಬಹುದು. ಓಕೆ, ಯಾಕಂದ್ರೆ ಇದನ್ನ ಶೀಘ್ರದಲ್ಲೇ ನಾನು ಇದ್ರ ಪ್ರೈಸ್ ಹೈಕ್ ಮಾಡ್ತಾ ಇದ್ದೀನಿ, ಅಂದ್ರೆ 24,997 ನನ್ನ ಮೊದಲಿನ ಪ್ರೈಸ್ ಏನಿತ್ತು ಅದೇ ಪ್ರೈಸ್ ತಗೊಂಡ್ ಬರ್ತಾ ಇದ್ದೀನಿ. ಸೊ 2,500 ರುಪೀಸ್ ನೀವು ಪೇ ಮಾಡಿ ಮಿಕ್ಕಿರೋ ದುಡ್ಡನ್ನ EMI ರೂಪದಲ್ಲಿ ಕೊಡ್ಬೋದು. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ, ನಿಮ್ದೇ ಇರಬೇಕು ಅಂತಿಲ್ಲ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರ್ದಾದ್ರು ಇದ್ರೆ ಮಿಕ್ಕಿರೋ ದುಡ್ಡನ್ನ 12,500 ರುಪೀಸ್ ಏನಿದೆ ಅದು
ಮೂರ್ ತಿಂಗಳು, ಆರ್ ತಿಂಗಳು, ಹನ್ನೆರಡ್ ತಿಂಗಳು ಇಎಂಐ ಅಲ್ಲಿ ಕೊಡ್ತಾ ಹೋಗ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ ಅರೌಂಡ್ 1,000 rupees ಬರ್ಬೋದು ಪ್ರತಿ ತಿಂಗಳು. ಓಕೆ, ಸೊ ಯಾರಿಗಾದ್ರೂ ಇದನ್ನ ಅಫೋರ್ಡೆಬಲ್ ಆಗಿರ್ಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಕೇಳಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರ ಪ್ರೈಸ್ ಎಷ್ಟಿದೆ, ಇದ್ರ ವ್ಯಾಲ್ಯೂ ಎಷ್ಟಿದೆ ಅಂತ. ಅಷ್ಟೇ, ಯಾಕೆ ಗೂಗಲ್ ಅಲ್ಲಿ ಹುಡ್ಕಾಡ್ಕೊಂಡು ನೋಡಿ, ಗೊತ್ತಾಗತ್ತೆ. ಓಕೆ, ಇಲ್ಲ ಅಂದ್ರೆ ನನ್ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಥವಾ ನನ್ನ ಹತ್ರ ಕಲ್ತಿರೋರು ಏನ್ ಹೇಳ್ತಿದ್ದಾರೆ ಅಂತ ನೋಡ್ಬೇಕು ಅಂತ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ನೀವು ಮಾತಾಡ್ಬೋದು, ಚೆಕ್ ಮಾಡ್ಕೋಬಹುದು. ನಾನು ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಆಸೆ ಏನಿದೆ ಅಂದ್ರೆ ನನ್ನ ಹತ್ರ ಕಲಿಯೋದಕ್ಕೆ ಯಾರಾದ್ರೂ ಬಂದ್ರೆ ಅವ್ರು 100% ನಂಬಿಕೆನ ಇಟ್ಕೊಂಡು ಬರ್ಲಿ ಅಂತ ಅನ್ಕೋತೀನಿ. ಯಾಕಂದ್ರೆ ನಿಮಗೆ 99% ನಂಬಿಕೆ ಇದೆ, 1% ಮಾತ್ರ ಡೌಟ್ ಇದೆ ಅಂದ್ರೆ ಆ 1% ನಿಮ್ಗೆ ಕಲಿಯೋದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ ಇದೆ, ನೀವು ಇಲ್ಲಿ ಹೋಗ್ಬೋದು, ಚೆಕ್ ಮಾಡ್ಕೋಬಹುದು. ಈ ಮೂರ್ ಜನ ನನ್ನ ಹತ್ರ ಸರ್ವಿಸ್ ತಗೊಂಡವ್ರು ಇದ್ದಾರೆ, ಸಾಕಷ್ಟು ವಿಡಿಯೋಗಳನ್ನ ಹಾಕಿದೀನಿ, ಮಿಕ್ಕವರೆಲ್ಲ ಕಲ್ತವರಿದ್ದಾರೆ. ಓಕೆ ಓಕೆ, ಲೆಟ್ಸ್ ಸಿ. ಆಕ್ಚುಲಿ ನಾನು ನಿನ್ನೆ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ಆಮೇಲೆ ಓಕೆ ವಿಲ್ ಗೋ ಒನ್ ಡೇ, ಸೆಕೆಂಡ್ ಡೇ ಅಂತ ನೀವು ಮಾಡಿದ್ವಿ, ಥರ್ಡ್ ಡೇ ಮಾಡಿದ್ವಿ, ಸೊ ಹಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ ನಿನ್ನೆ. ಬಟ್ ನಿನ್ನೆ ಫೈನಲಿ ಫಸ್ಟ್ ವಿಡಿಯೋನಲ್ಲಿ ಅದು ಕೋರ್ ವ್ಯಾಲ್ಯೂಸ್ ಇದೆಯಲ್ಲ ಅದನ್ನ ನೋಡಕ್ ಆಗ್ಲಿಲ್ಲ, ಸೊ ಅದು ಪಾಸ್ ಮಾಡಿ ನೋಡಕ್ ಆಗ್ಲಿಲ್ಲ, ಸೊ ಹಾಗಾಗಿ ಅದು ಸ್ಟಕ್ ಆಯ್ತು. ಸೊ ನೆಕ್ಸ್ಟ್ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡುವಾಗ ಸೊ ಐ ಸ್ಟಾರ್ಟೆಡ್ ವಿತ್ ದ ಫೋರ್ತ್ ವಿಡಿಯೋ, ಬಟ್ ಆಕ್ಚುಲಿ ಕ್ವೈಟ್ ಇಂಟ್ರೆಸ್ಟಿಂಗ್, ಫೋರ್ತ್ ಫಿಫ್ತ್ ಸಿಕ್ಸ್ ಅದಷ್ಟು ಕಂಪ್ಲೀಟ್ ಮಾಡಿದೆ. ಆಕ್ಚುಲಿ ಸೆಕೆಂಡ್ ಡೇ ನಲ್ಲಿ 4 ವಿಡಿಯೋಸ್ ಇತ್ತು, ಅದಷ್ಟು ಕಂಪ್ಲೀಟ್ ಮಾಡಿದ್ಮೇಲೆ ಆಕ್ಚುಲಿ ಕ್ಯೂರಿಯಾಸಿಟಿ ನೆಕ್ಸ್ಟ್ ವಾಟ್ ಕಮ್ಸ್ ಅಂತ. ಸೊ ಹಾಗಾಗಿ ಥರ್ಡ್ ಡೇ ಇವತ್ತೇ ಫುಲ್ ಕಂಪ್ಲೀಟ್ ಮಾಡಿದೆ. ಐ ಹ್ಯಾವ್ ಫೈಂಡ್ ಔಟ್ ವಾಟ್ ಇಸ್ ಮೈ 6 ಟಾಪ್ 4 ವ್ಯಾಲ್ಯೂಸ್ ಅಂತ. ಆಸಮ್, ಗ್ರೇಟ್. ಸೊ ಹೌ ಆರ್ ಯು ಫೀಲಿಂಗ್ ನೌ? ಯಾ, ಇಟ್ಸ್ ರಿಯಲಿ ಗ್ರೇಟ್. ಓಕೆ, ನನಗೊಂದು ಕನ್ಫ್ಯೂಷನ್ ಅಂತ ಅಲ್ಲ, ಓಕೆ ಏನೋ ಮಾಡ್ಬೇಕು ಅನ್ನೋದು ಒಂದು ಇತ್ತು. ಸೊ ಅಪಾರ್ಟ್ ಫ್ರಮ್ ವಾಟ್ ಎವರ್ 15 years ಇಂದ ಮಾಡ್ತಾ ಇದ್ದೀನಿ, ಅದ್ ಬಿಟ್ಟು ಓನ್ ಆಗಿ ಏನಾದ್ರು ಮಾಡ್ಬೇಕು. ಸೊ ದಟ್ಸ್ ವೈ ಬೇರೆ ಏನ್ ಮಾಡ್ಬೇಕು ಅನ್ನೋದು ಓಕೆ ಒಂದ್ ಐಡಿಯಾ ಇತ್ತು, ಬಟ್ ಅದ್ರ ಬಗ್ಗೆ ಏನು ಮಾಡಿಲ್ಲ. ಬಟ್ ಐ ಹ್ಯಾವ್ ಕ್ವಿಟ್ ದಟ್. ಸೊ ವೆದರ್ ದಟ್ ಡಿಸಿಷನ್ ಇಸ್ ಓಕೆನಾ ಅನ್ನೋದು ಒಂದು ಕ್ವಶನ್ ಮಾಡ್ತು. ಸೊ ಇವತ್ ಹೇಳ್ತಿದ್ದೀನಿ, ಬೈ ಹಾರ್ಟ್ ಹೇಳ್ತಾ ಇದ್ದೀನಿ, 200% ಐ ಹ್ಯಾವ್ ಟೇಕನ್ ಅ ರೈಟ್ ಡಿಸಿಷನ್ ಅಟ್ ರೈಟ್ ಟೈಮ್, ಅಂಡ್ it's really happened because of you, and I'm very thankful to you. Oh my god. And you know heltaralla, so I don't know if you are next to barta how difficult I face anta, so one heltaralva, so matte lastly ni one word heltira, I have committed for your career, are you ready anta, so that gave 500% confidence. Okay, nan career alli eno one touch maadabodu anta. And Mr. Veeresh is with me and that. So, thank you so much for that. Surbhi Desai and that, recent aagi job sikti urge. Okay? Digital marketing, as a digital marketing executive and that job sikti. Course maadta maadta na, inno course mudhir illa, assignment complete maadidru, assignment nodi ne job sikti. Vanda interview attend maadidare, adhe crack aagi. Okay? Questions kuda kelila urge. Beko andre, niyo time iddaga, ee channel ge, ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡ್ಬೋದು, ಸಾಕಷ್ಟು ವಿಡಿಯೋಸ್ಗಳಿದೆ, ಕಲ್ತವರೆಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. 5ನೇ ತರಗತಿ ಮಗು ಹಿಡ್ಕೊಂಡು ಆಲ್ಮೋಸ್ಟ್ ಹೌಸ್ ವೈಫ್ಸ್ ಎಲ್ಲರೂ ಇದ್ದಾರೆ. ಓಕೆ, ಸೊ ಇವರಿಬ್ರು ಕೂಡ ಹೌಸ್ ವೈಫ್ಸ್ ಇದ್ದಾರೆ. ಸೊ ಆಮೇಲೆ ನಿಮಗೇನಾದ್ರು ಗೂಗಲಲ್ಲಿ ಚೆಕ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಚೆಕ್ ಆಲ್ಮೋಸ್ಟ್ ಎನಿಥಿಂಗ್ ಇನ್ ದ ಗೂಗಲ್. ಓಕೆ, ಗೂಗಲಲ್ಲಿ ಹೋಗ್ಬಿಟ್ಟು ಜಸ್ಟ್ ಲರ್ನರ್ ಝೋನ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು, ಲರ್ನರ್ ಝೋನ್ಸ್ ಇಷ್ಟು ಟೈಪ್ ಮಾಡಿ ನನ್ನ ಕಂಪ್ನಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಬಂದಾಗ 70 ಗೂಗಲ್ ರಿವ್ಯೂಸ್ ಇದೆ. ಓಕೆ, ಸೊ ಔಟ್ ಆಫ್ 5 star 4.9 star ಇದೆ. ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡ್ಬೇಕಂದ್ರೆ ಹೆಂಗೆ ಡಿಸೈಡ್ ಮಾಡ್ತೀರಾ? ರೇಟಿಂಗ್ ಮೇಲಲ್ಲ, ಇಲ್ಲಿ ಬರೀ ರೇಟಿಂಗ್ ಇಲ್ಲ, ಜನ ಲಿಟ್ರಲಿ ಬರೆದಿದ್ದಾರೆ. ಓಕೆ, ಇಲ್ಲಿ ನೋಡಿ, ರಾಧಿಕಾ ಪೂಜಾರಿ ಅಂತ. ಇವಾಗ ತಾನೇ ನೀವು ಟೆಸ್ಟ್ ಮನೆಯಲ್ಲಿ ನೋಡಿದ್ದು ದೇವಿಕಾ ಅಂತ, ಅವರು ಆಲ್ಮೋಸ್ಟ್ 15 ವರ್ಷ ಕೆಲಸ ಮಾಡಿ ಕಾರ್ಪೊರೇಟ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿ ಬಂದವರು. ಓಕೆ, ಸಾಕಷ್ಟು ಆಪ್ಷನ್ಸ್ ಇದೆ ಚೆಕ್ ಮಾಡ್ಕೊಳ್ಳೋದಕ್ಕೆ. ನನ್ನ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಐ ಆಮ್ ಕಮಿಟೆಡ್ ಟು ಯುವರ್ ಸಕ್ಸಸ್. ಆರ್ ಯು ಕಮಿಟೆಡ್ ಟು ಯುವರ್ ಸಕ್ಸಸ್? ಇಫ್ ಯೆಸ್, ದೆನ್ ಪ್ಲೀಸ್ ಕಮ್ ಅಂಡ್ ಜಾಯ್ನ್ ಅಸ್. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ರೀಚ್ ಯುವರ್ ಗೋಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಮುಗಿದೆ. ನಿಮಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕೇಳಿ, ಅದನ್ನು ಕ್ಲಿಯರ್ ಮಾಡ್ತೀನಿ.